ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಕೋಳಿ ಬಿಟ್ಟು ಮೊಟ್ಟೆ ಇಲ್ಲ, ಮೊಟ್ಟೆ ಬಿಟ್ಟು ಕೋಳಿ ಇಲ್ಲ, ಡೌರಿ ಬಿಟ್ಟು ಮದುವೆ ಇಲ್ಲ, ಮದುವೆ ಬಿಟ್ಟು ಡೌರಿ ಇಲ್ಲ. ಕನ್ಯಾದಾನ ಅಂದ್ರೆ ಕೈದು ಕಾರು ಬಂದ್ಲೆ, ಹೆಣ್ಣು ಹೆತ್ತ ಮಂದಿ ಡೌರಿ ಕೊಟ್ಟು ತಿಂದಿ, ಜೂಜು ಕೋರ ಚಟ್ನಿದಾರ ಮೀಸೆ ಹೊತ್ತ ಡಿಗ್ರಿದಾರ. ಏನಿತ್ತಲ್ಲಿ ವಿಶೇಷ? ಅವಳು ತನ್ನ ಮಗನ್ಗೆ ಹೆಣ್ಣಿನ ಕಡೆಯಿಂದ ಬಂದ ಮದ್ವೆ ಸಾಮಾನು, ಬೆಳ್ಳಿ ಬಂಗಾರ ಒಡವೆ ಸೀರೆ ಎಲ್ಲ ಶೋಗಿಟ್ಟು ಎಲ್ಲಾರನ್ನು ನೋಡ್ಲಿಕ್ಕೆ ಕರ್ದಿದ್ಲು ರೀ. ವರದಕ್ಷಿಣೆ ಬೇರೆ 3 ಲಕ್ಷ ರೂಪಾಯಿ ಕೊಟ್ಟಿದಾರಂತೆ, ನಿಮ್ಮನ್ನ ನೋಡಕ್ ಕರ್ದಿದ್ರು. ಓಹೋ, ನನ್ನ ಎದುರಿಗೆ ಜಂಬ ಕೊಚ್ಕೊಳ್ಳೋದಕ್ಕಿರ್ಬೇಕು. ನನಗೂ 2 ಗಂಡ್ಮಕ್ಳು ಇದಾವೆ ಅಂತ ಹೇಳಿ ಆ ಕಾವೇರಮ್ಮಂಗೆ. ನೀವು ಬಿಡ್ಬೇಡಿ, ಕಾವೇರಮ್ಮನ್ಗಿಂತ ಜಾಸ್ತಿನೇ ಗಿಡ್ಸಿ, ನಾನಿನ್ ಬರ್ತೀನಮ್ಮ. ನಮ್ಮನೇಲಿರೋ 2 ಕೋಣಗಳನ್ನ ಒಂದಾದ್ರ ಮೇಲೆ ಒಂದು ಛೂ ಬಿಡ್ಬೇಕು. ಒಂದೊಂದು ಕೋಣದಿಂದ ಕನಿಷ್ಠ 6 ಲಕ್ಷನಾದ್ರೂ ಒಳಕ್ ಬರ್ಬೇಕು. ಏ ರಾಮು, ಇಲ್ಲಿ ಕೇಳೋ, ಆ ಕಾವೇರಮ್ಮನ ಮಗನಿಗೆ ಬಂದಿರೋ ವರದಕ್ಷಿಣೆ ಬಳುವಳಿ ನೋಡಿದ್ರೆ ಕಣ್ಣೇ ತುಂಬಿ ಹೋಗುತ್ತಂತೆ. ನೀವು ಇದ್ರೆ ಅಣ್ಣ ತಮ್ಮ ಈ ಮನೇಲಿ ಗಾಡಿ ಎತ್ನಂಗ ಆಫೀಸಿಗೆ ಹೋಗೋದು ಬರೋದು 3 ಕಾಸಿನ ಪ್ರಯೋಜನ ಇಲ್ಲ. ಅದಕ್ಕೆ ಇವತ್ತು ಮದುವೆ ಬ್ರೋಕರಿ ಬರೋಕ್ ಹೇಳಿದೀನಿ ನಿನಗೆ ಹುಡುಗಿ ಹುಡುಕಕ್ಕೆ ಅಂತ. ಹಾ, ಈ ವಿಷಯ ನಿನ್ ತಮ್ಮ ಆಂಜನೇಯನಿಗೆ ಹೇಳ್ಬೇಡ. ಒಳ್ಳೆ ಕಪಿ ಬಾಳೆಹಣ್ಣಿನ ತೋಟದೊಳಗೆ ನುಗ್ಗದಂಗ ನುಗ್ಗಿ ಎಲ್ಲ ಹಾಳು ಮಾಡ್ಬಿಡ್ತಾನೆ. ಹೌದು, ಎಲ್ಲಿ ನಿಮ್ ತಮ್ಮ ಆಂಜನೇಯ? ನಾನು ಎಲ್ಲಿದ್ದೀನಮ್ಮ? ಹಾ, ಎಲ್ಲಿದ್ದಾನವನು? ಎಲ್ಲಿಂದ ಮಾತಾಡ್ತಾ ಇದೀಯೋ? ಸ್ವರ್ಗದಿಂದ. ಹಾ, ಇಷ್ಟು ಬೇಗ ನೀನೆಲ್ಲಿ ಸ್ವರ್ಗ ಲೋಕಕ್ಕೆ ಹೋಗ್ತೀಯಾ? ಭೂಲೋಕನೆಲ್ಲ ಪೂರ್ತಿ ಹಾಳು ಮಾಡಿದ್ಮೇಲೆ ತಾನೇ ಸ್ವರ್ಗಲೋಕ ಹಾಳು ಮಾಡಕ್ ಹೋಗೋದು? ಹಾಳು ಮಾಡೋದಲ್ಲ, ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವರ್ಗದ ದಾರಿ ಯಾವ್ದಂತಾದ್ರೂ ತೋರ್ಸೋ, ನೀನು ಸ್ವರ್ಗದಲ್ಲಿರೋದನ್ನ ನಾನು ಸ್ವಲ್ಪ ನೋಡ್ತೀನಿ. ಅಲ್ಲಿ ಬಗೆ ಗೂಡು ಇದೆಯಲ್ಲ, ಅದ್ರಲ್ಲಿ ಬಗ್ ನೋಡು, ಸ್ವರ್ಗದ ದಾರಿ ಕಾಣಿಸುತ್ತೆ. ಎಲ್ಲಿದೆಯೋ? ಆಂಜನೇಯ ಅಂದ್ರೆ ನಿಜವಾಗ್ಲೂ ಆಂಜನೇಯನೇ. ಹುಟ್ಟುವಾಗ್ಲೇ ಹೀಗ್ ಮಾಡ್ತಾನೆ ಅಂತ ಗೊತ್ತಿದ್ರೆ ಇವನಿ ಪಾಂಡುರಂಗ ಅಂತ ಹೆಸರಿಡೋ ಬದಲು ಆಂಜನೇಯ ಅಂತಾನೆ ಇರ್ತಿದ್ದೆ. ಅಮ್ಮ, ಸ್ವರ್ಗ ದಾರಿ ಕಾಣಿಸ್ಲಿಲ್ವಾ? ಇನ್ನೊಂದ್ಸರಿ ಬಗ್ ನೋಡು. ಬಗ್ ನೋಡೋದಲ್ಲ, ನಿನ್ನ ಬಗ್ ಬಡಿಬೇಕು, ಬಾ ಕೆಳಗೆ. ಈಗ ಮಾತ್ ಶುರು ಮಾಡೋಣ ಅಥವಾ ಇನ್ನು ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ನನಗೋಸ್ಕರ ಬಂತು ಈ ಆಂಜನೇಯ ಬಾಳೆವನ ಕೆಡ್ಸೋಕೆ. ಶುರು ಮಾಡಿ, ನೀವೇ ಹೇಳಿ ಅಮ್ಮ. ನೋಡಿ ಲಕ್ಷ್ಮೀಪತಿಗಳೇ,
ನಮ್ಮ ದೊಡ್ಡ ಹುಡುಗನಿಗೆ ಒಂದು ಮದುವೆ ಮಾಡೋಣ ಅಂತ ಇದೀವಿ. ಅದಕ್ಕೆ ಯಾವ್ದಾದ್ರೊಂದು ದೊಡ್ಡ ಹುಡುಗಿ ಸಂಬಂಧ ಇದ್ರೆ ಹೇಳಿ. ದೊಡ್ಡ ಹುಡುಗಿ ಅಂದ್ರೆ 60 ವರ್ಷದ ಅಥವಾ ಅದಕ್ಕೂ ದೊಡ್ಡ? ಆ ಮುದುಕೇರ ನೀನೇ ಕಟ್ಟ. ದೊಡ್ಡ ಹುಡುಗಿ ಸಂಬಂಧ ಅಂತ ಹೇಳಿದ್ರೆ ಶ್ರೀಮಂತ ಹೆಣ್ಮಕ್ಳು. ಶ್ರೀಮಂತರು ತಮಗಿಂತ ಶ್ರೀಮಂತ ವರ್ಗಲನೆ ನೋಡ್ತಾರಮ್ಮ. ಹುಡುಗಿ ಇರ್ಲಿ ಐ ಬಿದ್ದರು ಮಾತ್ರ ತಮಗಿಂತ ಕೆಳಗ್ರವ್ರನ್ನ ಮೂಸೋದು. ಹುಡುಗಿಲಿ ಐ ಬಿದ್ರು ಪರವಾಗಿಲ್ಲ, ಆದ್ರೆ ನಮಗೆ ಸಖತ್ತ ಕೊಡ್ಬೇಕು. ಸಖತ್ತ ಕೊಡ್ಬೇಕಂದ್ರೆ ರೌಡಿ ರುದ್ರನ್ ಮಗಳನ್ ಮದ್ವೆ ಆಗ್ಬೇಕು. ಮದ್ವೆ ಹಂದ್ರದಲ್ಲಿ ಕಮಕ್ ಕಿಮಕ್ ಅಂದ್ರೆ ಸಖತ್ತ ಕೊಡ್ತಾನೆ. ನೋಡಿ ಅಮ್ಮ, ಒಂದು ಜಾತಕ ದೋಷ ಇರೋ ಹುಡುಗಿ ಇದೆ, ಅವರು 100,000 ರೂಪಾಯಿ ವರದಕ್ಷಿಣೆ ಕೊಡೋಣ ಅಂತಿದ್ದಾರೆ. ಆದ್ರೆ ದೋಷದ ಪ್ರಕಾರ ಹುಡುಗನ ತಂದೆ ಜೀವಂತ ಇರಬಾರ್ದು. ಆದ್ರಿಂದ ಹುಡುಗನ ತಂದೆನೆ ಇಲ್ದಿದ್ರೆ 200,000 ರೂಪಾಯಿ ಎಕ್ಸ್ಟ್ರಾ ಕೊಡೋಣ ಅಂತಿದ್ದಾರೆ. ಯಾಕೋ ನಿಮ್ ಹುಡುಗನ ತಂದೆ ಇಲ್ಲ, ಇದಕ್ ನೀವೇನಂತೀರಿ? ನೋಡಿ, ನಮ್ ಹುಡುಗನ ತಂದೆ ಅಂದ್ರೆ ನನ್ ಗಂಡ ಸತ್ತೋಗಿರೋದು, ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ವಾ? ಆ ಎಕ್ಸ್ಟ್ರಾ ಅನುಕೂಲಕ್ಕೆ ಅವ್ರು ಕೊಡೋ ಎಕ್ಸ್ಟ್ರಾ 1 ಲಕ್ಷ ಕಮ್ಮಿ ಆಗ್ಲಿಲ್ವಾ? ನಮ್ಮಮ್ಮ ಸುಪ್ರೀಂ ಕೋರ್ಟ್ ಲಾಯರ್ ಆಗಿರ್ಬೇಕಿತ್ತು. ಇಲ್ಲಮ್ಮ, ಅವ್ರ ಕೈಲಿ ಅಷ್ಟೇ ಆಗೋದು. ಹಾಗಾದ್ರೆ ಆ ದೋಷದ ಹುಡುಗಿ ನಮ್ಮ ಬೇಡ ಬಿಡಿ, ಬೇರೆ ನೋಡಿ. ನಿಮ್ ಉಳಿದ ಕಂಡೀಷನ್ ಆದ್ರೂ ಹೇಳಿಮ್ಮ. ನೋಡಿ, ವರೋಪಚಾರ ಚೆನ್ನಾಗಿ ಮಾಡ್ಬೇಕು, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡ್ಬೇಕು. ಮದ್ವೆಗೆ ಬಂದವರಿಗೆಲ್ಲ ಒಳ್ಳೊಳ್ಳೆ ದೊಡ್ಡ ತೆಂಗಿನಕಾಯಿ, ಹೆಣ್ಮಕ್ಳಿಗೆಲ್ಲ ಬ್ಲೌಸ್ ಪೀಸು, ಮನೆಗೆ ಬೇಕಾದ ಪಾತ್ರೆ ಸಾಮಾನು, ಫ್ರಿಡ್ಜ್, ಫ್ಯಾನು, ಟಿವಿ, ಫೋನು, ಮಂಚ, ಹಾಸಿಗೆ, ದಿಂಬು, ತೊಟ್ಲು, ಮಗು, ಅದೆಲ್ಲ ಇದ್ರೆ ಮಗು ತಂತಾನೆ ಆಗುತ್ತೆ. ಅಮ್ಮ, ನಾನು ಬ್ಯೂಟಿ ಪಾರ್ಲರ್ ಹೋಗಿ ಬರ್ತೀನಮ್ಮ, ಏನ 50 ರೂಪಾಯಿ ಕೊಡ. ಓ, ಬೇಗ ಬಂದಿದ್ದು ಫೈನಾ? ಇಲ್ಲೋಡಿ, ಆಮೇಲೆ ಆ ಹುಡುಗಿ ತನ್ನ ಗಂಡನ ಸಂಬಳನೆಲ್ಲ ತಂದು ತನ್ನ ಕೈಲೇ ಕೊಡ್ಬೇಕು ಅಂತ ಹೇಳಬಾರ್ದು. ಇಲ್ಲಿ ನಾನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಆ ರೀತಿ ಇರೋ ಹುಡುಗಿ ಇದ್ರೆ ಹೇಳಿ, ನಾಳೆನೆ ಮನೆ ತುಂಬಿಸ್ಕೊತೀನಿ. ಅದೇ ರೀತಿ ನಮ್ಮ ಮನೆಯಲ್ಲೂ ಒಂದು ಹುಡುಗಿನ ಕೊಡ್ತೀವಿ. ಈಗ ಹೋದ್ಲಲ್ಲ ನನ್ ತಂಗಿ, ಅವಳನ್ನ, ಅವಳಿಗೂ ಒಂದು ಗಂಡನ್ ನೋಡ್ಬಿಡಿ. ಅವಳು ಈಗಲೇ ಮದುವೆ ಬೇಡ ಕಣ, ಅವಳು ಇನ್ನೂ ಚಿಕ್ಕವಳು. ಚಿಕ್ಕವಳೆಲ್ಲಮ್ಮ, ಮಾಡ್ಬಿಡಿ. ಆದ್ರೆ ನೀವ್ ಹೆಣ್ಣನ್ ತರೋ ರೀತಿಯಲ್ಲೇ ನೀವ್ ಹೆಣ್ಣನ್ ಕೊಡ್ತೀರಾ ಅದನ್ನ ಮೊದ್ಲು ಹೇಳಿ. ಅವಳಿಗೆ ಸದ್ಯಕ್ಕೆ ಮದುವೆನೆ ಮಾಡಲ್ಲ, ಅದ್ರ ಬಗ್ಗೆ ಈಗಲೇ ಯಾಕೆ ಯೋಚನೆ? ಸರಿ ಅಮ್ಮ, ಕುಬೇರಪ್ಪನವ್ರಿಗೆ ಒಬ್ಳು ಮಗಳಿದ್ದಾಳೆ, ಅವ್ರನ್ನ ವಿಚಾರಿಸಿ ತಿಳಿಸ್ತೀನಿ. ಸರಿ, ನಾನು ಹೇಳಿದ್ದೆಲ್ಲ ಜ್ಞಾಪಕದಲ್ಲಿದೆ ತಾನೆ? ಇದೆ ಅಮ್ಮ, ಬರ್ತೀನಿ. ಮೀಸೆ ಇಲ್ಲದ ಗಂಡಸಿಗೂ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ನಿನ್ ತಲೆಯಲ್ಲಿ ಮೆದುಳೆ ಇಲ್ಲ ಕಣ, ಅದಕ್ಕೆ ಮಾತಾಡೋ ಟೈಮಲ್ಲಿ ನೀನ್ ಬೇಡ ಅಂದದ್ದು. ನಾನೇನಮ್ಮ ಮಾಡ್ದೆ? ಅವ್ರ ಹತ್ರ ನಮ್ ರಾಣಿಗೂ ಒಂದ್ ಗಂಡಿದ್ರೆ 2 ಮದುವೆನ ಒಟ್ಟಿ ಮುಗಿಸ್ಬೋಣ ಅಂತ ಹೇಳಿದೆ ಅಷ್ಟೇ. ಏಯ್, ನಾವು ಬೇರೆ ಹೆಣ್ಣನ್ ತರುವಾಗ ಮಾಡಿದ ಡಿಮ್ಯಾಂಡನ್ನ ನಮ್ಮ ಹೆಣ್ಣನ್ ಕೊಡುವಾಗ ಕೊಡಕ್ಕಾಗುತ್ತೇನಾ? ಬೇರೆ ಹೆಣ್ಣು ತರೋವಾಗ ನಾವು ಡಿಮ್ಯಾಂಡ್ ಮಾಡಿದ್ದನ್ನ ನಮ್ಮ ಹೆಣ್ಣು ಕೊಡೋವಾಗ ಕೊಡ್ಬೋದಲ್ಲ? ಹ್ಮ್, ಕೊಟ್ಟು ಬಿಡ್ತಾರೆ. ನೀನೇ ದಂಡಿಯಾಗಿ ದುಡ್ದಿಟ್ಟಿದ್ಯಾ ನೋಡು. ಅವಳಿಗೆ ಗಂಡನ್ನ ಬೇರೆ ಬ್ರೋಕರ್ ಹತ್ರ ಹೇಳ್ಬೇಕು. ಅವನ ಹತ್ರ ಆದ್ರೆ ನಾವು ಅದು ಕೊಡಲ್ಲ ಇದು ಕೊಡಲ್ಲ ಅಂತ ಹೇಳ್ಬೋದು. ಇದೇ ಬ್ರೋಕರ್ ಹತ್ರ ಹಾಗೆ ಹೇಳಿದ್ರೆ ನೀವು ಹೆಣ್ಣು ತರೋವಾಗ ಎಷ್ಟು ಡಿಮ್ಯಾಂಡ್ ಮಾಡಕ್ಕಾಗತ್ತೆ, ಆದ್ರೆ ನಿಮ್ ಹೆಣ್ಣು ಕೊಡೋವಾಗ ಕೊಡಕ್ ಆಗಲ್ವಾ ಅಂತ ಉಗಳ್ತಾನೆ. ಗೊತ್ತಾಯ್ತಾ ಆಂಜನೇಯ? ಅದಕ್ಕೆ ನಿನ್ ತಂಗಿಗೆ ಗಂಡು ಹುಡ್ಕೋಕೆ ನಾನು ನಾಳೆ ಬೇರೆ ಬ್ರೋಕರ್ಗ್ ಬರಕ್ ಹೇಳಿದೀನಿ. ಈಗ ಹೇಳಿಯಮ್ಮ, ನನ್ ಕರ್ಸಿದ ಕಾರಣ ಏನು? ನಮ್ ಹುಡುಗಿ ರಾಣಿಗೆ ಮದ್ವೆ ಮಾಡ್ಬೇಕು ಅಂತ ಇದೀವಿ, ಅದಕ್ಕೆ ಒಂದು ಒಳ್ಳೆ ಗಂಡು ಹುಡುಕಿ ಕೊಡಿ. ಅದಕ್ಕೇನಂತೆ ಹೇಳಿಮ್ಮ, ನಿಮಗ್ ಬೇಕಾದ ಗಂಡ್ಗೆ ಏನೇನ್ ಇರ್ಬೇಕು, ಯಾವ್ದು ಇರ್ಬಾರ್ದು? ಯಾವ್ದು ಇರ್ಬಾರ್ದು ಅಂದ್ರೆ ಶಾಸ್ತ್ರಿಗಳೇ, ಅವನಿಗೆ ತಂದೆ ತಾಯಿ ಯಾರು ಇರ್ಬಾರ್ದು ಅಂತ. ಓಹೋ, ಅರ್ಥ ಆಯ್ತು ಅರ್ಥ ಆಯ್ತು. ಅನಾಥಾಲಯದ ಹುಡುಗ ಬೇಕು. ಛೇಛೆ, ಅನಾಥಾಲ ಸುನಾತನೇ ಬೇಕು, ಆದ್ರೆ ತಂದೆ ತಾಯಿ ನೆಗೆದು ಬಿದ್ದು ಹೋಗಿರ್ಬೇಕಷ್ಟೇ. ಆಹಾ, ಅರ್ಥ ಆಯ್ತು ಅರ್ಥ ಆಯ್ತು. ಅತ್ತೆ ಮಾವಂದ್ರ ಕಾಟ ಇರ್ಬಾರ್ದು. ಓಕೆ ಓಕೆ. ಆಮೇಲೆ ಹುಡುಗನಿಗೆ ತಂದೆ ತಾಯಿ ಇದ್ರೂ ಸಹಿತ ಬೇರೆಯಾಗಿ ದೂರದಲ್ಲಿ ಇರ್ಬೇಕು. ಅಕಸ್ಮಾತ್ ಜೊತೆಗಿದ್ರು ಸಹಿತ ನನ್ನ ಮಗಳಿಗೆ ಜೋರ್ ಮಾಡೋದಾಗ್ಲಿ ಆರ್ಡರ್ ಮಾಡೋದಾಗ್ಲಿ ಮಾಡಬಾರ್ದು. ಅಂದ್ರೆ ನಮ್ಮನೇಲಿ ಮಾಡ್ದಂಗ್ ಮಾಡಬಾರ್ದು. ಅತ್ತೆ ಮಾವಂದ್ರಲ್ಲಿ ಅತ್ತೆ ಸತ್ತೋಗಿದ್ರೆ ಇನ್ನೂ ಉತ್ತಮ. ಅಂದ್ರೆ ನಮ್ಮನೇಲಿ ಸತ್ತೋದಾಗೆ? ಹ್ಮ್. ಏ, ನಮ್ಮಲ್ಲೆಲ್ಲ ಅತ್ತೆ ಸತ್ತೋಗಿದ್ದಾಳೆ, ನನ್ನೇ ಸಾಯಿಸ್ಬಿಡ್ತೀನಾ? ಓ, ನೀನಿನ್ನು ಸತ್ತೋಗಿಲ್ವಲ್ಲ, ನಮ್ಮಪ್ಪ ಸತ್ತೋಗಿದ್ದು. ಸಾರಿ, ನಮ್ಮನೆ ರಿವರ್ಸ್. ಆಹಾಹಾ, ಒಳ್ಳೊಳ್ಳೆ ಕಂಡೀಷನ್ಗಳು. ಇಷ್ಟೇನಾ, ಇನ್ನೂ ಏನಾರ ಉಂಟಾ? ಮೈದಿನ ನಾದಿನಿಯರು ಜೊತೆಗಿರಬಾರ್ದು, ಇದ್ರು ಸಹಿತ ನನ್ನ ಮಗಳು ಹೇಳ್ದ ಕೇಳ್ಕೊಂಡಿರ್ಬೇಕು. ಇನ್ನು ನಾವು ಹುಡುಗಿಗೆ ಬಂಗಾರ ಸರ ಹಾಕಲ್ಲ, ನಮ್ ಹುಡುಗಿನೇ ಬಂಗಾರ. ಅವಳನ್ನೇ ತಟ್ಬಿಟ್ಟು ಸರ ಮಾಡ್ಕೋಬೇಕು. ಏಯ್, ಏನೋ ಅದು ತಟ್ಟೋದು, ಅವಳೇನ್ ವಸ್ತುವೇನೋ? ನೀನೇ ಹೇಳಿದಲ್ಲಮ್ಮ ಬಂಗಾರ ಅಂತ. ಬಂಗಾರ ಅಂದ್ರೆ ಬಂಗಾರದಂತ ಹುಡುಗಿ ಅಂತ. ಓಹೋ. ಆಮೇಲೆ ನಮ್ಮಲ್ಲಿ ಜೋರಾಗಿ ವರೋಪಚಾರ ಮಾಡೋ ಪದ್ಧತಿ ಇಲ್ಲ. ಬರೇ ವರ ಅಪಚಾರ?
ಅಂದ್ರೆ ಹುಡುಗಂಗೊಂದು ಆರ್ಡಿನರಿ ಪ್ಯಾಂಟ್ ಪೀಸ್ ಶರ್ಟ್ ಕೊಡ್ತೀವಿ ಅಷ್ಟೇ. ಹೌದು ಮತ್ತೆ ಹೆಣ್ಣವ್ರ ಹತ್ರ ಅದೇನು ಜಾಸ್ತಿ ಕೇಳೋದು, ಅಸಹ್ಯ. ಹೌದೌದೌದೌದೌದು ಮುಂದಿಂದ ಹೇಳಿಮ್ಮ. ಆಮೇಲೆ ನಮ್ ಸಂಪ್ರದಾಯದಲ್ಲಿ ವರದಕ್ಷಿಣೆ ಅನ್ನೋದೇ ಇಲ್ಲ. ಏನಿದ್ರು ಪ್ರದಕ್ಷಿಣೆ ಹೋಮಕುಂಡಕ್ಕೆ ವರದಕ್ಷಿಣೆ ಕೊಡೋದು ತಗೊಳ್ಳೋದು ಅಂದ್ರೆ ನಂಗೆ ಒಂಥರ ಅಲರ್ಜಿ. ಹೌದೌದೌದೌದು, ನಮ್ಮ ಅಮ್ಮಂಗೆ ವರದಕ್ಷಿಣೆ ಹೆಸರು ಕೇಳಿದ್ರೆ ಸಾಕು ಅಲರ್ಜಿನ ಮೈಕೈ ಊದ್ಬಿಟ್ಟು ಕಿವಿ ಎರಡು ನೆಟ್ಟಗಾಗ್ಬಿಡುತ್ತೆ. ಆಮೇಲೆ ಮದುವೆ ಖರ್ಚಿನ ಗಂಡಿನ ಕಡೆಯವರು ಅರ್ಧ ಹಾಕ್ಬೇಕು, ಯಾಕಂದ್ರೆ ಅವರು ಮದುವೆ ಮಾಡ್ಕೊಳ್ತಾರಲ್ವೇ. ಹೌದೌದೌದೌದೌದು, ಸಹಜವಾದ ಮಾತು. ಸರಿ ಅಮ್ಮ ನಾನು ಇನ್ ಬರ್ತೀನಿ. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯುತ್ತಿಕ ನೋಡಿರ್ಬೇಕು. ಏನಮ್ಮ ಮೊನ್ನೆ ಅಣ್ಣ ಹೆಂಡ್ತರೋ ಬ್ರೋಕರ್ ಹತ್ರ ಹೇಳಿದ್ನ ಪೂರ್ತಿ ದಿವಸ ಪೇಟ್ ಹಾಕ್ಬಿಟ್ಟಿದ್ಯಾ? ಅದಕ್ಕೆ ಕಣೋ ವ್ಯವಹಾರ ಜ್ಞಾನ ಬೇಕು ಅನ್ನೋದು. ಹೆಣ್ಣನ್ನ ತರೋವಾಗ ಬಾಚಿ ತಗೋಬೇಕು, ಅದೇ ಹೆಣ್ಣನ್ ಕೊಡೋವಾಗ ಚಿವಟಿ ಕೊಡ್ಬೇಕು. ಯಾರನ್ನ? ಹೆಣ್ಣನ್ನ ಅಲ್ಲ, ನಿಮ್ ಕಿವಿನ. ದನಗಳನ್ನ ಹರಾಜ್ ಮಾಡೋ ಮಾರ್ಕೆಟ್ ಇದ್ದ ಹಾಗೆ ಯಾರಾದ್ರೂ ಗಂಡುಗಳನ್ನ ಹರಾಜ್ ಮಾಡೋ ಮಾರ್ಕೆಟ್ ಅನ್ನು ಓಪನ್ ಮಾಡ್ಬೇಕು. ಇವಳೆ ನನ್ ಮಗಳು, ಇವ ನನ್ ಮಗ ಸೊಸೆ. ಓಹೋ, ಅಲ್ಲಿರೋ ಮ್ಯಾಗಝಿನ್ ತಗೊಂಬಮ್ಮ. ಆಹಾ, ಕಾಲ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ವರದಕ್ಷಿಣೆ ಜಾಸ್ತಿ ಕೇಳೋಣ ಅಂತ ನಮ್ಮ ಅಮ್ಮನ ಪ್ಲಾನ್. ಕಾಲ್ ಸರಿಯಾಗಿದ್ಯಮ್ಮ? ಯಾಕಮ್ಮ ನಾನು ಒಪ್ಪಿನೇನ್ ಹೇಳ್ದೆ? ನಮ್ ಸಂಪ್ರದಾಯ ಎಲ್ಲ ಹೇಳಿದಿರ್ತಾನೆ. ಎಲ್ಲ ಹೇಳಿದೀನಿ, ಒಳಗ್ ಬರೋದೆಲ್ಲ ನಿಮ್ ಸಂಪ್ರದಾಯ ತಾನೆ. ಲಕ್ಷ್ಮೀಪತಿಗಳೇ, ವರದಕ್ಷಿಣೆ ಅಂತ ನೀವು ಕೊಡಿಸ್ತಿರೋ 2 ಲಕ್ಷ ರೂಪಾಯಿ ಕಮ್ಮಿ ಆಗೋಯ್ತು, ಇನ್ನೊಂದಷ್ಟು ಜಾಸ್ತಿ ಕೊಡ್ಸಕಾಗತ್ತ ನೋಡಿ. ಅಮ್ಮ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಹಾಕೋ ಬುದ್ಧಿ ಬಿಟ್ಬಿಡಿ. ನಿಮಗ್ ಗೊತ್ತಿಲ್ಲ, ವ್ಯಾಪಾರದಲ್ಲಿ ಆದಷ್ಟು ಹಿಂಡೋದಕ್ ನೋಡ್ಬೇಕು. ಓ, ನಿಮ್ ದೃಷ್ಟಿಲಿ ಮದ್ವೆ ಅಂದ್ರೆ ವ್ಯಾಪಾರನ? ಒಂದ್ ರೀತಿಯಲ್ಲಿ ವ್ಯಾಪಾರನೇ. ವ್ಯಾಪಾರದಲ್ಲಿ ಮಾಲ್ ತಗೊಂಡು ದುಡ್ಡು ಕೊಡ್ತೀವಿ, ಇದ್ರಲ್ಲಿ ಮಾಲು ತಗೋತೀವಿ ದುಡ್ಡು ತಗೋತೀವಿ. ಕುಬೇರಪ್ಪನವ್ರೆ, ವರದಕ್ಷಿಣೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಇಂತಿದ್ದಾರೆ. ಅಷ್ಟೇ ಅಮ್ಮ ನನ್ ಕೈಲಾಗೋದು. ಸರಿ, ಹಾಗಾದ್ರೆ ಮದುವೆನ ನಮ್ ಸಂಪ್ರದಾಯದ ಪ್ರಕಾರನೇ ಮಾಡ್ಕೊಡ್ಬೇಕು. ಅದನ್ನ ಖಂಡಿತ ಮಾಡ್ಕೊಡ್ತೀನಿ. ಇದು ತಗೊಳ್ಳಿ ನಮ್ ಲಿಸ್ಟ್. ಏನ್ ಲಿಸ್ಟ್? ನಮ್ಮ ಅಮ್ಮನ ಪಾರ್ಲಿಮೆಂಟ್ ಬಜೆಟ್ ಲಿಸ್ಟ್. ಏ ರಂಗಮ್ಮ, ಬರೋ ವಾರದಿಂದ ನಮ್ಮನೆ ಕೆಲ್ಸಕ್ ಬರಬೇಡ, ಬೇರೆ ಕಡೆ ನೋಡ್ಕೊ. ಯಾಕಮ್ಮ? ಅದೆಲ್ಲ ನಿನ್ಗ್ಯಾಕೆ? ನಾನು ಹೇಳ್ದಷ್ಟು ಕೇಳು. ನೀವನ್ನವಸಿ ಹೇಳಿ ಬುದ್ಧಿ, ನಾನು ಏನಂತ ತಪ್ಪು ಕೆಲಸ ಮಾಡಿವ್ನಂತ ನನ್ನ ಕೆಲ್ಸದಿಂದ ತೆಗ್ದಾಕ್ತವ್ರೆ? ನೀನೇನ್ ತಪ್ಪು ಮಾಡಿಲ್ಲ, ನಮ್ಮ ಅಣ್ಣ ತಪ್ಪು ಮಾಡ್ತಾ ಇದ್ದಾನೆ. ಅವ್ರು ತಪ್ಪು ಮಾಡಿದ್ರೆ ನನ್ನ ಯಾಕೆ ಕೆಲ್ಸದಿಂದ ತೆಗ್ದಾಕಿರಿ? ನಮ್ಮ ಅಣ್ಣ ಒಬ್ಬ ಕೆಲ್ಸದವಳ ಮದ್ವೆ ಆಗ್ತಿದ್ದಾನೆ. ನನ್ನ ಕೇಳಿದ್ರೆ ನಾನೇ ಒಪ್ಕೊತಿದ್ನಲ್ಲ ಬುದ್ಧಿ. ಏನಕ್ಕೆ? ಮದ್ವೆ ಆಗಕ್ಕೆ. ಆ ಕೆಲ್ಸದವಳು ನಮ್ಮ ಅಣ್ಣಂಗೆ ದುಡ್ಡು ಕೊಟ್ಟು ಮದ್ವೆ ಆಗ್ತಿದ್ದಾಳೆ. ನೀನ್ ಇನ್ನೂ ಜಾಸ್ತಿ ಕೊಡಂಗಿದ್ರೆ ಹೇಳು, ನಮ್ಮ ಅಣ್ಣಂಗ್ ನಿನ್ನೇ ಮದ್ವೆ ಆಗ್ಲಿಕ್ಕೆ ಹೇಳ್ತೀನಿ. ನಂತವ ದುಡ್ಡೆಲ್ಲ ಐತೆ, ಬರೀ ಸತ್ಯ ಐತೆ. ದಿನವಿಡಿ ಗೇಯಕ್ ಹೇಳಿ, ಬೇಕಾದ್ರೆ ಗೇಯ್ತೀನಿ. ಆ ಬರೋ ಕೆಲ್ಸದವಳು ದಿನವಿಡಿ ಅಲ್ಲ, ರಾತ್ರಿಡಿನೂ ಗೇಯ್ತಾಳೆ. ಹೋಗ್ಲಿ ಬಿಡಿ, ನೀವಾದ್ರು ವಸಿ ನನ್ ಕಡೆ ಗಮನ ಕೊಡಿ. ಅಂದ್ರೆ? ಅಂದ್ರೆ ನನ್ ನೋಡಿದ್ರೆ ನಿಮ್ಗೇನು ಆಸೆ ಬರಕಿಲ್ವಾ? ಆಸೆ ಬರಲ್ಲ, ವಾಸನೆ ಬರುತ್ತೆ. ಅದೆಲ್ಲ ಬುದ್ಧಿ, ನನ್ ಮುಖ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತ? ನಿನ್ ಮುಖ ನೋಡಿದ್ರೆ ಮಾಧುರಿ ದೀಕ್ಷಿತ್ ಅನ್ಸುತ್ತೆ. ನನ್ ಶೇಪ್ ನೋಡಿದ್ರೆ ಏನ್ ಅನ್ಸುತ್ತ? ನಿನ್ ಶೇಪ್ ನೋಡಿದ್ರೆ ಮಹಾರಾಷ್ಟ್ರೀ ಮೂರ್ಛೆ ಹೋಗ್ಬಿಡ್ತಾಳೆ, 2 ದಿವಸ ಆದ್ರೂ ಮೇಲೆ ಹೇಳಲ್ಲ. ಹಂಗಾದ್ರೆ ನೀವು ಕೆಲಸದೊಳ್ಳೆ ಮದ್ವೆ ಆಗಂಗಿದ್ರೆ ಮೊದ್ಲು ನಂಗೆ ಹೇಳಿ ಬುದ್ಧಿ, ನಾನೇ ಮೊದ್ಲು ಅಪ್ಲಿಕೇಶನ್ ಹಾಕ್ತೀನಿ. ನಡಿಯ ಬೇವರ್ಸಿ, ಆಸೆ ನೋಡು, ಇನ್ನು ನಿನ್ನ ಇಲ್ಲೇ ಇಟ್ಕೊಂಡ್ರೆ ಇವನ್ನೇ ಬುಟ್ಟಿಗೆ ಹಾಕೊಂಡ್ಬಿಡ್ತೀಯ. ಸುಮ್ಕಿರವ, ನಂಗು ಸ್ವಾಭಿಮಾನ ಐತೆ. ನಿನ್ ಬುದ್ಧಿನೆಲ್ಲ ನಮ್ಮ ಅಸೋಸಿಯೇಷನ್ಗೆ ಟಾಮ್ ಟಾಮ್ ಮಾಡ್ಕೊ ಬರ್ತೀನಿ, ಅವಾಗ ಅದ್ ಯಾರು ನಿಮ್ಮನೆ ಕೆಲ್ಸಕ್ ಬರ್ತಾರೋ ನಾನು ನೋಡೇ ಬಿಡ್ತೀನಿ.
ಎಷ್ಟು ತಿಮಿರು ನೋಡು ಅವಳಿಗೆ. ಅಮ್ಮ ಅಮ್ಮ ಅಲ್ಲಿ ನೋಡಮ್ಮ, ನಮ್ಮ ಪಾಂಡುನ. ಬನ್ನಿ ಮೇಡಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅರೆ ಅರೆ, ನೀವ್ಯಾಕೆ ತಂದ್ರಿ? ಪರವಾಗಿಲ್ಲ ಪರವಾಗಿಲ್ಲ, ಸರಿ ಅವನಿಲ್ಲ. ಏ ಪಾಂಡು, ಏನು ಪಾರೋ ಇಲ್ಲಿ? ಏನಮ್ಮ? ಗಂಡಿನ ಕಡೆಯವನನ್ನು ಗತ್ತು ಗಾಂಭೀರ್ಯ ಸ್ವಲ್ಪನೇ ಇಲ್ವಲ್ಲ ನಿನ್ಗೆ? ಹೆಣ್ಣಿನ ಕಡೆಯವ್ರಿಗೆ ಮಣೆ ಹಾಕ್ತಾ ಇದೆಯಲ್ಲೋ. ಮತ್ತೇನಮ್ಮ ಮಾಡ್ಲಿ? ಕತ್ತೆತ್ಕೊಂಡು ಗಂಡಿನವ್ರ ಗತ್ತು ತರ್ಸ್ಕೊಂಡು ಓಡಾಡು ಸಾಕು. ಸರಿ, ಹಾಗೆ ಮಾಡ್ತೀನಿ. ನಿನಗ್ ಕಾಣಿಸ್ತಾ ಇಲ್ವಾ ನಾನ್ ಬರ್ತಾ ಇರೋದು? ಕಣ್ಣು ಕಾಣದ ಹೆಣ್ಣೆ ಕಾಣೋಕೆ ನನಗೇನು ಹಿಂದ್ಗಡೆ ಕಣ್ಣಿಲ್ಲ. ಗೋಳಿ ನುಗ್ದಂಗ್ ನುಗ್ಗಿ ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆಯಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ನಾವು ಗಂಡಿನ ಕಡೆಯವ್ರು ಗೊತ್ತಾ? ಮೇಲಿನಿಂದ ಕೆಳವರೆಗೂ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಗಂಡ ಜಾತಿಯವ್ರೇ ಅಂತ. ಗಂಡಿನ ಕಡೆಯವರು ಹೀಗೆ ಕತ್ತೆತ್ತುಕೊಂಡೇ ತಿರ್ಗಾಡ್ಬೇಕು ನಮ್ಮ ಅಮ್ಮ ಹೇಳಿದ್ದಾರೆ ಗೊತ್ತಾ? ಕತ್ತೊಂದೇ ಯಾಕೆ, ಕಾಲು ಎತ್ಕೊಂಡು ತಿರುಗಾಡಿ. ಸರಿ, ಹಾಗೆ ಮಾಡ್ತೀನಿ. ಒಳ್ಳೆ ಕತ್ತೆ ಸವಾಸ ಆಯ್ತಲ್ಲ ನಂಗೆ. ಗಂಡ್ ಕತ್ತೆ ಹೆಣ್ ಕತ್ತೆ ಸವಾಸನೆ ಮಾಡೋದು ನೋಡ್ದೇನಮ್ಮ? ಗಂಡಿನವ್ರು ಕತ್ತೋರ್ಸೋಕ ಆ ಹುಡುಗಿ ಮುಚ್ಚಿಸ್ ಕಳ್ಸಿದ್ಲು. ಅತಿ ಮಾಡಕ್ ಹೋದ್ರೆ ಹೀಗೆ ಆಗೋದು, ಏನಾರು ಮಾಡ್ಕೋ ಹೋಗ್. ಮಧುಮಕ್ಕಳಿಗೆ ಆರತಿ ಮಾಡ್ತಿದ್ದ ಹಾಗೆ ಬೆಳ್ಳಿ ಆರತಿ ತಟ್ಟೆ, ಲೋಟ, ಬೆಳ್ಳಿ ಕಾಲ್ದೀಪ ಎಲ್ಲ ನಮ್ ಸಂಪ್ರದಾಯದಲ್ಲಿ ಗಂಡಿನ ಕಡೆಯವರಿಗೆ ಸೇರ್ತೆ ಅಂತ ಹೇಳಿ ಅದನ್ನೆಲ್ಲ ತಂದು ನಿನ್ ಕೈ ಕೊಡ್ತೀನಿ, ತಗೊಂಡೋಗ ನಮ್ ರೂಮಲ್ಲಿ ಇಟ್ಬಿಡು. ಆದ್ರೆ ಅದೆಲ್ಲ ಬಾಡ್ಗೆದಲ್ಲಮ್ಮ, ಅವ್ರು ಗಲಾಟೆ ಮಾಡಲ್ವಾ? ಮದುವೆ ಸಮಯದಲ್ಲಿ ಹೆಣ್ಣಿನ ಕಡೆಯವರು ಗಲಾಟೆ ಮಾಡೋದಿಲ್ಲ ಕಣೆ. ಅವರಿಂದ ಸಾಧ್ಯವಾದಷ್ಟು ಕಿತ್ಕೊಳ್ಳಕ್ಕೆ ಇದೇ ಸರಿಯಾದ ಸಮಯ. ಆಮೇಲೆ ಮದುಮಗಳ ಮೈ ಮೇಲಿರೋ ಆಭರಣ ಎಲ್ಲ ಬಾಡ್ಗೆದೇನೆ, ಅದು ಗಂಡವರಿಗೆ ಸೇರುತ್ತೆ ಅಂತ ತಂದು ನಿನ್ ಕೈಲಿ ಕೊಡ್ತೀನಿ, ತಗೊಂಡೋಗಿಡು, ನಾಳೆ ನಿನ್ ಮದ್ವೆಗೂ ಉಪಯೋಗಕ್ಕೆ ಬರುತ್ತೆ. ಒಳ್ಳೆ ಐಡಿಯಾ, ಬಾ. ಏ, ಆ ಬೆಳ್ಳಿ ಆರತಿ ತಟ್ಟೆ ಕೊಡಮ್ಮ ಇಲ್ಲಿ. ಪ್ರೀತಿ, ನೀನು ನಮ್ ರಾಣಿ ಜೊತೆ ಹೋಗಿ ನಿನ್ನ ಆಭರಣನೆಲ್ಲ ಬಿಚ್ಚಿಕೊಡಮ್ಮ. ಅತ್ತೆ, ಇದನ್ನ ಸ್ನೇಹಿತರಿಂದ ತಂದಿದ್ದು, ಇನ್ ಕೆಲವು ಬಾಡಿಗೆ ತಂದಿದ್ದು. ನೋಡಮ್ಮ, ನಮ್ಮ ಸಂಪ್ರದಾಯದ ಪ್ರಕಾರ ಹುಡುಗಿನ ಧಾರೆ ಎರೆದು ಕೊಟ್ಟ ಮೇಲೆ ಅವಳು ಮೈ ಮೇಲೆ ಹಾಕೊಂಡಿರೋ ಆಭರಣ ಎಲ್ಲ ಗಂಡಿನ ಕಡೆಯವರಿಗೆ ಸೇರುತ್ತೆ. ಮತ್ತೆ ಈ ಬೆಳ್ಳಿ ಕಾಲ್ದಿ ಪಾರ್ತಿ ತಟ್ಟೆ? ನಮ್ಮ ಸಂಪ್ರದಾಯದಲ್ಲಿ ಮದುವೆ ಮಂಟಪದಲ್ಲಿರುವ ಚಿನ್ನ ಬೆಳ್ಳಿ ಎಲ್ಲ ಗಂಡಿನ ಮನೆಯವರಿಗೆ ಸೇರುತ್ತೆ. ಹಾಗಾದ್ರೆ ನಾವೆಲ್ಲ ಮಂಟಪದೊಳಗೆ ಇದೀವಿ, ನಿಮ್ ಸಂಪ್ರದಾಯದ ಪ್ರಕಾರ ನಾವು ಹಾಕೊಂಡಿರೋ ಆಭರಣನು ಗಂಡಿನ ಮನೆಯವರಿಗೆ ಸೇರುತ್ತಾ? ಇಲ್ಲಮ್ಮ, ನಮ್ಗ ಆ ದುರಾಸೆ ಇಲ್ಲ. ಆಹಾ, ದುರಾಸೆ ಇಲ್ಲವಂತೆ. ಇವಳು ಸಂಪ್ರದಾಯದ ಪ್ರಕಾರ ನಾವು ಪುರೋಹಿತರೆಲ್ಲ ಇವಳ ಮನೆಗೆ ಸೇರ್ಬಿಡ್ತೀವಾ ಕೇಳು. ನೋಡ್ದ ಸರೋಜಮ್ಮ, ನಮ್ ನಾಗಮ್ಮನ್ ದುರಾಸೆನ ಸಂಪ್ರದಾಯ ಅಂತೇಳಿ ಎಲ್ಲ ಒಳಗಾಕೋತಿದ್ದಾಳೆ. ಇದ್ಯಾ ಊರಿನ ಸಂಪ್ರದಾಯ? ಗಂಡಿನ ಕಡೆಯವರಲ್ವಾ, ಅವ್ರದೆಲ್ಲ ಒಳಗಾಕೋ ಊರಿನ ಸಂಪ್ರದಾಯ ಅಂತ. ಇರ್ಲಿ ಇರ್ಲಿ, ಅವಳಿಗೂ ಒಬ್ಳು ಮಗಳಿದ್ದಾಳಲ್ವಾ, ಅದ್ ಯಾವ ರೀತಿ ಮದುವೆ ಮಾಡ್ತಾಳೆ ಅಂತ ನೋಡೋಣ. ನೋಡ್ದಪ್ಪ, ಗಂಡಿನ ತಾಯಿ ಮಾಡಿದ್ದನ್ನ ದಬಾಯಿಸ್ಬಿಟ್ಟೆಲ್ಲ ವಾಪಸ್ ತರ್ಲೇನೋ? ಬೇಡಪ್ಪ ಬೇಡ, ನಾವ್ ಏನೇ ಗಲಾಟೆ ಮಾಡಿದ್ರು ಕಡೆಗೆ ನಮ್ ಹುಡುಗಿ ಜೀವನನೇ ಹಾಳಾಗೋದು. ಏನ್ ಮಾಡೋದು, ಇದೆಲ್ಲ ಹೆಂಡತ್ತವರೆಲ್ಲ ಅನುಭವಿಸ್ಬೇಕಂತೆ. ಬೆಲೆ ಕಟ್ಲಾಗದಂತೆ ಹೆಂಡನ್ನೇ ಕೊಟ್ಟಿದೀವಂತೆ, ಇವೆಲ್ಲ ಯಾವ ಲೆಕ್ಕ ಬಿಡು. ನಮ್ಮ ಅಮ್ಮಂಗೆ ಎಲ್ಲದ್ರಲ್ಲೂ ಬೈಟು ಬುದ್ದಿನ, ನನ್ನ ಹೆಂಡತಿಗೆ ಅಕ್ಕಿ ಬಾಳೆನು.
ಮತ್ತೇನ ಬೆಪ್ ಮುಂಡೆ ಇಂಥವನಿಗೆ ಹೆಂಡ ಅಲ್ಲ, ಅಭಿಮ್ ಕೊಡ್ಸಿದ್ರು ನಶೆ ಇರಲ್ಲ. ಎದ್ರಿಕಂಬಿಟ್ಟಿಯ ನನ್ ಚಿನ್ನ, ಎಷ್ಟೊತ್ತಿನಿಂದ ಕಾಯ್ತಾ ಇದ್ದೆ ಗೊತ್ತಾ? ಎಲ್ಲೋ ನಮ್ಮಮ್ಮ ನಿನ್ ಹಿಡ್ಕೊಂಡು ತಲೆ ತಿಂತಾ ಇದ್ಲು ಅಂತ ಕಾಣಿಸುತ್ತೆ. ಮಾತಾಡಿ ಚಿನ್ನ, ಫಸ್ಟ್ ನೈಟ್ ಫೈಟಿಂಗ್ ನೈಟ್ ಮಾಡ್ಬಿಟ್ಟೆ ಅಲ್ಲೇ. ನನ್ನ ಮಗನೇ, ಬರೀ ಹೆಣ್ಣಿನ ವಾಸನೆಗೆ ಇಷ್ಟು ತಲೆ ತಿರುಗಿದ್ರೆ ಇನ್ನು ಹೆಂಡ್ತಿನೇ ಮಗ್ಳಿಗೆ ಬಂದ್ಮೇಲೆ ಏನಾಗತಿ? ಅದು ಇಲ್ಲ ಇದು ಇಲ್ಲ, ನಂಗೆಲ್ಲ ಗೊತ್ತಿ ಗಂಡುಗಳ ಸಮಾಚಾರ. ಮುತ್ ಕೊಡೋಳು ಬಂದ ತಕ್ಷಣ ಆ ತುತ್ ಕೊಟ್ಟವಳೆ ಮರ್ತು ಬಿಡ್ತಾರೆ. ಇಲ್ಲಿ ಕೇಳೋ ನನ್ನ ಮಗನೇ, ನೀನೆಲ್ಲಾದ್ರೂ ಹೆಂಡ್ತಿ ನಶೆಯಲ್ಲಿ ಬಿದ್ದು ಹೆಂಡ ಕುಡ್ದು ಮಂಗನಂಗ್ ಆಡ್ದ್ಯೋ, ಬಾಲ ಕತ್ತರಿಸ್ಬಿಡ್ತೀನಿ. ನಿನ್ನ ಹೀಗೆ ಬಿಟ್ರೆ ನನ್ ಕೈ ತಪ್ಪ ಹೋಗ್ಬಿಡ್ತೀಯ. ಹಾಗೆ ಇನ್ನೊಂದ್ ಕೇಳು, ಇನ್ಮೇಲೆ ವಾರಕ್ಕೊಂದಿನ ಮಾತ್ರ ನೀನು ಹೆಂಡತಿ ಜೊತೆ ಸೇರ್ಕೋಬಹುದು. ಅವತ್ತೇ ನಿನಗೆ ಶ್ರಾವಣ, ಮಿಕ್ಕಿ ದಿವಸ ಸೇರ್ಕೋಬಾರ್ದು. ಅವತ್ತೆಲ್ಲ ನಿನಗೆ ಆಷಾಢ, ಗೊತ್ತಾಯ್ತಾ? ಇನ್ನೊಂದ್ ಮಾತು ಕೇಳು, ಫಸ್ಟ್ ನೈಟ್ ದಿವಸ ಹೆಂಡತಿರು ವಯ್ಯಾರ ಮಾಡ್ಕೊಂಡು ನಾಟಕ ಆಡ್ತಾರೆ, ಇಲ್ಲ ಅತ್ತು ಕರೆದು ಕಣ್ಣೀರು ಸುರಿಸಿ ಗಂಡನ ಒಳಗ್ ಹಾಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ನೀನು ಬಹಳ ಗಂಭೀರದಿಂದ ವರ್ತಿಸ್ಬೇಕು. ಅಮ್ಮ, ಈಗ ನಾನ್ ಏನಮ್ಮ ಮಾಡ್ಲೆ? ಇವತ್ತು ಶ್ರಾವಣನೋ ಆಷಾಢನೋ? ಅದನ್ನ ನಿನ್ ಹೆಂಡತಿ ಕೈಲಿ ಹೇಳ ಕಳಿಸ್ತೀನಿ. ಮೊದಲು ನೀನು ಗಂಡಸಂಗಿರು. ತೆಂಗಿನ ಕೈ ಮುಟ್ಟೆ ಇಟ್ಟಿದ್ದಾರೆ. ಕಿರಾಣಿ, ನಮ್ಮ ಆಂಜನೇಯ ಇಲ್ಲೇ? ಅವನೆಲ್ಲ ಹೊರಗೋಗಿರ್ಬೇಕಮ್ಮ. ಒಳ್ಳೇದಾಯ್ತು. ನೋಡಮ್ಮ, ಇವಾಗ ನನ್ ಮಗ ನಿನ್ ಗಂಡ ಆಗಿರ್ಬಹುದು, ಆದ್ರೆ 30 ವರ್ಷದಿಂದ ಅವನು ನನ್ನ ಮಗ ಅನ್ನೋದನ್ನ ನೆನಪಿನಲ್ಲಿಟ್ಕೋ. ಅವನಿಗೆ ದೇಹ ಸುಖ ತೋರಿಸಿ ಬುಟ್ಟಿಲಿ ಹಾಕೊಳ್ತೀನಿ ಅನ್ನೋ ಭ್ರಮೆ ನಿನಗಿದ್ರೆ ಮೊದ್ಲದನ್ನ ತೆಗ್ದಾಕ್, ಯಾಕಂದ್ರೆ ಅವ್ನು ನನ್ ಮಾತು ಎಂದಿಗೂ ಮೀರಲ್ಲ. ಆಮೇಲೆ ನೀನ್ ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ಬೇರೆ ಮಾಡ್ಬೇಕಾದ್ರೂ ನಮ್ಮ ಅಮ್ಮನ ಪರ್ಮಿಷನ್ ತಗೊಂಡೇ ಮಾಡ್ಬೇಕು. ಇಲ್ಲಿ ಕೇಳು, ಅಲ್ಲಿ ಮಾತು ಕೇಳ್ತಾ ಇರೋದು ನಮ್ಮನೆ ಆಂಜನೇಯನ ಆಕಾಶವಾಣಿ. ಅವನ ಕುಂಭಕನಿಂದ ನೀನೇನಾದ್ರೂ ಬಾಲ ಬಿಚ್ಚಿದ್ಯೋ, ಬಾಲ ಕತ್ತರಿಸಾಕ್ಬಿಡ್ತೀನಿ. ಆಮೇಲೆ ಆ ಬಾಲ ನಮ್ಮಮ್ಮ ಹಿಂದೆ ಅಂಟಿಸ್ಕೋತಾರೆ. ಶ್ರುತಿ, ನೀನ್ ಹೋಗಮ್ಮ. ಆಯ್ತಾ? ಶ್ರಾವಣ ಮಾಸ ಬಂದಾಗ ಹಾಲು ತಗೊಳ್ಳಿ. ಒಳ್ಳೆಯ ರೋಗಿ ನನ್ನ ಕಡೆನೇ ನೋಡ್ತಾ ಇದ್ದಾಳೆ, ನನ್ನ ಬಲೆಗಾಕೊಳ್ಳಕ್ಕೆ ಇರಬೇಕು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ, ಆದರೆ ಈ ರೀತಿ ಬೇಗ ಇಟ್ಕೊಂಡು ಮಾತ್ರ ಕೂತ್ಕೋಬೇಡಿ. ಅಮ್ಮ ಹೇಳಿ ಕರೆಕ್ಟು, ಅತ್ತು ಕರೆದು ನನ್ನ ಬಲೆಗಾಕೊಳ್ಳಕ್ಕೆ ನೋಡ್ತಾ ಇದ್ದಾಳೆ. ನಿಮ್ಮ ಅಮ್ಮ ಈಗ ನನಗೆ ಉಪದೇಶ ಹೇಳಿದ್ ಕೇಳಿ ನನಗೆ ಭಯ ಆಗ್ತಾ ಇದೆ. ಮದುವೆ ಆಗಿ ಬರ್ತಿದ್ದಾಗೆ ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟು, ನನ್ನನ್ನು ನಮ್ಮ ಅಮ್ಮನಿಂದ ದೂರ ಮಾಡೋಕೆ ನೋಡ್ತಿದ್ದಾಳೆ ಬೇವರ್ಸಿ. ಅಮ್ಮ ನಿನ್ನ ಹತ್ರ ಆಷಾಢ ಅಂತ ಹೇಳಿದ್ಲು, ಶ್ರಾವಣ ಅಂತ ಹೇಳಿದ್ಲು. ಅಂದ್ರೆ? ಅಂದ್ರೆ ನಾವಿಬ್ರು ವಾರಕ್ಕೊಂದ್ ದಿವಸ ಮಾತ್ರ ಸೇರ್ಬೇಕಂತೆ, ಅದಕ್ಕೆ ಶ್ರಾವಣ ಅಂತಾರಂತೆ. ಉಳಿದ ದಿವಸ ಸೇರ್ಬಾರ್ದಂತೆ, ಅದಕ್ಕೆ ಆಷಾಢ ಅಂತಾರಂತೆ. ಇವತ್ತು ಆಷಾಢ ಅಂತ ಹೇಳಿ ಕಳ್ಸಿದ್ರು. ಹಾಗಾದ್ರೆ ನಿಮ್ ಬೇರೆ ಮಲ್ಕೋ. ಎಷ್ಟ ಹೇಳ್ತಾ ಇದ್ದಾಳೆ,
ನಮ್ಮಮ್ಮ ಹೇಳಿದೆ ಕರೆಕ್ಟ್. ಹಚ್ಬಿಟ್ಟು ನನ್ನ ಬಲೆಗ ಕಳಕ್ ನೋಡ್ತಿದ್ದಾಳೆ, ನಾನ್ ಸಿಕ್ತೀನಾ? ಏನ್ನ ನೆಟ್ಟ ಬರ್ತಾ ಇದೀಯಾ? ಇನ್ನೇನ್ ಸೊಟ್ಟಿಗ್ ಬರ್ತಾರ? ಹ್ಞೂ ಬರ್ತಾರಂತಪ್ಪ. ಯಾಕಂತೆ? ಅದೇನೋ ನನ್ ಗೊತ್ತಿಲ್ಲ, ಫಸ್ಟ್ ನೈಟ್ ಮಾನವೇಸ ಮದ್ಮಗ ಸೊಂಟ ಹಿಡ್ಕೊಂಡು ಸೊಟ್ಟಿಗ್ ಬರ್ತಾನಂತೆ. ಸೊಟ್ಟಿಗ್ ಬಂದ್ರೆ ಪಾಸ್ ಅಂತೆ, ನೆಟ್ಟಿಗ್ ಬಂದ್ರೆ ಫೇಲ್ ಅಂತೆ. ತರ್ಲೆ. ಓ ನೆಟ್ಟಿಗೆ ಹೋಗ್ತಿದ್ದಾನೆ, ಫೇಲೆ ಅನ್ನೇ ನಾವಂತರ ಇರ್ಬೇಕು. ನೋಡಮ್ಮ ಇನ್ಮೇಲೆ ದಿನ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು. ಇವಾಗ ಮನೆ ಎಲ್ಲ ಒರೆಸಿ ತಿಂಡಿ ರೆಡಿ ಮಾಡಿ ಹೋಗು. ಅಮ್ಮ ಬೆಡ್ ಕಾಫಿ ಕಳ್ಸಮ್ಮ. ಯಾವತ್ತು ಬೆಡ್ ಕಾಫಿ ಕುಡಿದಿದ್ದವಳು, ಇವತ್ತೇನ್ ಸ್ಪೆಷಲ್? ಏಯ್ ಕೇಳಿಸ್ಲಿಲ್ವಾ, ನಮ್ ರಾಣಿ ಬೆಡ್ ಕಾಫಿ ಕೇಳ್ತಾ ಇದ್ದಾಳೆ, ತಗೊಂಡ ಕೊಡು. ಹಾಗೆ ಅವಳು ಬಟ್ಟೆನೆಲ್ಲ ಒಗೆದು ಹಾಕು. ಏನೋ ಬಿಟ್ಟಿ ಕೆಲ್ಸದವಳು ಬಿಟ್ಟಿ ಚಾಕ್ರಿ, ಅದ್ಕೇನ್ ದೇವರೇ ಕಾಪಾಡಬೇಕು. ಕಾಫಿನ ಇದು ಕಷಾಯ ಇದ್ದಂಗಿದೆ, ಬೇರೆ ಮಾಡ್ಕೊಂಡು ಹೋಗು. ಏ ಕಿತ್ತಿ, ನಾನು ಪೆನ್ಷನ್ ಸೆಕ್ಷನ್ ಹೋಗ್ಬರ್ತೀನೋ, ನನಗಾದ್ರೂ ಫೋನ್ ಬಂದ್ರೆ ಮೆಸೇಜ್ ತೆಗೆದಿಟ್ಕೋ. ಆಯ್ತು ಕಣ. ಯಾರಪ್ಪ ಹಿಂದ್ಗಡೆ ಡ್ಯಾಶ್ ಸಿಕ್ಕಿದ್ದು? ನೀವಾ? ಓಹೋ ಮುಯಿ ಮುಯಿ ತೀರ್ಸೋಣ ಅಂತ ನಾನು ಹುಡ್ಕೊಂಬಂದ್ ಡ್ಯಾಶ್ ಸಿಕ್ಬಿಟ್ರ? ಸಾರಿ ರೀ, ಆ ಕಡೆ ನೋಡ್ತಾ ಈ ಕಡೆ ಟರ್ನ್ ತಗೊಂಡ್ಬಿಟ್ಟೆ. ಏನ್ ವಿಚಿತ್ರ ಅಲ್ಲ, ನಮ್ಮಿಬ್ರು ಮೀಟಿಂಗ್ ಬರೀ ಡ್ಯಾಶಿಂಗ್ ಅಲ್ಲೇ ಆಯ್ತು. ಏನು ನನ್ ಹುಡ್ಕೊಂಬಂದಿದ್ದು? ಚೇಚೆ ನಿಮ್ಮದ್ ಯಾಕೆ ಹುಡ್ಕೊಂಬರ್ಲಿ? ನಮ್ ತಾಯಿಗೆ 3 ತಿಂಗಳಿಂದ ಪೆನ್ಷನ್ ಬಂದಿರಲಿಲ್ಲ, ಪತ್ರ ಬರೆದ್ರು ಉತ್ತರನೇ ಇಲ್ಲ, ಅದಕ್ಕೆ ನಾನೇ ಬಂದೆ. 3 ತಿಂಗಳಿಂದ ಪೆನ್ಷನ್ ಬಂದಿಲ್ವಾ? ಬನ್ನಿ ಬಡ್ಡಿ ಸಮೇತ ಕೊಡಿಸ್ತೀನಿ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಬನ್ನಿ. ಏ ಒಂದೇ ಒಂದ್ ಮುತ್ತು ಕೊಡೆ. ಇವಾಗ ಬೇಡ, ರಾತ್ರಿ ಸಿಕ್ತೀನಲ್ಲ. ಇವತ್ ಹೇಗಿದ್ರು ನಿಮ್ಮ ಅಮ್ಮನ ಶ್ರಾವಣನೇ. ಅಮ್ಮ ಅವ್ರ ಗಂಡ ಆಗ್ತಿದ್ದಾನಾ? ರಾತ್ರಿ ತೋರಿಸ್ತೀನಿ. ಇದೇನಣ್ಣ ಈ ರಾತ್ರಿ ಚಳಿಲು ತಣ್ಣೀರ್ ಸ್ನಾನ ಮಾಡ್ತಿದ್ಯಲ್ಲ, ಇವತ್ತು ಆಷಾಢನ? ಏನಿಲ್ಲ, ಇವತ್ತು ಶ್ರಾವಣನೆ. ಮತ್ತೆ ಬಿಸಿ ಏರ್ಸ್ಕೊಳ್ಳೋ ಬದಲು ಆರಿಸ್ಕೋತಾ ಇದೀಯಾ? ಅಮ್ಮನ ರೂಮ್ಗೆ ಹೋಗಿ ನೋಡು. ನಮ್ಮವರ ಹಿಂಸೆಯಿಂದ ಯಾವ ವಿಜಯವು ದೊರೆಯುತ್ತದೆಯೋ ಅದನ್ನು ನಾನು ಬಯಸುವುದಿಲ್ಲ. ಶ್ರಾವಣ ದ್ವೇಷಿ ನಾಗಮ್ಮ ಆಷಾಢ ನೀನಮ್ಮ. ಓ ಸೀತೆಗೆ ಶೂರ್ಪಣಕ್ಕೆ ಕಾವಲು. ಯಾವ ರಾಜ್ಯವನ್ನು? ಏನಮ್ಮ ಕಳ್ಳ ಪೊಲೀಸ್ ತರ ಖಾಲಿ ಬೇಡಿ ಹಾಕೊಂಡ್ಬಿಟ್ಟಿದ್ಯಾ? ಹ್ಮ್ ಬೆಕ್ಕು ಕದ್ದು ಕದ್ದು ಹಾಲು ಕುಡಿತಾ ಇದ್ರೆ ಇನ್ನೇನ್ ಮಾಡ್ಲಿ? ಓಹೋ ಅದಕ್ಕೋಸ್ಕರ ಅತ್ತಿಗೆ ಅತ್ತೆ ಜೊತೆ ಆಷಾಢನ? ಈ ಸಂಭ್ರಮಕ್ಕೆ ಅತ್ತಿಗೆ ನಮ್ಮ ಅಣ್ಣನ ಮದ್ವೆ ಆಗ್ಬೇಕಿತ್ತ? ದಿನ ಹೆಂಡತಿ ಜೊತೆ ಸೇರ್ಕೊಂಡ್ರೆ ಕೊನೆಗಳು ದಾಸ ಆಗ್ಬಿಡ್ತಾನೆ. 10 ದಿವಸಕ್ಕೋ 20 ದಿವಸಕ್ಕೋ ಒಂದ್ಸಾರಿ ಇಬ್ರು ಸೇರಿದ್ರೆ ಸಾಕು. ಹಾಗಾದ್ರೆ ನನ್ನ ಮದ್ವೆ ಆಗೋ ಹುಡುಗಿ ಮೊದ್ಲೇ ಹೇಳ್ಬಿಡ್ತೀನಿ. ಏನಂತ? ನನ್ನ ಅರ್ಧ ಮದ್ವೆ ಆಗು, ನಮ್ಮ ಅಮ್ಮನ ಅರ್ಧ ಮದ್ವೆ ಆಗು ಅಂತ. ಹೋಗ ಅಂಜನೇಯ, ಅಧಿಕ ಪ್ರಸಂಗ ಸಾಕು. ಅಮ್ಮ ಗಂಡ ಹೆಂಡತಿನ ಬೇರೆ ಮಾಡಿದ ಪಾಪಕ್ಕೆ ಮುಂದಿನ ಜನ್ಮದಲ್ಲಿ ನೀನ್ ಹಲ್ಲಿಯಾಗಿ ಹುಟ್ಬಿಟ್ಟು ಇದೇ ಗೋಡೆ ಮೇಲೆ ಲೊಚ ಲೊಚ ಅಂತ ಲೊಚ್ಚಿ ಹುಡ್ತಿರ್ತೀಯ. ಎಷ್ಟಾದ್ರೂ ಅಪ್ಪನ ಮಗ, ಕೊಂಕ ಮಾತಿಗೇನ್ ಕಮ್ಮಿ ಇಲ್ಲ. ಅಲ್ಲಿ ಹೋಗಿ ಮಲ್ಕ. ಅರೆ ಇದ್ಯಾರು ಇದು ಇಲ್ಲಿ ಮಲ್ಕೊಂಡಿರೋದು? ಅಯ್ಯೋ ಇದೇನತ್ಗೆ ಇಲ್ಲಿ ಮಲ್ಕೊಂಡಿದ್ದೀರಾ? ಮುಟ್ಟಾದವರು ಇಲ್ಲೇ ಮಲಗ್ಬೇಕು ಅಂತ ಅತ್ತೆ ಹೇಳಿದ್ರು. ಓಹೋ ಮುಟ್ಟಾದವ್ರಿಗೆ ಇನ್ಮೇಲೆ ಈ ಜಾಗನಾ? ಸಾರಿ.
ಬಿಡು ತರಲಿ ಬಿಡು. ಏಯ್ ನೀನ್ ನಿನ್ನೆ ಅಲ್ವಾ ಮುಟ್ಟಾಗಿದ್ದು? ಹೌದು. ಮತ್ತೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ? ನಾನು ಮುಟ್ಟಾದಾಗ್ಲೂ ಹಾಸಿಗೆ ಮೇಲೆ ಮಲ್ಕೊಳ್ಳೋದು. ನೋ ನೋ ಅದಲ್ಲ, ಇನ್ಮೇಲೆ ಸ್ಟಾಪ್. ಇನ್ಮೇಲೆ ನೀನು ಮುಟ್ಟಾದ್ರೂ ಸಹಿತ ಇಲ್ಲೇ ಬಚ್ಚಲಿ ಮನೆ ಹತ್ರ ಮಲ್ಕೋಬೇಕು. ಸೆಂಟ್ರಲ್ ಜೈಲ್ ಕೈದಿ ತರ ಒಂದ್ ತಟ್ಟೆ ಲೋಟ ಇಟ್ಕೊಂಡು ಮಲ್ಕೋತಾರೆ ಲೋಟೆ. ಏಯ್ ನಮ್ ರಾಣಿ ಯಾಕಲ್ ಮಲ್ಕೋತಾಳೆ? ಜವಾನ್ರು ದಿವಾನ್ರು ಎಲ್ಲ ಒಂದೇನಾ? ಇವಳು ಈ ಮನೆ ಮಗಳು. ಸೊಸೆ ಅಲ್ಲ. ಸೊಸೆಂದ್ರಿಗೆಲ್ಲ ಈ ರೀತಿ ಜಾಗನಾ? ಅಂದ್ರೆ ನಿನ್ ಮಗಳು ಬೇರೆ ಮನೆ ಸೊಸೆಗ್ ಹೋದಾಗ ಮುಟ್ಟಾದಾಗ ಇದೇ ರೀತಿ ಬಚ್ಚೆ ಮಂತ್ರ ಮಲ್ಕೋತಾಳೆ. ಇವಳು ಯಾಕೋ ಅಲ್ಲಿ ಮಲ್ಕೋತಾಳೆ? ನನ್ನ ಮಗಳು ರಾಣಿ ಕಣೋ ರಾಣಿ ಅಂತ ಕಚಡ ಮನೆಗೆ ನನ್ ಮಗಳು ಕೊಡೋದೇ ಇಲ್ಲ. ಇಂಥ ಕಚಡ ಮನೆ ನಮ್ಮ ಅತ್ತಿಗೆನ್ ಕೊಟ್ಬಿಟ್ಟಿದಾರಲ್ಲಪ್ಪ ದೇವ್ರೇ. ಏ ಆಂಜನೇಯ ಹೋಗ, ನೀನ್ ಅಧಿಕ ಪ್ರಸಂಗ ಸಾಕು. ಬಾಮ್ಮ ನೀನು ಮಂಚದ ಮೇಲೆ ಮಲ್ಕು. ಏನೇ ಏನ್ ಯೋಚನೆ ಮಾಡ್ತಿದ್ಯಾ ರೀ? ಆವಾಗ್ಲೇ ಮೂರ್ ತಿಂಗಳಾಗೋಯ್ತಲ್ರಿ. ಅಯ್ಯಯ್ಯೋ, ಬರೇ ಮುಟ್ಟಿದ್ದಕ್ಕೆ ಮೂರ್ ತಿಂಗಳಾಗೋಯ್ತಾ? ನನಗಲ್ರಿ, ನಾವ್ ಡಿಕ್ಕಿ ಹೊಡೆದು ಮೂರ್ ತಿಂಗಳಾಯ್ತು ಅಂದೆ. ಅಷ್ಟೇನಾ ಸದ್ಯನ ಬದುಕದೆ ರೀ? ನಿಮ್ ಅಣ್ಣನ್ ಮದ್ವೆ ಆಯ್ತಲ್ರಿ, ನಮ್ ಮದ್ವೆ ಬಗ್ಗೆ ನಿಮ್ ಅಮ್ಮನ ಹತ್ರ ಮಾತಾಡ್ರಿ. ಮೊದ್ಲು ನನ್ ತಂಗಿ ಮದ್ವೆ ಮುಗಿಸ್ಬೇಕು. ಹುಡುಗನ್ನೇನೋ ನೋಡಾಗಿದೆ, ನಾಳೆನೆ ನಿಶ್ಚಿತಾರ್ಥ. ಸದ್ಯದಲ್ಲೇ ಅವಳದ್ದು ಮುಗಿಸ್ಬಿಡ್ತೀನಿ. ಆಮೇಲೆ? ಆಮೇಲೆ ನಿನ್ನನ್ನು ಮುಗಿಸ್ಬಿಡ್ತೀನಿ. ನೀವೆಲ್ಲರನ್ನೂ ಮುಗಿಸೋದ್ರಲ್ಲೇ ಇರಿ, ನಾನು ಅಲ್ಲಿವರೆಗೂ ಎಲ್ಲಾದ್ರೂ ಕೆಲ್ಸಕ್ ಸೇರ್ಕೋತೀನಿ. ಕೆಲ್ಸಕ್ ಬೇರೆ ಸೇರ್ಕೋತಿಯಾ? ನನ್ನ ಹತ್ರ ಸೇರ್ಕೋ. ನಿಮ್ ಹತ್ರನಾ? ಓಕೆ, ಅಡ್ವಾನ್ಸ್ ಕೊಡಿ. ಸಾಕು. ಏನ್ ಕೆಲ್ಸ ಮಾಡ್ಬೇಕು ಸರ್? ನನಗೊಂದು ಬಿಸಿ ಬಿಸಿಯಾಗಿ ಮುತ್ಕೊಡು. ಮತ್ತೆ ನೀವ್ ಕೇಳಿದ್ದು ಬಿಸಿಯಾದ ಮುತ್ತಲ್ವಾ? ಹೌದು. ಅದಕ್ಕೆ ಬಿಸಿ ಮಾಡ್ತಾ ಇದ್ದೀನಿ. ಎಷ್ಟು ಬಿಸಿ ಆಗಿದೆಯೋ ಅಷ್ಟು ಕೊಡು ಸಾಕು. ನಮ್ ಮಗ ಒಪ್ಪದ ಮೇಲೆ ನಾವೆಲ್ಲರೂ ಒಪ್ಪದ ಹಾಗೆ. ನಾವ್ ಹಳ್ಳಿಯವರು, ಈ ಊರಿನ ಪರಿಚಯವಿಲ್ಲ, ಎಲ್ಲ ನೀವೇ ನೋಡ್ಕೋಬೇಕು. ವರದಕ್ಷಿಣೆ ಒಂದ್ ಪೈಸಾ ಕೂಡ ನಮಗ್ ಬೇಡ. ಆದ್ರೆ ಮದುವೆಗೆ ಬಂದವ್ರು ಮಾತ್ರ ಸಂತೃಪ್ತಿಯಾಗಿ ತಿಂದು ತೇಗೋ ಹಾಗೆ ಊಟ ಹಾಕಿದ್ರು ಸಾಕು. ಊಟದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾವು ಅಷ್ಟೇ, ನಮ್ಮ ದೊಡ್ಡ ಮಗನ ಮದುವೆಯಲ್ಲಿ ವರದಕ್ಷಿಣೆ ಒಂದ್ ಪೈಸಾ ಕೂಡ ಮುಟ್ಲಿಲ್ಲ. ಪುರೋಹಿತ್ರೆ, ಮದುವೆ ದಿನ ನಿಶ್ಚಯ ಮಾಡಿದ್ರ? ಈ ತಿಂಗಳ 25ಕ್ಕೆ ಒಳ್ಳೆ ಮುಹೂರ್ತ ಇದೆ ಅಮ್ಮ. ನಮಗೂ ಒಪ್ಪಿಗೆ ಇದೆ, ಮುಗಿಸ್ಬಿಡಿ. ನಮಗೂ ಒಪ್ಪಿಗೆ. ಆಯ್ತು, ನಾವ್ ಇವತ್ತೇ ನಮ್ಮ ಹಳ್ಳಿಗೆ ಹೋಗಿ ಬಂದ್ಬಿಡಿ. ನಮಸ್ಕಾರ. ಬರ್ತೀವಪ್ಪ. ಏ ಪಾಂಡು, ನಾನಿವತ್ತು ಮದುವೆ ಸಾಮಾನು ಲೀಸ್ಟ್ ಹಾಕ್ತೀನಿ, ನಾಳೆನೆ ಹೋಗಿ ಆರ್ಡರ್ ಮಾಡಿ ಬರೋಣ. ಓಕೆ ಮೇಡಮ್, ನಾನ್ ರೆಡಿ. ಏ ಪಾಂಡು, ಬೇಗ ರೆಡಿ ಆಗೋ. ಆಯ್ತಮ್ಮ, ನೀನ್ ರೆಡಿನಾ? ಹ್ಞೂ, ನಾನ್ ರೆಡಿ. ಏ ಸಾಕ್ ಮಾಡ ನಿನ್ ಶೃಂಗಾರನ. ನಾವು ಹೋಗ್ತಾ ಇರೋದು ನಿನ್ ತಂಗಿ ಮದುವೆ ಸಾಮಾನು ಆರ್ಡರ್ ಮಾಡೋದಕ್ಕೆ, ನಿನ್ಗ್ ಹುಡುಗಿ ನೋಡೋದಕ್ಕಲ್ಲ. ಶೃಂಗಾರ ಮಾಡ್ಕೊಂಡು ನಾಲ್ಕು ಜನರ ಕಣ್ಣಿ ಬೀಳೋದ್ ಬೇಡವೇನಮ್ಮ? ಸಾಮಾನ್ ಖರೀದಿ ಮಾಡಕ್ ಹೋಗುವಾಗ ನಾಲ್ಕು ಜನರ ಕಣ್ಣಿ ಬೀಳೋ ಹಾಗ ಅಲಂಕಾರ ಮಾಡ್ಕೊಂಡು ಹೋದ್ರೆ ಅಂಗಡಿಯವನು ಒಂದಕ್ಕೆ ನಾಲ್ಕು ರೇಟ್ ಹಾಕ್ತಾನೆ, ಗೊತ್ತಾ? ಓ, ಅದಕ್ಕೆ ನಾನು ಹೀಗ್ ಭಿಕ್ಷಿಗೆ ತರ ಗಬ್ಬಾಸಿನ ಡ್ರೆಸ್ ಹಾಕೊಂಡ್ ಬಂದಿರೋದು. ಸರಿ ಬಿಡು, ಯಾರ ಮದ್ವೆಗೆ ಹೋಗ್ತಾ ಇಲ್ವಲ್ಲ. ಶ್ರುತಿ, ಏನತ್ತೆ ರಾಣಿ ಎಲ್ಲಿ? ಅವಳು ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ನಾವು ಮಾರ್ಕೆಟ್ಗೆ ಹೋಗಿ ಬರ್ತೀವಿ. ಆಯ್ತತ್ತೆ. ನಂದು ಈ ಡ್ರೆಸ್ ನೋಡಮ್ಮ ಹೇಗಿದೆ. ಸ್ವಲ್ಪ ಅತಿ ಆಯ್ತು, ಆದ್ರೂ ಪರವಾಗಿಲ್ಲ, ತಗೋ ನಡಿ. ಹಾ
ಸ್ವಲ್ಪ ಉಳಿದಿದೆ ಕೊಡ್ತೀನಿ ಬಮ್ಮ. ಹೋ ತಗೊಂಬರ್ಲೇನಮ್ಮ. ಆಂಜನೇಯ ಇಬ್ರು ಅದನ್ನ ತಿನ್ಬಿಡೋಣ, ಮಧ್ಯಾಹ್ನ ಊಟನೇ ಬೇಡ. ಥೂ ಸುಮ್ಮನಿರ. ಏ ಹೋಗಮ್ಮ, ನಮ್ಮನೇನು ಭಿಕ್ಷುಕರು ಅಂತ ತಿಳ್ಕೊಂಡಿದ್ದಾಳೆ. ಏಯ್ ಸುಮ್ಮನೆ ನಡಿಯ. ಅಬ್ಬ ಎಷ್ಟು ಕೊಬ್ಬು ನೋಡು ಭಿಕ್ಷುಕರಿಗೆ, ನಿನ್ನೆ ಅಲ್ಲದೆ ಬಿಸಿಯನ್ನ ಕೊಡಕ್ಕಾಗುತ್ತಾ? ಅಮ್ಮ ಅಮ್ಮ ಅಲ್ಲಿ ಅಮ್ಮ ತಾಯಿ ಬರ್ತಿದೆ, 20 ಪೈಸೆ ಕೊಡಮ್ಮ, ನಾನೇ ಕೊಡ್ತೀನಿ. ತಗೋ ಅಮ್ಮ ತಾಯಿ ತಗೋ. ಪಾಂಡು ನನ್ನ ಮಾನ ಕಳಿಬೇಡುವೋ. ಅರೆ ನಾನೇಗಮ್ಮ ಕಳಿಲಿ, ಅದನ್ನ ಮಾತ್ರ ಇದ್ರೆ ತಾನೆ ಕಳಿಯೋದು. ಅಯ್ಯೋ ಹೋಗಿ ಹೋಗಿ, ನಿನ್ ಕಟ್ಕೊಂಡು ಬಂದಲ್ಲ ನಾನು. ಅಮ್ಮ ನಮ್ಮನ್ನ ಪ್ಲಾನ್ ಉಳಿತು, ನಾವು ಕೇಳ್ದೇನೆ ಎಲ್ರು ಇಷ್ಟೊಂದು ದುಡ್ಡು ಕೊಡ್ತಿದಾರಲ್ಲ, ಇನ್ ಎಲ್ಲ ಕಡೆ ಅಮ್ಮ ತಾಯೆ ಅಂತ ಕೇಳ್ತಾ ಹೋದ್ರೆ ಎಷ್ಟು ದುಡ್ಡು ಸಿಗ್ಬೋದು, ನಮ್ ರಾಣಿ ಮದುವೆ ಖರ್ಚಿಗೂ ಆಗುತ್ತೆ. ಏಯ್ ಸುಮ್ನೆ ನಡಿಯ. ಬನ್ನಿ ಅಮ್ಮ ಬನ್ನಿ, ಹೊಸ ಹೊಸ ಸೀರೆ ಬಂದಿದೆ, ಹೋಗಿ ಅಮ್ಮ ಅಳಿಗೆ ನೋಡಿ ನೋಡಿ. ಬಾರ ಪಾಂಡು, ನಾವು ಹೋಗಿ ಸೀರೆ ನೋಡ್ಕೊಂಡ್ ಬಂದ್ಬಿಡೋಣ. ನಾವು ಸೀರೆ ನೋಡಕ್ಕೆ ಬಂದಿದೀವಿ ಬಿಡಪ್ಪ. ಮದ್ವೆ ಸೀರೆ ಮಾತ್ರ ಮಾಡೋದಿಲ್ಲ ಗೊತ್ತಾ, ನಾವು ಮದ್ವೆ ಸೀರೆ ನೋಡಕ್ ಬಂದಿದೀವಿ. ನಿಮ್ ಮದ್ವೆ ಸೀರೆ ಫುಟ್ಪಾತ್ ಸಿಗುತ್ತೆ? ಬಾರ ಪಾಂಡು, ಇವಂದೇ ಮಹಾ ಸೀರೆ ಅಂಗಡಿ ಇರೋದು, ಬೇರೆ ಕಡೆ ನೋಡ ಬಾ. ಹೋಗಿ ಹೋಗಿ ಬನ್ನಿ ಮಾ ಬನ್ನಿ ಬನ್ನಿ ಬನ್ನಿ. ಮಳೆ ತಗೊಂಡೋಣ ಬಾರ. ಏ ನಿಂತ್ಕೊಳಮ್ಮ, ಏ ಅವಕ್ಕೊಂದು 20 ಪೈಸೆ ಹಾಕಿ ಕಳ್ಸ, ಬೆಳಬೆಳಗ್ಗೆ ಬಂದ್ಬಿಡ್ತ ಪ್ರಾರಬ್ಧಗಳು. ಅಮ್ಮ 20 20 40 ಪೈಸೆ ಕಲೆಕ್ಷನ್ ಆಯ್ತು, ಒಂದ್ ಬೆಟ್ಟು ಕಾಫಿ ಕೊಡಿ ಅಣ್ಣ. ನಡಿಯ ಮೊದ್ಲು ಮನೆಗೆ ಹೋಗಿ ಈ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ. ನಡಿ ತೆಂಗಿನಕಾಯಿ ಅಂಗಡಿ ಹೋಗೋಣ ಬಾರ. ಓ ಬನ್ನಿ ಅಮ್ಮ ಬನ್ನಿ, ಒಳ್ಳೆ ತಿಪ್ಪು ತೆಂಗಿನಕಾಯಿ ಬಂದಿದೆ. ಮದುವೆಗ ಮುಂಜಿಗ ಶೋಭನಕ್ಕೆ? ಶೋಭನಕ್ಕೂ ತೆಂಗಿನಕಾಯಿ ಉಪಯೋಗಿಸ್ತಾರಾ? ಮತ್ತಿಲ್ಲ ಉಪಯೋಗಿಸ್ತಾರೆ. ಮದುವೆ ಕಣಪ್ಪ, ಇವನಾದ್ರೆ ಎಳಸು ಬುದ್ಧಿ ಇಲ್ಲ, ಮೊಮ್ಮಕ್ಕಳ ಅಜ್ಜ ಇದ್ದಂಗಿದ್ಯಾ ನೀನು ಹಾಗೆ ಕೇಳ್ತಿಯಲ್ಲ. ನನ್ ತಲೆ ತೆಂಗಿನಕಾಯಿ ತರ ಇದೆ ಅಂತ ಈಗ ಹೇಳ್ತಿದ್ದೀರಾ? ನಾನಿನ್ನು ಚೊಚ್ಚಲ ಮಗಿನ ತಂದೆ ಗೊತ್ತಾ? ಈಗ ಹೇಳಿ ಅಮ್ಮ, ಕಾಯಿ ಅಡಿಗೆಗ ಕೊಡುಗೆಗ? ಅಡಿಗೆಗೊಂದ್ 50 ಸಾಕು, ಕೊಡುಗೆಗೊಂದ್ 500 ಬೇಕು. ಹೇಗೆ ರೇಟು ನೋಡಿ ಅಮ್ಮ, ಇದು 100 ಗೆ 700 ರೂಪಾಯಿ, ಇದ್ರ ಆಚೆ ಇರೋದು 500 ರೂಪಾಯಿ, ಅದ್ರ ಆಚೆ ಇರೋದು 300 ರೂಪಾಯಿ, ಅದ್ರ ಆಚೆ ಇರೋದು 150 ರೂಪಾಯಿ. ಅದ್ರ ಆಚೆ ಇರೋದು ಅದ ಆ ಕೊಳ್ತೋ ತೆಂಗಿನಕಾಯಿ ಮೇಲೆ ನಾವೇ 10 ಪೈಸೆ ದಕ್ಷಿಣ ಇಟ್ಕೊಡ್ತೀವಿ ಕಸದ ತೊಟ್ಟಿ ಬಿಸಾಕೋಕೆ. ನಮ್ಗೆ ಅದೇ ಬೇಕಾಗಿರೋದು. ಏನು ಆ ಕೊಳ್ತೋ ತೆಂಗಿನಕಾಯಿಗಳ? ಹ್ಞೂ ಕಣಪ್ಪ, ಈಗಿನ ಕಾಲದಲ್ಲಿ ಒಳ್ಳೆ ಕಾಯಿ ಕೊಟ್ಟು ಪೂರೈಸಕ್ಕಾಗುತ್ತಾ? ಆದ್ರೆ ಮದುವೆ ಬರೋ ದೊಡ್ಡ ಮನಸ್ಸಿಗೆ ಕೊಡ್ಲೇಬೇಕಲ್ಲ, ಅದಕ್ಕೆ ಕಾಯಿ ಹೊರಗಡೆ ನೋಡಕ್ ಚೆನ್ನಾಗಿದ್ರೆ ಸಾಕು, ಒಳಗಡೆ ಕೊಳತ್ ಹೋಗಿದ್ರು ಪರವಾಗಿಲ್ಲ. ಕೊಳತ್ ಅಲ್ಲಾಡ್ತಾ ಇದ್ರು ಪರವಾಗಿಲ್ಲ. ಹೇಯ್ ಅಲ್ಲಾಡ್ಬಾರ್ದು ಕಣ, ತಗೊಂಡವ್ರಿಗೆ ಗೊತ್ತಾಗ್ಬಿಡುತ್ತೆ. ಮದುವೆ ಬಂದ ದೊಡ್ಡ ಮನುಷ್ಯರಿಗೆ 500 ಅಲ್ಲಾಡ್ದಿರೋ ಕೊಳತ್ ತೆಂಗಿನಕಾಯಿ. ಹ್ಮ್ ಹಾಗಂತ ಮದುವೆಯಲ್ಲಿ ದೊಡ್ಡ ಬೋರ್ಡ್ ಹಾಕಿಡು ನೋಡಪ್ಪ, ಅದೇ ಕಾಯಿ ಒಂದ್ 500 ಕಳಿಸು. ಈಗ ನೀನೇ ನನಗೆ 50 ರೂಪಾಯಿ ಕೊಡು. 50 ರೂಪಾಯಿ ಯಾಕೆ? ಕಾಯಿಗೆ 10 ಪೈಸದಂಗ್ ದಕ್ಷಿಣೆ ಕೊಡ್ತೀನಿ ಅಂದ್ಯಲ್ಲ, 500 ಕಾಯಿಗೆ 50 ರೂಪಾಯಿ ಆಗ್ಲಿಲ್ವಾ? ಮಾತಿಗೆ ಹೇಳಿದ್ದನ್ನ ನಿಜ ಅಂತ ನಂಬಿಟ್ರಾ? ನೀವು ಮಾತಾಡಿದೆಲ್ಲ ಸುಳ್ಳು ಅಂತಾಯ್ತು. ಇದು ವ್ಯಾಪಾರ ಸ್ವಾಮಿ, ನೀವು ತೆಂಗಿನಕಾಯಿ ರೇಟ್ ಕೊಡದೇ ಇದ್ರು ಕರೆಕ್ಟ್ ರೇಟ್ ಆದ್ರೂ ಕೊಡ್ಲೇಬೇಕು. ಎಷ್ಟು? ಒಂದು ಕರ್ಟಿಕ್ಕೆ 25 ಪೈಸೆ ಹಾಗೆ, 500 ಕರ್ಟಿಕ್ಕೆ 125 ರೂಪಾಯಿ ಕೊಡಿ. ಕಾಯಿ ಒಳಗಡೆ ಕೊಳತ್ ಮೊಸರಿಂದ ಒಂಥರ ಪಾಯಸ ಮಾಡ್ತಾರೆ, ಅದಕ್ಕೆ ದುಡ್ಡು ಬೇಡವಾ? ಸ್ವಾಮಿ ಅದು ನಿಮಗೆ ಫ್ರೀ, ನಿಮ್ ಮದುವೆಗೆ ನನ್ನ ಉಡುಗೊರೆ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ನನ್ನನ್ನು ಮಾತ್ರ ಆ ಮದುವೆ ಊಟ ಕರಿಬೇಡಿ. ಕರಿಯೋದಿಲ್ಲ, ನೀವೇನ್ ಹೆದರ್ಬೇಡಿ. ಬೀದಿಲಿ ಹೋಗೋ ದಾಸೈನೆಲ್ಲ ಕರಿಯೋದಕ್ಕೆ ನಮ್ದೇನು ಹುಚ್ಚು ಮುಂಡೆ ಮದುವೆ ಅಲ್ಲ. ನಾಳೆ ಕಾಯಿ ಕಳಿಸ್ಬಿಡಿ, ದುಡ್ಡು ಕೊಡ್ತೀನಿ. ಏ ಪಾಂಡು ನಡಿಯ ಹೋಗೋಣ. ನೋಡ್ದೇನೋ ಗುಂಡ, ಆ ಕಾಯಿಗಳನ್ನೆಲ್ಲ ಕಸದ ತೊಟ್ಟಿ ಎಸಿಲ ಅಂತ ಕೇಳ್ತಿದ್ಯಲ್ಲ, ಈಗ ನೋಡು ಕಸದ ತೊಟ್ಟಿ ನೀನು ನಮ್ಮ ಹತ್ರ ಬಂದು ದುಡ್ಡು ಕೊಟ್ಟು ತುಂಬಿಸ್ಕೊಂಡು ಹೋಗ್ತಾ ಇದೆ. ಏನ್ ಮುಖ ನೋಡ್ತೀಯ ಜೋಡ್ಸು. ಏ ಪಾಂಡು, ಮುತ್ತೈದೆಯರಿಗೆ ಬ್ಲೌಸ್ ಪೀಸ್ ಆರ್ಡರ್ ಮಾಡ್ಬೇಕು, ಬಾರ.
ಆವೋ ಅಮ್ಮ ಆವೋ, ನಿಮ್ದಕ್ಕೆ ನಾವು ಏನ್ ಕೊಡ್ಲಿ? ನಿಮ್ಮಲ್ಲಿ ವೇಸ್ಟ್ ಬಟ್ಟೆ ಪೀಸ್ ಅಂತ ಬಿಸಾಕಿರ್ತೀರಲ್ಲ, ಅದನ್ನ ತೋರಿಸಿ. ಅಚ್ಚಾ ಅಚ್ಚಾ, ಅಲ್ಲಮ್ಮ ಅವು ಚಿಕ್ ಚಿಕ್ ಪೀಸ್ ಕಣಮ್ಮ, ನೀನ್ ಬ್ಲೌಸ್ ಪೀಸ್ ಅಲ್ವಾ ಕೇಳಿದ್ದು? ಅದೇ ಕಣ ನಾನು ಕೇಳಿದ್ದು, ಸುಮ್ನೆ ಬಾರ ಇಲ್ಲಿ. ಇದ್ರಲ್ಲಿ ನಮ್ಗೊಂದು ಬ್ಲೌಸ್ ಹೊಲ್ಕೊಡಪ್ಪ. ಇದು 50 ಸೆಂಟಿಮೀಟರ್ ಇದೆಯಲ್ಲಮ್ಮ, ಇದ್ರಲ್ಲಿ ಬ್ಲೌಸ್ ಎಲ್ಲ ಆಗತ್ತೆ, ನಿಮ್ ಸೈಜ್ಗಂತೂ ಸಾಧ್ಯನೇ ಇಲ್ಲ ಬಿಡಿ. ತೋಳಿಲ್ದೆ ಹೊಲಿಯಪ್ಪ. ತೋಳಿಲ್ದೆ ಹೊಲಿದ್ರೆ ದಾ ಆಗತ್ತೆ ಅಷ್ಟೇ. ಈ ಬ್ಲೌಸ್ ಪೀಸು ಮುತ್ತೈದೇರಿ ಕೊಟ್ರೆ ಇಟ್ಕೋ. ಮುತ್ತೈದೇರಿ ಬ್ರಾ ಹೊಲ್ಸ್ಕೊಳಕ ನಡೆಯೋ, ಸುಮ್ನೆ ಬೇಕೋಮ್ಮ. ಇದು ಸಣ್ಣದು ಪೀಸು ಇದಾರೆ. ಅಲ್ಲಮ್ಮ ಇದು ಬ್ಲೌಸ್ಗೆಲ್ಲಮ್ಮ ಸಾಕಾಗುತ್ತೆ, ಹಿಂದ್ಗಡೆ ಹೇಳದ್ ಬಟನ್ ಹಾಕಿದ್ರೆ ಮುಂದ್ಗಡೆ ಪಟಕ್ ತಂದು ಬಿಚ್ಕೊಳುತ್ತೆ ಅಷ್ಟೇ. ಅದು ದಾನ ತಗೊಂಡೋರ್ ಕರ್ಮ. ಅಲ್ಲೋ ಮುತ್ತೈದೇರಿ ಕೊಡೋ ಬ್ಲೌಸ್ ಪೀಸ್ ನಲ್ಲಿ ಯಾರ ಬ್ಲೌಸ್ ಹೊಲ್ಸ್ಕೊಳ್ತಾರೆ? ಒಬ್ರು ಮನೆ ಕೊಟ್ಟದನ್ನ ಉಪಾಯವಾಗಿ ಇನ್ನೊಂದ್ ಮನೆ ದಾಟಿಸ್ತಾರೆ. ಎಲ್ರೂ ಕಾಟಾಚಾರಕ್ಕೆ ಅಂತ ಕೊಡ್ತಾರೆ, ನಾನು ಅಷ್ಟೇ. ಓ, ನಿನ್ ರಾಣಿನ ಕಾಟಾಚಾರಕ್ಕೆ ಅಂತ ಮದುವೆ ಮಾಡ್ತಿದ್ಯೋ ಅಥವಾ ನಿಜವಾಗ್ಲು ಗಂಡನ ಮನೆ ಕಳಿಸ್ತೀಯೋ? ಸಾಕ್ ಸುಮ್ನಿರ, ಇದು ಬ್ಲೌಸ್ ಗೆ ಸಾಲೋದಿಲ್ಲ ಅಮ್ಮ, ದೊಡ್ಡ ದೊಡ್ಡದು ಇದಾವ್, ಬೇಕಾದ್ರೆ ಕೊಡ್ತಾವ್. ದೊಡ್ಡ ದೊಡ್ಡದು ದೊಡ್ಡವ್ರಿಗೆ ಕೊಡ್ತಾರೆ, ನಮ್ಮಲ್ಲಿ ಬರೋರೆಲ್ಲ ಸಣ್ಣವ್ರೆ. ಕನಕಮ್ಮನ್ ಬ್ಲೌಸ್ ಪೀಸು, ಜಯಮ್ಮನ್ ಬ್ಲೌಸ್ ಪೀಸು, ಎರಡು ಸೇರಿಸಿದ್ರೆ ಸುಂದರಮ್ಮನ ಮಾಡರ್ನ್ ಬ್ಲೌಸ್ ಆಗುತ್ತೆ. ಬ್ಲೌಸ್ ಪೀಸ್ ತಗೊಂಡವ್ರು ಯಾರು ಟೇಪ್ ಹಿಡ್ದು ಅಳತೆ ಮಾಡಲ್ಲ ಕಣ. ಹೆಂಗಸ್ರ ಕಣ್ಣು ಟೇಪಿಗಿಂತ ಸೂಕ್ಷ್ಮ ಅನ್ನೋದು ನಿಂಗೆ ಗೊತ್ತಿಲ್ಲೇನಮ್ಮ. ಸುಮ್ನೆ ಬರ್ಕೊಳ್ಳೋ, ಮುತ್ತೈದೇರಿಗೆ 200 ಬ್ಲೌಸ್ ಪೀಸು ಅಂತ. ಮುತ್ತು 5 ಇರೋರಿಗೆ 6ನೇ ಮುತ್ತು 200 ಪೀಸ್ ಪೀಸ್ ಆಗಿರೋ ಬ್ಲೌಸ್ ಪೀಸು. ಏ ಶ್ರುತಿ, ಗಂಡಿಗೆ ಹಾಲು ಕುಡಿಸೋ ಬೆಳ್ಳಿ ಲೋಟನ ಗಂಡಿನ ಕಡೆಯವ್ರು ತೆಗೆದಿಟ್ಕೊಳ್ಳೋ ಮೊದ್ಲೇ ನಮ್ ಸಂಪ್ರದಾಯದಲ್ಲಿ ಹಾಗಿಲ್ಲ ಅಂತ ಹೇಳಿ ನೀನೇ ತೆಗೆದಿಟ್ಕೋ. ಎಲ್ರ ಸಂಪ್ರದಾಯದಲ್ಲೂ ಹಾಲು ಕುಡಿಸೋ ಬೆಳ್ಳಿ ಲೋಟ ಗಂಡಿನ ಮನೆಗೆ ಹೋಗುತ್ತೆ. ಅದು ನನಗೂ ಗೊತ್ತು, ಆದ್ರೆ ನಮ್ ಸಂಪ್ರದಾಯದಲ್ಲಿ ಹಾಗಿಲ್ಲ ಅಂತ ಹೇಳು ಅಷ್ಟೇ. ಕುಡಿಸಿ ಕುಡಿಸಿ ಅಳಿಯಂದ್ರೆ ಚೆನ್ನಾಗಿ ಕುಡಿಸಿ. ಹಾ, ಬೆಳ್ಳಿ ಲೋಟ ಗಂಡಿನ ಮನೆ ತಗೊಳ್ಳಿ. ಆ ಬೆಳ್ಳಿ ಆರ್ತಿ ತಟ್ಟನು ಗಂಡಿನ ಮನೆಗೆ ತಗೊಳ್ಳಿ. ಆಮೇಲೆ ಆ ಬೆಳ್ಳಿ ಕಾಲ್ದೀಪನು ಗಂಡಿನ ಮನೆಗೆ ತಗೊಳ್ಳಿ. ಆಮೇಲೆ ನನ್ ತಂಗಿ ಹಾಕೊಂಡಿರೋ ಆಭರಣಗಳು ಗಂಡಿನ ಮನೆಗೆ ತಗೊಳ್ಳಿ. ಬನ್ನಿ ಬನ್ನಿ. ಯಾವ ಸಂಪ್ರದಾಯದಲ್ಲೂ ಇದೆಲ್ಲ ಗಂಡಿನ ಮನೆಗೆ ಹೋಗೋದು? ನಿನ್ ಸಂಪ್ರದಾಯದಲ್ಲ ಅಲ್ವೇನಮ್ಮ, ನೀನೇ ನಮ್ಮ ಅಣ್ಣನ ಮದ್ವೆಯಲ್ಲಿ ಅದೆಲ್ಲ ಗಂಡಿನ ಮನೆಯವರು ಸೇರುತ್ತೆ ಅಂತ ತಗೊಂಡಿದ್ಯಲ್ಲ. ಅದೆಲ್ಲ ಈ ಹೆಣ್ಣಿನ ಕಡೆಯವರು ಅವ್ರ ಸಂಪ್ರದಾಯ ಅಂತ ಹೇಳಿ ಅವರಾಗೆ ನಮಗ್ ಕೊಟ್ರು, ನಾವೇನ್ ಕೇಳಿಲ್ಲ. ನಮ್ ಸಂಪ್ರದಾಯದಲ್ಲಿ ಇದೆಲ್ಲ ಇಲ್ಲ. ಏ ಶ್ರುತಿ, ಆ ಬೆಳ್ಳಿ ಕಾಲ್ ದೀಪ ಆರಿಸ್ಬಿಟ್ಟು ಒಳಗಿಡು. ಉರಿತಾರೋ ದೀಪ ನಡ್ಸಿದ್ರೆ ಅಶುಭತೆ. ಏ, ಅದ್ರ ಕೆಲ್ಸ ಆಗೋಯ್ತಲ್ಲ, ಇನ್ನು ಅದನ್ನ ಕಾಯೋರು ಯಾರು? ತಗೋ. ಏ, ಆ ಬೆಳ್ಳಿ ಆರ್ತಿ ತಟ್ಟೆ ಲೋಟ ಕೊಡು. ತಗೋ. ಏ ಏ ರಾಣಿ, ನಿನ್ನ ಆಭರಣ ಎಲ್ಲ ಬಿಚ್ಚಿ ನನ್ ಕೈಲಿ ಕೊಡು, ಅದು ಬಾಡಿಗೆ. ಅದು ನೋಡಿದ್ರೆ ಸರೋಜಮ್ಮ, ನಾಗಮ್ಮನ ಸಂಪ್ರದಾಯನ ಈಗ ಮಗಳ ಮದ್ವೆಲಿ ಎಲ್ಲ ರಿವರ್ಸ್. ಹೌದು ಹೌದು, ಎಲ್ಲರೂ ಸಾವಕಾಶವಾಗಿ ಊಟ ಮಾಡಿ, ನಿಧಾನವಾಗಿ ಊಟ ಮಾಡಿ, ತೃಪ್ತಿಯಾಗಿ ಊಟ ಮಾಡಿ. ಮಜ್ಜಿಗೆ ಹುಳಿ ತೆಗೆದುಕೊಂಡು ಹೋಗು. ಏನ್ ಬಟ್ರೆ? ಎಂತದಮ್ಮ, ಎಷ್ಟ್ ಪಂಕ್ತಿ ಊಟ ಆಯ್ತು? 2 ಪಂಕ್ತಿ ಊಟ ಆಯ್ತಮ್ಮ. ಅನ್ನ ಮಾಡ್ಬೇಕಾ? ಬೇಡಮ್ಮ, ಇನ್ನೊಂದು ಪಂಕ್ತಿಯಾಗಿ ಅನ್ನ ಉಳಿತದಮ್ಮ. ಅವಾಗ ಇನ್ನು 10 ಸೇರಕ್ಕೆ ಅನ್ನ ಮಾಡ್ಬೇಕಾಗುತ್ತೆ ಅಂದ್ರಿ? ಆಗ ಜನ ಸೇರಿದ್ದು ನೋಡಿ ನಾನು ಹಾಗಂದೆ. ಆದ್ರೆ ನೀವು ಅನ್ನಕ್ಕೆ ಅಡಿಗೆ ಸೋಡ ಬೆರೆಸಿದ್ರಿ. ಇಷ್ಟೊಂದು ಅಡಿಗೆ ಸೋಡನ ಹಾಗೆ ಮಾಡಿದ್ರೆ ಸ್ವಲ್ಪ ಊಟ ಮಾಡಿದ ಕೂಡಲೇ ಗ್ಯಾಸ್ ತುಂಬಿ ಹೊಟ್ಟೆ ಕಟ್ಟುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದಮ್ಮ. ಎಲ್ಲದಕ್ಕೂ ತಲೆ ಬೇಕು, ಈ ಡೊಳ್ಳು ಹೊಟ್ಟೆ ಅಲ್ಲ. ಅಮ್ಮ, ನೀವು ಅನ್ನಕ್ಕೆ ಸೋಡ ಬೆರೆಸಿದ್ದು ಇವರಿಗೆ ಬಾಟಲ್ ಸೋಡ ನೀರು ಕುಡಿಸಿದ ಹಾಗಾಯ್ತು. ಏನು ಕೈಗುಣ ಬಿಟ್ರೆ ನಿಮ್ದು? ಇವತ್ತಿಷ್ಟೇ ಇಷ್ಟನ್ನ ಊಟ ಮಾಡಕ್ಕಾದ್ರು ಸಾಕತ್ತಾಗ್ತೇಗ ಬರ್ತಾ ಇದೆ. ಈ ಅನ್ನಪೂರ್ಣೇಶ್ವರಿ ಇದೆ, ತುಂಬಾ ಸಂತೋಷ. ಓ
ಮಾಡ್ಬೇಕು ಗೊತ್ತಾ? ಅದವಳಿಗೆ ಗೊತ್ತಮ್ಮ, ಅಣ್ಣನ್ ಪಟ್ನೇ ದಿವಸ ನಿನ್ ಅತ್ತೆ ಕೊಟ್ಟು ಉಪದೇಶ ತಾನೇ ಹೇಳೋದು. ಏಯ್, ಅದು ಸೊಸಿಯಾಗ್ ಬರೋಳಿಗೆ ಅತ್ತೆ ಕೊಡೋ ಉಪದೇಶ. ಮತ್ತಿದು? ಇದು ಸೊಸಿಯಾಗ್ ಹೋಗೋ ಮಗಳಿಗೆ ತಾಯಿ ಕೊಡೋ ಉಪದೇಶ. ಓಹೋ, ಅತ್ತೆ ಕೊಟ್ಟು ಉಪದೇಶದ ರಿವರ್ಸ್, ಮನೆ ಮುರಿಯೋದು. ಏಯ್, ನಾವೀಗ ಬೀಗ್ರ ಮನೇಲಿ ಇರೋದು, ಸುಮ್ನೆ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರೋದನ್ನ ಕಲಿ. ಈಗ ನಿಂದು ಯಾವ ಜಾತಿ ಅಂತ ಸರಿಯಾಗಿ ಗೊತ್ತಾಗ್ತಿದೆ. ಇನ್ಯಾವ ಜಾತಿ? ನಮ್ಮ ಅಮ್ಮನ ಜಾತಿ. ನಿಮ್ ಅಮ್ಮಂದಲ್ಲ, ನಿಮ್ ಅಪ್ಪನ ಜಾತಿ. ಓಹೋ, ನಿಂದು ಅಪ್ಪನ ಬೇರೆ ಬೇರೆ ಜಾತಿನಾ? ಅದಕ್ಕೆ ನನಗೆ ಎಡಬಡಿಂಗೆ ಗೊಟ್ಟಿದ್ದು. ಶುದ್ಧ ಕರ್ಲೆ ಕಣ ನೀನು. ಇಲ್ಲಿ ಕೇಳಿ, ನಿನ್ ಗಂಡ ಹತ್ರ ಹೋದಾಗ ನಿನ್ ವಯ್ಯಾರ ಸ್ವಲ್ಪ ಜಾಸ್ತಿ ಮಾಡು, ಆಗ್ಲೇ ಈ ಗಂಡುಗಳು ಬುಟ್ಟಿಗೆ ಬೀಳೋದು. ಆದ್ರೆ ಕೊನೆ ವಿಷಯ ಮಾತ್ರ ನಡೆಯಕ್ ಬಿಡ್ಬೇಡ. ಯಾಕಂದ್ರೆ ಸುಲಭವಾಗಿ ಸಿಗೋ ವಸ್ತುಗೆ ಈ ಗಂಡಸರು ಬೆಲೆ ಕೊಡೋದಿಲ್ಲ. ಈ ಮುದುಕ ಮುದುಕಿಯರು. ಯಾವ ಮುದುಕ ಮುದುಕಿರು? ಅದೇ ನಿನ್ ಅತ್ತೆ ಮಾವ ಕಣೆ. ಅವರು ಇಲ್ಲೇ ಮಗನ ಮನೆಯಲ್ಲೇ ಜಾಂಡ ಊರು ಹಾಕಿ ಕಾಣಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಓಡಿಸ್ಬಿಡು. ಗಂಡನ ಸಂಬಳ ಎಲ್ಲ ನಿನ್ ಕೈಗೆ ಸೇರೋ ಹಾಗೆ ಮಾಡ್ಕೋ. ಅಳಿಯಂದ್ರನ್ನ ಅಮ್ಮನ ಮಗ ಆಗ್ದಿದ್ದಾಗ ನೋಡ್ಕೋ. ಗಂಡನ ಸಂಬಂಧಿಕರನ್ನೆಲ್ಲ ಆದಷ್ಟು ದೂರ ಇಡು, ಗೊತ್ತಾಯ್ತಾ? ಆಯ್ತಮ್ಮ. ಸರಿ, ನೀನಿನ್ ಹೋಗು. ದೇವ್ರೆ, ನನ್ ಮಗಳನ್ ಮಾತ್ರ ಚೆನ್ನಾಗಿಟ್ಟಿರಪ್ಪ. ಏಯ್, ನಡಿಯ ಆಂಜನೇಯ. ಅಯ್ಯೋ, ಬಿಡಿಪ್ಪ, ಏನ್ ಆತ್ರನಪ್ಪ ನಿಮ್ಗೆ? ಹಾಲೆಲ್ಲ ಚೆಲ್ ಹೋಯ್ತು. ಚೆಲ್ಲಿ ಬಿಡೆ, ಇವತ್ತಿನ ದಿವಸ ಹಾಲ್ ಚೆಲ್ಲಿದ್ರೆ ಶುಭ ಕಣೆ. ನನ್ ಸೀರೆ ಎಲ್ಲ ಹಾಳಾಯ್ತು. ಬಿಚ್ ಬಿಡು, ಇನ್ಮೇಲೆ ಹೇಗಿದ್ರು ಅದ್ರ ಅವಶ್ಯಕತೆ ಇಲ್ವಲ್ಲ. ಅಯ್ಯೋ, ನನ್ ಕೈಲಾಗಲ್ಲಪ್ಪ. ನನ್ ಕೈಲಾಗತ್ತಪ್ಪ. ಬಿಡಿಪ್ಪ, ಅದೇನ್ ಗಲಾಟೆ ಮಾಡ್ತೀರಾ? ಅಕ್ಕಪಕ್ಕದ ರೂಮ್ ನಲ್ಲಿ ನಿಮ್ ತಂದೆ ತಾಯಿ ನೆಂಟ್ರು ಎಲ್ಲ ಇದಾರೆ. ಅವ್ರಿರೋ ತನಕ ನಂಗ್ ನಾಚಿಕೆ ಆಗುತ್ತೆ. ಅದಕ್ಕೆ ಫಸ್ಟ್ ನೈಟ್ ನ ಇನ್ನೊಂದೆರಡು ದಿವಸ ಮುಂದಕ್ಕೆ ಹಾಕ್ಬಿಡೋಣ ರೀ. ಒಂದೆರಡು ದಿವಸ ಅಲ್ಲ, ನೀನ್ ಹೀಗೆ ನಾಚಿಕೆ ಪಟ್ಕೊಂಡ್ರೆ ಜೀವನ ಪರ್ಯಂತ ಮುಂದಕ್ಕೆ ಹಾಕ್ಬೇಕಾದಷ್ಟೇ. ಯಾಕೆ? ಇನ್ನೊಂದೆರಡು ದಿವಸದಲ್ಲಿ ನಾವಿಬ್ರಲ್ವಾ ಈ ಮನೇಲಿ ಇರೋದು? ನಮ್ಮ ಅಪ್ಪ ಅಮ್ಮ ಎಲ್ಲಿ ಹೋಗ್ತಾರೆ? ಊರ್ಗೆ. ಅವ್ರ ಊರ್ಗೆ ಹೋಗಲ್ಲ, ಇನ್ಮೇಲೆ ಇಲ್ಲೇ ನಮ್ ಜೊತೆನೆ ಇರ್ತಾರೆ. ಅಯ್ಯೋ, ಯಾಕೆ, ಏನಾಯ್ತು? ಹೊಟ್ಟೆ ನೋವು ರೀ. ಡಾಕ್ಟರ್ ಕರೆಸ್ಲಾ? ಅಯ್ಯೋ ಬೇಡ ರೀ, ಇದು ಯಾವಾಗ್ಲೂ ಬರುತ್ತೆ, ಮುಟ್ಟಾಗೋ ಸೂಚನೆ. ಅಯ್ಯೋ, ಇವತ್ ಕೂಡ ನನ್ಗೆ ಹಳೆ ಆಂಟಿ ಬಾಡಿನೇ ಗಚ್ಚಿ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನೀನ್ ಸ್ವಲ್ಪ ರೆಸ್ಟ್ ತಗೋ, ನಾ ಹೊರಗಡೆ ಕೂತಿರ್ತೀನಿ.
ನೀನ್ ಇಲ್ಲಿದ್ಯಾ? ನಾನ್ ಇಷ್ಟುವರೆ ಪಾರ್ಕ್ ಬೆಂಚ್ ಬಿಸಿ ಮಾಡ್ಬಿಟ್ಟು ನೀನ್ ಯಾಕೆ ಬರ್ಲಿಲ್ಲ ನೋಡಕ್ ಬಂದೆ. ಏಯ್ ನಾಟಕ ಸಾಕು ತಲೆ ಎತ್ತೆ. ಏನ ಕಣ್ಣೀರು, ಮನ್ಸಲ್ಲಿ ಈರುಳ್ಳಿ ಹಚ್ಚಿದ್ಯಾ? ಈರುಳ್ಳಿ ಅಲ್ಲ, ಅಂತರಂಗದಲ್ಲಿ ಬೆಂಕಿ ಉರಿತಾ ಇದೆ. ಯಾಕೆ, ಏನಾಯ್ತೆ? ನನಗೆ ಪ್ರಪಂಚದಲ್ಲಿ ರಕ್ತ ಸಂಬಂಧಿ ಅಂತ ಇರೋದು ನಮ್ಮ ಅಮ್ಮ ಒಬ್ಳೆ, ಈಗ ಅದನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೊಗಟು ಬೇಡ ಸುಮ, ನೇರವಾಗಿ ಹೇಳು. ಇವತ್ತು ಡಾಕ್ಟರ್ ಹಾರ್ಟ್ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ನಮ್ಮಮ್ಮ ಬದುಕೋದೆ ಕಷ್ಟ ಅಂತ ಹೇಳಿದ್ರು. ಆಪರೇಷನ್ ಐವತ್ ಸಾವಿರ ರೂಪಾಯಿ ಬೇಕಂತೆ. ನಾನು ಎಲ್ಲಿಂದ ತರ್ಲಿ? ಹತ್ತು ದಿವಸ ನೀನು ಇಷ್ಟೇ ಅರ್ಥ ಮಾಡ್ಕೊಂಡಿರೋದು? ನಾನಿನ್ನ ನಡು ನೀರಲ್ಲಿ ಕೈ ಬಿಡಲ್ಲ ಸುಮ. ಆಪರೇಷನ್ ರೆಡಿ ಮಾಡ್ಕೋ, ನಾನ್ ದುಡ್ಡು ಕೊಡ್ತೀನಿ. ನೀವ್ ನನ್ ಪಾಲಿನ ಆಂಜನೇಯ. ಪಾಂಡು ಹಾಗೆ ಬರ್ತಾ, ಸ್ವಲ್ಪ ಏಲಕ್ಕಿ ಲವಂಗ ತಗೊಂಡ್ ಬಾ. ಯಾಕೆ? ದೀಪಾವಳಿ ಹತ್ರ ಬರ್ತಾ ಇದೆಯಲ್ಲ ಅದಕ್ಕೆ. ಓ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿ. ತಾಯಿ ಚೆನ್ನಾಗಿದ್ದಾರ? ಓ ಗುಂಡ್ ಕಲ್ಲಿದ್ದಂಗಿದ್ದಾರೆ. ಹೂನಮ್ಮ ಏನ್ ವಿಶೇಷ? ಅದೇ ಮುಂದಿನ ವಾರ ದೀಪಾವಳಿ ಇದೆಯಲ್ಲ, ಮೊದಲೇ ಹಬ್ಬಕ್ಕೆ ಅಳಿಯ ಮಗಳಿಗೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಸರ್ ಸರ್, ಅಳಿ ಅಂದ್ರೆ ಎಲ್ಲಿ? ಅವನ್ ಬರೋದಿನ ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ ತಾಯಿ ಇಲ್ವಾ? ಇದ್ದಾರೆ, ಕರಿತೀನಿ ಬನ್ನಿ. ಅಮ್ಮ ಇಷ್ಟು ತೊರಗು ಸರಿಯಾಗಿದ್ಲಲ್ಲ ನಮ್ಮಮ್ಮ. ಓ ಬೇಗ್ರ ಅದ್ರ ನಾಟಕ ಇರ್ಬೇಕು. ಇದೇನಮ್ಮ ಇದ್ದಕ್ಕಿದ್ದಂಗೆ ನಿಂಗೆ ಏನಾಯ್ತು? ಏನೋ ಒಂಥರ ಸುಸ್ತು ಕಣ, ತಲೆ ಎಲ್ಲ ತಿರುಗ್ತಾ ಇದೆ. ತಲೆ ಎಲ್ಲಮ್ಮ ತಿರುಗ್ತಾ ಇದೆ, ಇದಾಗೆ ಇದೆ. ಬೀಗ್ರ ನೀನ್ ಗುಂಡ್ ಕಲ್ ಇದ್ದಂಗೆ ಅಂತ ಹೇಳ್ಬಿಟ್ಟೆ, ಆದ್ರೆ ನೀನ್ ಇಲ್ಲಿ ಒಳ್ಳೆ ರುಬ್ಬ ಕಲ್ಲು ಬಿತ್ಕೊಂಡು ಬಿತ್ಕೊಂಡ್ಬಿಟ್ಟಿದ್ಯಲ್ಲಮ್ಮ. ಏನಮ್ಮ ನಿಮ್ ಆರೋಗ್ಯ ಸರಿ ಇಲ್ವಾ? ಈಗ ತಾನೇ ನಿಮ್ ಮಗ? ನಮ್ಮ ಅಮ್ಮಂದು ಒಂಥರ ವಿಚಿತ್ರ ರೋಗ, ಬೇಕಂದಾಗ ಬರುತ್ತೆ, ಬೇಡಂದಾಗ ಹೋಗುತ್ತೆ. ಅದೇ ರೋಗಕ್ ಬೇಕಂದಾಗ ಬರುತ್ತಮ್ಮ, ನಿಂಗ್ ಬೇಕಾದಾಗಲ್ಲ. ಹಬ್ಬದ್ ಬರ್ಲಿಕ್ಕೆ ಮಗಳು ಅಳಿ ಹಂಗೆ ಹೇಳೋಗೋಣ ಅಂತ ಬಂದೆ. ಅವನಿಗಂತೂ ಪುರ್ಸತೇ ಇಲ್ಲ, ನನಗಂತೂ ಹುಷಾರೇ ಇಲ್ಲ. ನನ್ ಮಗಳಾದ್ರೂ ಇದ್ದಿದ್ರೆ ಮನೆ ಕೆಲಸನೆಲ್ಲ ಒಬ್ಳೆ ನೋಡ್ಕೊಂಡು ಹೋಗಿರೋಳು. ಬರೇ ನೋಡ್ಕೊಂಡು ಹೋಗಿರೋಳು, ಮಾಡ್ತಿರ್ಲಿಲ್ಲ. ಈಗ ಏನ್ ಮಾಡ್ಲಿ ಅಂತ ನೀವೇ ಹೇಳಿ ಅಮ್ಮ. ಒಂದ್ ಕೆಲ್ಸ ಮಾಡಿ, ಅವಳಿಂಗೂ ಮಗಳಿಗೂ ಹಬ್ಬಕ್ಕ ಅದೇನೇನ್ ಉಡುಗೊರೆ ಕೊಡ್ಬೇಕು ಅಂತಿದ್ದೀರೋ ಅದನ್ನೆಲ್ಲ ಇಲ್ಲೇ ತಂದು ಕೊಟ್ಟು ಬಿಡಿ. ಹಾಗೆ ಅದೇನೇನ್ ಸ್ವೀಟ್ ತಿನ್ಸ್ಬೇಕು ಅಂತಿದ್ದೀರೋ ಅದನ್ನೆಲ್ಲ ಇಲ್ಲಿಗೆ ತಂದು ಕೊಟ್ಬಿಡಿ. ಪಾಪ ನಿಮ್ಮ ಆಸೆನೂ ತೀರ್ದಂಗ ಆಗುತ್ತೆ. ಸರಿ ಅಮ್ಮ, ನೀವ್ ಹೇಳ್ದಂಗೆ ಆಗ್ಲಮ್ಮ, ಬರ್ತೀನ. ಬರ್ತೀನಮ್ಮ. ಸರಿಯಪ್ಪ. ಯಾಕಮ್ಮ ಹೀಗ್ ಮಾಡ್ದೆ? ಏ ನಿಂಗ್ ಗೊತ್ತಿಲ್ಲ, ಸುಮ್ನಿರು. ನಾನ್ ಏನೇ ಮಾಡಿದ್ರು ಯೋಚಿಸಿಯೇ ಮಾಡ್ತೀನಿ. ಅಲ್ಲ, ಹಬ್ಬಕ್ಕೆ ಮಗಳು ಅಳಿಯನ್ ಕರೆಯೋದ್ ಬೇಡವೇನು? ಕರಿಬೇಕು. ಮತ್ತೆ ಅವ್ರು ಇಲ್ಲಿ ಬಂದಾಗ ನಿನ್ನತ್ಗೆ ತವ್ರ ಮನೆ ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಮನೆ ಕೆಲಸ ಮಾಡೋರು ಯಾರು? ನೀನ್ ಮಾಡ್ಬೋದಿತ್ತು, ನಾನ್ ಸಹಾಯ ಮಾಡ್ತಿದ್ದೆ, ನಿನ್ ಮಗಳಿ ಮಾಡು ಅಂತ ಹೇಳ್ಬೋದಿತ್ತು. ಹಬ್ಬಕ್ ನಿನ್ ಮಗಳು ಮನೆ ಬರ್ಬೇಕು ಅಂತ ಹೇಗ್ ನಿಂಗ್ ಆಸೆ ಇರುತ್ತೋ ಅದೇ ರೀತಿ ಅತ್ತೆಯ ತಂದೆಗೂ ತಮ್ಮಗಳು ಹಬ್ಬಕ್ ಬರ್ಬೇಕನ್ನೋ ಆಸೆ ಇರಲ್ವೇನಮ್ಮ? ಮದ್ವೆ ಆದ್ಮೇಲೆ ಹೆಣ್ಮಕ್ಳು ತಮ್ ತವ್ರ ಮನೆ ಮರ್ತ್ ಬಿಟ್ಟು ಗಂಡನ್ ಮನೆ ಸೇವೆ ಮಾಡ್ಬೇಕು ಕಣೋ. ಅದೇ ರೀತಿ ನಿನ್ ಮಗಳು ಅವಳ ತಾಯಿ ಮನೆ ಮರ್ತ್ ಬಿಟ್ಟು ತನ್ನ ಗಂಡನ್ ಮನೆ ಸೇವೆ ಮಾಡ್ಬೇಕಲ್ವೇನಮ್ಮ? ಹೆಣ್ಮಕ್ಳು ಮನೆಯಿಂದ ಹೊರಗ್ ಹೋದ್ರೆ ಸಾಕು, ಈ ಗಂಡ್ ಮಕ್ಳಿಗೆ ಸಂತೋಷ. ತಾಯಿ ಮನೆಗೆ ಹಬ್ಬಕ್ ಬರ್ತಾರಂದ್ರು ಸಹಿಸಕ್ ಆಗಲ್ಲ, ಈ ಗಂಡ್ ಮಕ್ಳ ಹಣೆ ಬರನೆ ಇಷ್ಟು. ಮಾಸ ಬಂದಾಗ ಮೊನ್ನೆ ಆಷಾಢ, ನಿನ್ನೆ ಆಷಾಢ, ಇವತ್ತು ಶ್ರಾವಣನೆ. ಧರ್ಮಾಧರ್ಮಗಳ ವಿವೇಕವುಳ್ಳ ನಮಗೆ ಆಷಾಢದತ್ತೆ ನೋಡಿ ಅವಕಾಶ ನೀಡದ ಲೇಡಿ, ಬಾಯಲ್ಲಿ ನೀತಿ ಹಾಡಿ ಸೊಸೆ ಕಾಲಿಗೆ ಹಾಕ್ತಾಡ್ಬೇಡಿ. ಅಮ್ಮೆ ಏನ ಬಾರ ಒಳಗೆ.
ಅಮ್ಮ ಇವತ್ತು ಶ್ರಾವಣನಮ್ಮ. ಶ್ರಾವಣನ? ಯಾರ ಹೇಳಿದ್ದು? ನಾನ್ ಕ್ಯಾಲೆಂಡರ್ ಅಲ್ಲೆಲ್ಲ ಬರ್ದಿಟ್ಟಿದ್ದೀನಮ್ಮ, ಇವತ್ ಶ್ರಾವಣನೇ. ಹೋಗ, ಶ್ರಾವಣ ಬರೋದಕ್ಕೆ ಇನ್ನು 6 ತಿಂಗಳಿದೆ. ಆ ಶ್ರಾವಣ ಅಲ್ಲಮ್ಮ, ನಿನ್ ಸಂಪ್ರದಾಯದ್ದು ವಾರಕ್ಕೆ 6 ದಿವಸ ಅತ್ತೆ ಜೊತೆ ಆಷಾಢ, ಒಂದೇ ದಿವಸ ಗಂಡನ ಜೊತೆ ಶ್ರಾವಣ. ಓ ಅದಾ, ಏನಿವತ್ತು ಹೆಂಡತಿ ನೆನ್ಪು ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಅವಳು ಪಕ್ಕದಲ್ಲಿ ಇಲ್ದಿದ್ರೆ ನಿದ್ರೆ ಬರೋದಿಲ್ವಾ? ಇಲ್ಲಪ್ಪ, ಹಾಗೇನಿಲ್ಲ. ನೀನ್ ಬೇಡ ಅಂದ್ರೆ ಹೊರಟು ಬಿಡ್ತೀನಿ. ಹ್ಮ್, ಹೋಗ್ಲಿ, ಕರ್ಕೊಂಡು ಹೋಗೋ. ಏ ಬರವಾಗಣ. ನಾನ್ ಬರೋದಿಲ್ಲ, ಇವತ್ತಿಲ್ಲೇ ಮಲಗಿರ್ತೀನಿ. ಯಾಕೆ ಇಲ್ಲಿ ಮಲ್ಕೊಳ್ಳೋದು? ನನ್ಗಿವತ್ ಮನ್ಸ್ ಸರಿ ಇಲ್ಲ. ನಿನ್ ಮನಸ್ಸೇನ ಅವನಿಗೆ ಬೇಕಾಗಿಲ್ಲ, ಅವನ್ ಜೊತೆ ಮಲ್ಕೋ ಸಾಕು. ಏಯ್ ಎಳ್ಕೊಂಡು ಹೋಗ. ಏ ಬಾರ ಹೋಗೋಣ. ನಾ ಬರೋದಿಲ್ಲ ಅಂತ ಹೇಳಿಲ್ವಾ? ಏಯ್ ಎಲ್ಲ ಸಮಯದಲ್ಲಿ ಹೆಣ್ಣಿಗನಾಗಿರ್ಬೇಡ, ಸ್ವಲ್ಪ ಗಂಡಸ್ತನ ತೋರ್ಸು. ನಿನ್ ಹೆಂಡತಿ ಅಲ್ವಾ, ಒದ್ದೆ ಎಳ್ಕೊಂಡು ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಪೆದ್ದ ಮುಂಡೆದೆ, ಅಷ್ಟು ಗೊತ್ತಾಗಲ್ವೇನೆ ನಿನ್ಗೆ? ನನ್ ಕಾಲು ಉಳ್ಕೋಯ್ತು. ಕರ್ಕೊಂಡೋಗ. ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ಅಯ್ಯೋ ಬೇಡ, ನಿಮ್ಗೆ ತಿಂದು ಹೊಟ್ಟೆ ಎಲ್ಲ ತಿಂದು ಹೋಗಿದೆ. ಅಳಿಯಂದ್ರಿಗೆ ಇನ್ನೊಂದ್ ಸ್ವೀಟ್. ಬೇಡ ಬೇಡ ಸಾಕು. ಓ ಬನ್ನಿಯಪ್ಪ ಅವಳಿಗೆ ಅಂತೂ ನಿಮ್ ಮತ್ತೆ ಹೇಳಿದಾಗ ಮಾಡಿದೆ ಅಮ್ಮ. ತಗೋಮ್ಮ ಸೀರೆ, ತೆಗೆದು ನೋಡಮ್ಮ. ತುಂಬಾ ಥ್ಯಾಂಕ್ಸ್ ಅಪ್ಪ, ಮದ್ವೆಗ್ ಮುಂಚೆ ಈ ಕಲರ್ ಸೀರೆಗೋಸ್ಕರ ಬಹಳಷ್ಟು ಹುಡುಕಾಡಿದ್ದೆ, ಸಿಕ್ಕಿರ್ಲಿಲ್ಲ. ಸಂತೋಷ ಅಮ್ಮ. ಓಹೋ, ಯಾವಾಗ ಬಂದ್ರಿ ಬೀಗ್ರು? ಇವಾಗ ತಾನೇ ಬಂದೆ ಅಮ್ಮ. ನೀವ್ ಹೇಳ್ದಾಗ ಹಬ್ಬಕ್ಕೆ ಅಳಿ ಅಂದ್ರೆ ಉಡುಗೊರೆ ಸ್ವೀಟ್ಸ್ ತಂದಿದ್ದೀನಿ, ತಗೊಳ್ಳಿ. ಸರಿ, ಅದನ್ನು ಕೊಡಮ್ಮ, ಒಳಗಡೆ ಇಡ್ತೀನಿ. ಹೋಗಮ್ಮ, ಇವರಿಗೆ ಹಬ್ಬದೂಟ ಹಾಕಮ್ಮ. ನಾನು ಈಗ ತಾನೇ ಮುಗಿಸಿ ಬಂದೆ ಅಮ್ಮ. ಸರಿ, ಹೋಗ್ಬಿಟ್ಟು ಬನ್ನಿ. ಅಯ್ಯೋ ಅಮ್ಮ, ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಿನಗೋಸ್ಕರನೇ ಕಣೆ. ನನಗೋಸ್ಕರನ? ಆದ್ರೆ ಅದಕ್ಕೆ ಇದು ಅವ್ರ ತವ್ರ ಮನೆಯಿಂದ ಕೊಟ್ಟಿದ್ದಲ್ವಾ? ನಾನೇ ನಿನಗೆ ತವ್ರ ಮನೆಯಿಂದ ಕೊಡ್ಬೇಕಲ್ವಾ, ಇದನ್ನೇ ಕೊಡೋದು. ಅದಕ್ಕೆ ಪ್ಲಾನ್ ಮಾಡಿ ಬೀಗರಿಗೆ ಇಲ್ಲಿಗೆ ತರೋಕ್ ಹೇಳಿದ್ದು. ಅಯ್ಯೋ ಅಮ್ಮ ಅಂದ್ರೆ ಅಮ್ಮ, ಚಿನ್ನದಂತ ಅಮ್ಮ. ಸ್ವಲ್ಪನಾದ್ರೂ ಹಬ್ಬದೂಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದಪ್ಪ. ನಾನಾಗಿ ಹೋಗ್ತೀನಿ ಅಂತ ಹೇಳಿದ್ರು, ಅವರಾಗಿ ಹೋಗಿ ಅಂತ ಹೇಳಿದ್ರಲ್ಲಮ್ಮ ನಿಮ್ಮ ಮತ್ತೆ. ಇನ್ನು ನಾನು ಹೇಗಮ್ಮ ಊಟ ಮಾಡಲಿ? ಬರ್ತೀನಮ್ಮ. ಈ ಸೀರೆ ನನಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಿಮ್ ತಂದೆ ನಿಮಗ್ ಕೊಟ್ಟ ಸೀರೆನಾ ನಮ್ಮಮ್ಮ ನಂಗ್ ಕೊಟ್ರು ಅಂತ ನಿಮಗ್ ಬೇಜಾರಾಯ್ತೇನೋ? ಇಲ್ಲ, ಹಾಗೇನಿಲ್ಲ. ಹಾಗಿದ್ರು ಹಬ್ಬಕ್ಕೆ ನಿಮಗ್ ಸೀರೆ ಕೊಡ್ಲೇಬೇಕಲ್ಲ. ನಾಚಿಕೆ ಆಗುದಿಲ್ಲ ನಿನ್ಗೆ? ಎಲ್ಲೊಂದ್ಸಲ ಹಾಗೆ ನೋಡಿದ್ರೆ ಅಲ್ಲೂ ದುರ್ಸ್ಬಿಡ್ತೀನಿ. ತಗೊಮ್ಮ ಸೀರೆ, ಫಾಲ್ಸ್ ಹೊಲ್ದಿಟ್ಟಿದ್ದೀನಿ. ಹಾ ನೋಡಮ್ಮ, ಮಳೆ ಬರೋ ಸೂಚನೆ ಇದೆ. ಟೆರೆಸ್ ಮೇಲೆ ಒಣಗ್ ಹಾಕಿರೋ ಸಣ್ಣಗೆ ತಗೊಮ್ಮ ಅಮ್ಮ. ನನ್ಗಾಗೋಲ್ಲ, ನೀವ್ ಬೇಕಾ ತಂದಿಡಿ. ನಂಗ್ ಏಣಿ ಹತ್ತಿ ಇಳಿಯೋಕಾಗಿದ್ದಿದ್ರೆ ನಿನ್ ಹತ್ರ ಯಾಕಮ್ಮ ನಾನ್ ಹೇಳ್ತಿದ್ದೆ? ಮಾವನ ಹತ್ರ ಹೇಳಿ. ನನಗೂ ಏಣಿ ಹತ್ತಿ ಇಳಿಯೋಕಾಗಲ್ಲಮ್ಮ, ಅದಕ್ಕೆ ನಿಮ್ ಮತ್ತೆ ನಿನ್ಗೆ ಹೇಳ್ತಿರೋದು. ಹಾಗಾದ್ರೆ ನಿಮ್ ಮಗ ಬಂದ್ಮೇಲೆ ತಂದಿರ್ತಾರೆ ಬಿಡಿ. ಸರಿ ಅಮ್ಮ. ಯಾಕೆ ಚಿನ್ನ ಅಳ್ತಾ ಇದ್ಯಾ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ಹೆಚ್ಚು ಕಮ್ಮಿ ಆಗಿದೆ ನನ್ನ ಹಣೆ ಬರ. ಯಾಕೆ, ಏನಾಯ್ತು? ಮತ್ತೇನೇನು, ನಿಮ್ ತಂದೆ ತಾಯಿಗೆ ನಾನು ಏನ್ ಮಾಡಿದ್ರು ತಪ್ಪೆ.
ಕೆಲಸ ಮಾಡಿ ಬೇಜಾರಾಯ್ತಲ್ಲಪ್ಪ ಅಂತ ಟಿವಿ ಮುಂದೆ ಕೂತ್ಕೊಂಡ್ರೆ ಸಾಕು, ಯಾವ್ದಾದ್ರೂ ಒಂದ್ ಕೆಲಸ ಹೇಳ್ತಾರೆ. ನಿಮ್ ಅಪ್ಪ ಅಮ್ಮಂಗಾದ್ರೆ ನೀನ್ ಸಹಾಯ ಮಾಡ್ತಿರ್ಲಿಲ್ವೇನು? ಇವ್ರನ್ನ ಹಾಗೇನ್ ತಿಳ್ಕೊ. ನನ್ಗೆ ಹಾಗೆಲ್ಲ ತಿಳ್ಕೊಳಕ್ ಆಗಲ್ಲ. ಅವ್ರ ನಮ್ ಜೊತೆ ಇರಕ್ ಇಷ್ಟ ಇಲ್ದೇ ಇದ್ರೆ ಬೇರೆ ಹೋಗಕ್ ಹೇಳಿ. ಬೇರೆ ಹೋಗ್ಬೇಕಾಗಿರೋದು ನಾವು, ಅವರಲ್ಲ. ಯಾಕೆ? ಯಾಕಂದ್ರೆ ಈ ಮನೆ ಕೊಂಡ್ಕೊಂಡಿರೋದು ನಮ್ಮಅಪ್ಪ, ಅವ್ರ ಊರಿನ ಆಸ್ತಿ ಮಾರಿ ಅವ್ರ ಮನೇಲಿ ನಾವ್ ಇದೀವ ಅಷ್ಟೇ. ಓ, ನಿಮಗ್ ಬೇರೆ ಮನೆ ಮಾಡಕ್ಕಾಗಲ್ವಾ? ನೋಡು, ನೀನ್ ಸುಮ್ನೆ ರಂಪ ಮಾಡ್ಬೇಡ. ನೀನ್ ಅವ್ರ ಜೊತೆ ಸುಧಾರಿಸ್ಕೊಂಡು ಹೋಗ್ಬೇಕೆ ಹೊರತು ಅವ್ರ ನಿನ್ ಜೊತೆ ಸುಧಾರಿಸ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಓ ಹಾಗ. ಅಮ್ಮ ಅಮ್ಮ, ನಗೊಂದ್ 2 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಕೊಡಮ್ಮ. ಅಯ್ಯೋ, ಅಷ್ಟೊಂದ್ ಹಣ ನನ್ ಕೈಲಿಲ್ಲಾಗುತ್ತೆ. ಯಾಕೆ? ಆ ಮನೆ ಅವ್ರ ಅಪ್ಪಂದಂತೆ, ಅವ್ರ ಜೊತೆ ಇರೋ ತನಕ ಆ ಮುದಿ ಗುಬ್ಬೆಗಳ ಕಟ್ಟ ತಪ್ಪಿದ್ದಲ್ಲ, ಅದಕ್ಕೆ ಬೇರೆ ಮನೆ ಮಾಡೋಣ ಅಂತ. ಹಾ, ಆ ಕೆಲ್ಸ ಮೊದ್ಲು ಮಾಡು. ಆದ್ರೆ ಅದಕ್ಕೆ ನಿನ್ ಗಂಡ ಒಪ್ತಾನಾ? 2 ಲಕ್ಷ ಸಿಕ್ಕಿದ್ರೆ ಹೇಗಾದ್ರೂ ಮಾಡು, ಒಪ್ಪಿಸ್ಬೋದಮ್ಮ. ಹೋ, ಯಾವಾಗ ಬಂದೆ? ತಾನೆ ಬಂದೆ. ಇವಳಿ ಸ್ವಲ್ಪ ಕಾಫಿ ಮಾಡ್ಕೊಡಮ್ಮ. ಆಯ್ತತೆ. ಅಮ್ಮ ಅಮ್ಮ, ಒಂದ್ ಪ್ಲಾನ್. ಏನು? ಅದ್ಗೆ ನಾ ಅವ್ರ ತವ್ರ ಮನೆ ಕಳಿಸಿ ದುಡ್ಡು ತರ್ಸು, ತರ್ತಾ ಇದ್ರೆ ಸೀಮೆಣ್ಣೆ ಅದು ಇದು ಅಂತ ಹೆದರ್ಸು. ನನಗೂ ಅವಳನ್ನ ನೋಡಿದ ತಕ್ಷಣ ಅದೇ ಯೋಚನೆನೆ ಬಂತು. ನಾಳೇನೆ ಅವ್ರ ಅಪ್ಪನ ಮನೆ ಕಳಿಸ್ತೀನಿ, 2 ಲಕ್ಷ ಸಾಲ ಅಂತ ತಗೊಂಬ ಅಂತ ಹೇಳ್ತೀನಿ. ಸಾಲ ಅಂತ ತಗೊಂಡ್ರು ಗಂಡನ ಮನೆಯವ್ರಿಗೆ ಎಲ್ಲಮ್ಮ ವಾಪಸ್ ಕೊಡ್ತಾರೆ. ಅವ್ರು ಕೊಡ್ಲಿಲ್ಲ ಅಂತ ಹೇಳಿ ಕೇಸ್ ಹಾಕ್ಲಿಕ್ಕೆ ಆಗತ್ತಾ? ಮಗಳ ಮೇಲೆ ಕೇಸ್ ಹಾಕಿದಾಗ ಆಗತ್ತ ಅಷ್ಟೇ. ಅದು ಅಲ್ಲದೆ ನಿನ್ ಮದ್ವೆಗೆ ನಾನ್ ಮಾಡಿರೋ ಸಾಲನೇ ಇನ್ನೂ ತೀರ್ಸಿಲ್ಲಮ್ಮ. ನೋಡೋಣ, ನಿನ್ನ ಅಣ್ಣನ ಹತ್ರ ಕೇಳಿ ನೋಡ್ತೀನಿ. ನನ್ನ ಹತ್ರ ದುಡ್ಡೆಲ್ಲಿದ್ಯಪ್ಪ? ಅದು ಅಲ್ಲದೆ ಆ ದುಡ್ಡು ಕೊಟ್ರು ವಾಪಸ್ ಬರೋದಿಲ್ಲ, ಕೃಷ್ಣ ಅರ್ಪಣ ಅಂತ ಬಿಟ್ಬಿಡ್ದಕ್ಕಷ್ಟೇ. ಅವ್ಳು ಹೇಳ್ಬಿಡಿಯಪ್ಪ, ಇನ್ಮೇಲೆ ನಮ್ಮ ಹತ್ರ ಹಾಗೆಲ್ಲ ದುಡ್ಡು ಕೇಳ್ಬೇಡ, ಕೊಟ್ಟು ಹೆಣ್ಣು ಕುಲ್ದೋರ್ಗೆ ಅಂತ. ಸರಿಯಪ್ಪ. ಮಗಳೇ, ಗೊತ್ತಾಯ್ತಪ್ಪ, ನೀನು ಹೇಳೋದ್ಬೇಡ, ಅತ್ತೆಗೆ ಆಗೋದಿಲ್ಲ ಅಂತ ಹೇಳ್ಬಿಡ್ತೀನಿ. ನಿಮ್ಮ ತಂಗಿ ಬಂದು ದುಡ್ಡು ಕೇಳಿದ ತಕ್ಷಣ ನೀವು ಕೊಡೋದಕ್ಕೆ ಒಪ್ಕೊಂಡ್ರೇನ್ರಿ? ನಾನ್ ಯಾಕೆ ಒಪ್ಕೊಳ್ಳಿ, ನನ್ಗೇನ್ ಗ್ರಾಚಾರನ? ಮದ್ವೆ ಆದ್ಮೇಲೂ ಅದ್ ಹ್ಯಾಗ್ರಿ ತವ್ರ ಮನೆಗ್ ಬಂದು ದುಡ್ಡು ಕೇಳ್ತಾರೆ? ಈಗ ನಾನ್ ಹೋಗಿ ಹಾಗೆ ಕೇಳ್ತೀನೇನು? ನಾಚಿಕೆ ಅಂತ ಕೇಳೋ ಜನರು ಇರ್ತಾರಲ್ರಿ. ನಿನ್ನಂತ ಶನಿನ ನಮ್ ಮನೆ ಕಟ್ಟಿ ನಮ್ ಪ್ರಾಣ ತಿಂತಿದ್ದಾನೆ ನಿಮ್ ಅಪ್ಪ. ಲೇ, ನನ್ನಂತ ಅತ್ತೆ ಇವನಂತ ಗಂಡ ಸಿಗ್ಬೇಕಾದ್ರೆ ನೀನ್ ಪುಣ್ಯ ಮಾಡಿರ್ಬೇಕು ಕಣೆ. ಎಲ್ಲ ಹೋದ ಜನ್ಮದಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ದಕ್ಕೆ ನಮ್ಮ ಮನೆ ಬಂದು ಸೇರ್ಕೊಂಡಿದ್ಯಾ ಅಷ್ಟೇ. ಹೋದ ಜನ್ಮದಲ್ಲಿ ಪುಣ್ಯ ಅಲ್ಲ, ಪಾಪ ಮಾಡಿರೋದಕ್ಕೆ ಆ ದೇವರು ನನ್ನ ಈ ಮನೆಗೆ ಸೇರಿಸಿದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಕೇಳ್ದೇನ ನಿನ್ ಹೆಂಡತಿ ಹೇಳಿದ ಮಾತನ್ನ? ನಮ್ಮ ಮಂತನಕ್ಕೆ ಮಂಗಳ ಆರತಿ ಮಾಡ್ಬಿಟ್ಲಲ್ಲ, ಕೇಳ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ನಿನ್ ಗಂಡಸಲ್ವೇನು? ಹೋಗಿ ನಾಕ್ ಬಾರ್ಸು. ಏನು ಮುಟ್ಟಾದವಳು ರೂಮ್ನಲ್ಲಿ ಮಲಗ್ತೀಯ? ಹೌದು, ರೂಮ್ನಲ್ಲೆಲ್ಲ ಮಲಗೋ ಹಾಗಿಲ್ಲ. ಪ್ರತಿ ಸಲ ಮುಟ್ಟಾದಾಗ ಬಚ್ಚಲ ಮನೆ ಹತ್ರ ಮಲ್ಕೋತಿದ್ಯಲ್ಲ, ಅಲ್ಲೇ ಹೋಗಿ ಬಿದ್ಕೋ. ನನಗಲ್ಲೆಲ್ಲ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮಗೆ ಮುಟ್ಟಾದಾಗ ರೂಮ್ನಲ್ಲಿ ಮಲಗ್ತಿರ್ಲಿಲ್ವೇನು? ಹಾಗೆ ನಾನು ಅಲ್ಲೇ ಮಲ್ಕೋತೀನಿ. ಏಯ್, ಅವಳ ಬಗ್ಗೆ ಕೇಳಕ್ ನೀನ್ ಯಾರೇ? ಅವಳು ಈ ಮನೆ ಮಗಳು. ನಾನು ಈ ಮನೆ ಸೊಸೆ. ಓಹೋ, ಏನಿವತ್ತು? ಯಾವತ್ತು ನನ್ನ ಮಾತಿಗೆ ಎದುರುತ್ರ ಕೊಡ್ತಿದ್ದವಳು ಇಷ್ಟೊಂದ್ ಧೈರ್ಯ ಕೊಡ್ತಾ ಇದೀಯಾ? ಇದೆಲ್ಲ ನಿಮ್ಮ ಅಪ್ಪನ ಕಿತಾಪತಿನೇ ಇರ್ಬೇಕು. ಮನೆ ಮುರಿದು ಅಳಿಯ ಮಗಳನ್ನ ಬೇರೆ ಮನೆ ಮಾಡ್ಲಿಕ್ಕೆ ಹೊಂಚ ಹಾಕ್ತಿದ್ದಾನೆ ಆ ಮನೆ ಮುರುಕ ನಿಮ್ಮ ಅಪ್ಪ. ಮನೆ ಮುರಿಯೋ ಬುದ್ಧಿ ಇರೋದು ನಿಮ್ಗೆ, ನನ್ ತಂದೆಗಲ್ಲ. ನೋಡ್ದೇನು ನಿನ್ ಹೆಂಡತಿ ದುರಹಂಕಾರನ? ಕೇಳ್ಕೊಂಡು ಸುಮ್ನೆ ನಿಂತಿದ್ಯಲ್ಲ, ನೀನ್ ಗಂಡಸಲ್ವೇನ? ಬಾರ್ಸು. ನಮ್ಮ ಅಮ್ಮಂಗೆ ಅಂತೇನೆ? ಬಿಡಿ ಬಿಡಿ, ನಮ್ಮ ಅಮ್ಮಂಗೆ ಎದುರು ಹೋಗ್ತೇನೆ. ನಮ್ಮ ಅಮ್ಮಂಗೆ ಎದುರಾಡ್ಬೇಡ ಮತ್ತೆ. ಅಮ್ಮ, ಅವಳಿಗೆ 4 ಅಲ್ಲ 8 ಬಾರಿಸ್ದೆ. ಸರಿ, ಹೋಗಿ ಸ್ನಾನ ಮಾಡು. ಈ ತರ ನಿನ್ನೆದ್ರಿಗೆ ತಣ್ಣೀರ್ ಸ್ನಾನ ಮಾಡ್ಕೊಂಡ್ ಬಂದಲ್ಲಮ್ಮ. ಇವಾಗ ಮುಟ್ಟಾದೊಂದ್ ಮುಟ್ಟಿದ್ಯಲ್ಲ, ಅದಕ್ಕೆ ಸ್ನಾನ ಮಾಡು ಅಂದೆ. ಸ್ನಾನ ಮಾಡಿ ಬಟ್ಟೆನೆಲ್ಲ ಒಗೆದಾಕು. ಮೊದ್ಲೇ ಗೊತ್ತಿದ್ದಿದ್ರೆ ಬಟ್ಟೆನೆಲ್ಲ ಬಿಚ್ಚಕ್ಕೆ ಬರ್ಸ್ತಾ ಇದ್ದೆ. ಓಹೋ, ಇವಳು ಈಗೀಗ ಚಿಗುರ್ತಾ ಇದ್ದಾಳೆ. ಆ ಚಿಗುರನ್ನ ಮೊಳಕೆಲಿ ಚಿವುಟಿ ಹಾಕ್ಬೇಕು.
ನೋಡಿ ಅಮ್ಮ, ನೀವು ನನ್ನ ಸ್ವಲ್ಪ ದಿವಸ ಚೆನ್ನಾಗಿ ರೆಸ್ಟ್ ತಗೋಬೇಕು, ಬನ್ನಿ. ಹಾರ್ಟ್ ಅಟ್ಯಾಕು ಜೋರಾಗಿ ಆಗಿದೆ, ಹಾರ್ಟ್ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಇನ್ನೂ ದೊಡ್ಡದಾಗಿ ಹೊಡೆದೋಗಿದ್ರೆ ಚೆನ್ನಾಗಿರೋದು. ಒಂದು ಕೆಲಸ ಮಾಡಿ, ಅವ್ರಿಗೆ ಚೆನ್ನಾಗಿ ರೆಸ್ಟ್ ಕೊಡಿ. ಸ್ನಾನನು ಇಲ್ಲೇ ಒದ್ದೆ ಬಟ್ಟೆಲ್ಲ ಸ್ಪಾಂಜ್ ಇಂದಲೋ ಮಾಡಿಸಿ. ಆಮೇಲೆ ನಾ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಲ್ಲ, ಅದನ್ನ ಟೈಮಿಗೆ ಸರಿಯಾಗಿ ಗಂಜಿ ಜೊತೆ ಕೊಡಿ. ನಾನು ಇನ್ನೊಂದು ಎರಡು ದಿವಸ ಬಿಟ್ಟು ಬಂದು ನೋಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಇನ್ನು ಮುದ್ಕೆ ಸೇರಿ ಬೇರೆ ಶುರು ಆಯ್ತು. ಅರ್ಧ ಹಾರ್ಟ್ ಅಟ್ಯಾಕ್ ಆಗೋ ಬದಲು ಪೂರ್ತಿ ಹಾರ್ಟ್ ಅಟ್ಯಾಕ್ ಆಗಿ ಆ ಮುದುಕಿ ಘಟಕ್ ಕಣ್ಬಾರ್ದಿತ್ತ. ಆ ಮುದ್ಕಿ ಎಲ್ ಸಾಯುತ್ತೆ? ಇನ್ ಮುಂದೆ ನಮ್ಮನ್ ಸಾಯಿಸುತ್ತ ಅಷ್ಟೇ. ಯಾವ್ದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ರೆ ಇಷ್ಟೊತ್ತಿಗೆ ಆ ಪೀಡೆ ಪರಲೋಕಕ್ಕೆ ಹೋಗ್ತಿತ್ತು. ಒಂದ್ ಕೆಲಸ ಮಾಡು, ಆ ಮುದುಕಿಗೆ ಆಹಾರ ನೀರು ಆದಷ್ಟು ಕಮ್ಮಿ ಕೊಡು. ಜಾಸ್ತಿ ಕೊಟ್ರೆ ಆವಾಗಾವಾಗ ಬೆಡ್ ಬ್ಯಾನ್ ಎತ್ತೋರೆ ಯಾರು. ಆಮೇಲೆ ಅವಳಿಗೆ ಕೊಡೋ ಮಾತ್ರೆನ ಬದಲಿಸಿ ಬೇರೆ ಮಾತ್ರೆ ಕೊಡು. ಆಗ ಒಂದೇ ವಾರದಲ್ಲಿ ಆ ಮುದುಕಿ ಚೈಕ್ ಅಂತ ಹೋಗ್ಬಿಡುತ್ತೆ. ಹಾ, ಹಾಗೆ ಮಾಡ್ತೀರಿ ಅಮ್ಮ. ಆ ದುಡ್ಡಿನ ವಿಷಯ ಏನಾಯ್ತಮ್ಮ? ಅದು ಶ್ರುತಿ ಅವರಪ್ಪನ ಮನೆಯಿಂದ ದುಡ್ಡು ತರೋ ಹಾಗೆ ಕಾಣಿಸ್ತಾ ಇಲ್ಲ. ಅವಳನ್ನ ಬೇರೆ ಕಡೆ ಕಳಿಸ್ತೀನಿ. ಕರೆಂಟ್ ಸರಿಯಾಗಿ ಹೊಡಿಯೋಗ್ ಮಾಡಿದಿ ತಾನೆ? ಓನಮ್ಮ, ಈಗ ಸ್ವಿಚ್ ಆಫ್ ಮಾಡಿದ್ರು ಬಾಯ್ಲರ್ ನೀರಲ್ಲಿ ಕರೆಂಟ್ ಹರಿತಾ ಇರುತ್ತೆ. ಅವಳು ಬಂದು ಕೈ ಇಟ್ಟರೆ ಸಾಕು, ಸತ್ತೋಗ್ಬಿಡ್ತಾಳೆ. ಬೇಕಾದ್ರೆ ನೀನ ಕೈ ಇಟ್ಟು ನೋಡು. ನಾನು ಪೆದ್ಮುಂಡದಲ್ಲ ಜಾನ. ಶ್ರುತಿ, ಏನತ್ತೆ ಬಾಯ್ಲರ್ ಒಳಗ್ ನೀರ್ ಬಿಸಿ ಆಗಿದೆ ಅಂತ ಕೈ ಹಾಕ್ ನೋಡಮ್ಮ. ಆಯ್ತತ್ತೆ. ಬಾಯ್ಲರ್ ಒಳಗ್ ಕೈ ಹಾಕೋವಾಗ ಸ್ವಿಚ್ ಆಫ್ ಮಾಡ್ಕೊಂಡು ಕೈ ಹಾಕು, ಇಲ್ಲ ಅಂದ್ರೆ ಶಾಕ್ ಹೊಡೆದ್ಬಿಟ್ಟಿತ್ತು. ಸರಿಯತ್ತೆ. ಶಬ್ದನೇ ಇಲ್ಲ ಕಣು, ಸತ್ತೋದ್ಲು ಅಂತ ಕಾಣುತ್ತೆ. ಹೋದಾಗ ಜಿಲ್ಲೆ ಮೈ ಮೇಲೆ ಹಾರ್ತು, ಅದಕ್ಕೆ ಜೋರ ಕಿಚ್ಕೊಂಡೆ ಅಷ್ಟೇ. ನೀರಿನ ಬಿಸಿ ಆಗಿಲ್ಲ ಅತ್ತೆ. ಬಾಯ್ಲರ್ ಒಳಗ್ ಕೈ ಹಾಕಿ ನೀರ್ ಮುಟ್ಟೇ ನೋಡ್ದ್ಯಾ? ಹ್ಞೂ ಅತ್ತೆ, ಕೈ ಮುಳುಗ್ಸೇ ನೋಡ್ದೆ. ಸ್ವಿಚ್ ಆಫ್ ಮಾಡ್ಕೊಂಡೇ ನೀರ್ ಮುಟ್ಟಿದ್ಯಾ? ಹ್ಞೂ ಅತ್ತೆ. ಯಾಕೆ, ಏನಾಯ್ತು? ಬಾಯ್ಲರ್ ರಿಪೇರಿ ಮಾಡ್ದವನು ಎಷ್ಟು ಚೆನ್ನಾಗಿ ರಿಪೇರಿ ಮಾಡಿದಾನೆ ಅಂತ ನೋಡ್ಲಿಕ್ ಕೇಳ್ದೆ. ಸರಿ, ನೀನ್ ಹೋಗು. ನೀನೇ ಕಣ ನನ್ನ ಪ್ರಥಮ ಶತ್ರು. ಒಂದ್ ಹುಡುಗಿ ಪ್ರಾಣ ತೆಗಿಯಕ್ ಆಗ್ಲಿಲ್ವಲ್ಲ ನಿನ್ಗೆ? ನಿನ್ನಣೆಗೂ ನಾನ್ ಸರಿಯಾಗಿ ಮಾಡಿದ್ದೆ ಕಣಮ್ಮ. ಹ್ಮ್, ನನ್ ಮೇಲೆ ಆಣೆ ಹಾಕಿ ನನ್ ಪ್ರಾಣ ತೆಗಿಬೇಡ ನೀನು. ಅದೇನ್ ಮಾಡಿದ್ಯೋ ನೋಡೋಣ. ಸರಿ, ಕೈ ಇಟ್ ನೋಡು. ನನ್ಗೆ ಹೆದರಿಕೆ ಆಗುತ್ತಮ್ಮ. ಗಂಡಸಾಗ ಅದೇನ್ ಹೆದರ್ಕೊಂಡು ಸಾಯ್ತೀಯೋ? ನಾನೇ ಮುಟ್ತೀನಿ, ಸ್ವಿಚ್ ಆಫ್ ಮಾಡು. ಆನ್ ಮಾಡು. ಆನ್ ಮಾಡಿದ್ರು ಇಲ್ಲ ಆಫ್ ಮಾಡಿದ್ರು ಇಲ್ಲ, ನೀರೊಳಗ್ ಕೈ ಹಾಕಿದ್ರು ಏನು ಆಗಲ್ಲ. ಯಾಕಮ್ಮ ಕಿಚ್ಕೊಂಡೆ?
ಕಣೋ. ಹೌದಾ? ಹಾಗಾದ್ರೆ ನಿಮ್ ಕೂಗ್ ಕೇಳಿ ನಾನು ಮೈನ್ ಸ್ವಿಚ್ ಆಫ್ ಮಾಡದೇ ಇದ್ದಿದ್ರೆ ನೀವಿಬ್ರು ಸ್ವರ್ಗದ ಬಾಲ್ ತಟ್ಟಾ ಇದ್ರಿ. ಎಲ್ಲ ಸೀತೆ ರಕ್ಷಣೆಗೆ ಆಂಜನೇಯ ಕಾಯ್ತಿರ್ತಾನ ಅನ್ನೋದು ನಮ್ಮಮ್ಮ ಗೊತ್ತಿಲ್ಲ. ನೋಡು, ಗಂಡ ಆಫೀಸಿಂದ ಮನೆಗೆ ಬಂದಾಗ ಮನೇಲಿದ್ದು ಅವನ ಸೇವೆ ಮಾಡ್ಬೇಕನ್ನೋ ಮನಸ್ಸು ಅವಳಿಗಿದ್ರೆ ತಾನೆ. ಹ್ಮ್, ಬಂದ್ಲು ನೋಡು ತಾಟಗಿತ್ತಿ. ಏನೇ ಎಷ್ಟೊತ್ತಾಯ್ತು ನೀನ್ ಮಾರ್ಕೆಟಿಗೆ ಹೋಗಿ ಇವಾಗ ಬರ್ತಾ ಇದೀಯಾ? ನಾನೇನು ತಿರ್ಗಾಡಕ್ ಹೋಗಿರ್ಲಿಲ್ಲ, ಸಾಮಾನ್ ತರಕ್ ಹೋಗಿದ್ದೆ. ಹ್ಮ್, ಏನಾದ್ರೂ ಒಂದು ಸಬೂಬು ಹೇಳ್ತಾನೆ ಇರ್ತೀಯ. ಎಲ್ಲೋ ನಿನ್ ಹಳೇಲ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂತ ಕಾಣಿಸುತ್ತೆ. ಅತ್ತೆ ಬಾ ಇದೆ ಅಂತ ಏನನ್ನ ಬಗಡ್ಬೇಡಿ. ಅಯ್ಯೋ ಅಯ್ಯೋ ಬಿಕ್ನಾಸಿ, ನನಗೆ ನಾಯಿ ಅಂತೇನೆ? ನಿನ್ ಬಾಯಲ್ಲಿ ಹುಳ ಬೀಳ, ನಿನ್ ತವ್ರ ಮನೆ ನಾಶವಾಗಿ ಹೋಗ. ಲೇ ಕತ್ತೆ, ಇವಳು ನಿಮ್ ಅಮ್ಮಂಗ ಅಂತ ಇದ್ರು ಹಲಕಿಸ್ಕೊಂಡ್ ನಿಂತಿದ್ಯಲ್ಲ, ನೀನ್ ಗಂಡ್ಸಲ್ವೇನೋ? ನೀನ್ ಗಂಡ್ಸು ಅನ್ನೋದನ್ನ ಪ್ರತಿ ಬಾರಿ ನಾನ್ ನೆನಪ್ ಮಾಡ್ಕೊಡ್ಬೇಕೇನೋ? ನಾಕ್ ಬಾರ್ಸ ಅವಳಿಗೆ. ಅಮ್ಮ, ಅವಳೇನಾದ್ರೂ ಮುಟ್ಟಾಗಿದ್ರೆ ಮೊದ್ಲೇ ಹೇಳ್ಬಿಡಮ್ಮ, ಬಾರಿಸ್ಬಿಡ್ತೀನಿ. ಅಯ್ಯೋ, ನೀನೊಂದು ಪ್ರಾರಬ್ಧ ನನಗೆ, ಮುಟ್ಟೆ ಇಲ್ಲ ಗಿಟ್ಟೆ ಇಲ್ಲ, ಹೋಗ್ ನಾಕ್ ಬಾರ್ಸು. ಏನೇ ನಮ್ಮ ಅಮ್ಮನ ಮೇಲೆ ಬಾಯ್ ಮಾಡ್ತೇನೆ? ಅಯ್ಯೋ ಅಯ್ಯೋ ಬಿಕ್ನಾಸಿ, ನನ್ ಮಗ ಪಾಪದವನು ಅಂತ ಅವನ ಮೇಲೆ ಕೈ ಮಾಡ್ತಾ ಇದ್ದೇನೆ, ಬಿಡೆ. ಅಯ್ಯೋ ಅಯ್ಯೋ, ನೀನ್ ಮನುಷ್ಯಲ್ಲ ರಾಕ್ಷಸಿ, ಹೊರಟೋಗ್ ನಮ್ ಮನೆಯಿಂದ, ಇನ್ನೊಂದ್ಸಲ ನಮ್ ಮನೆ ಕಡೆ ಬರ್ಲೇಬೇಡ, ದುಡ್ಡು ಸಿಕ್ಕಿದ್ರೆ ಮಾತ್ರ ಬಾ ಅಷ್ಟೇ. ದುಡ್ಡು ಸಿಕ್ಕಿದ್ರು ನಿಮ್ ಮನೆಗೆ ಮಾತ್ರ ಬರಲ್ಲ, ಇಲ್ಲಿರೋದಕ್ಕಿಂತ ಬೇಡ್ಕೊಂಡ್ ತಿನ್ನೋದೇ ವಾಸಿ. ಅಮ್ಮ, ಅವಳು ನಿಜವಾಗ್ಲೂ ನಮ್ಮ ಮನೆಗೆ ವಾಪಸ್ ಬರ್ತಿದ್ರೆ ನಾನೇನಮ್ಮ ಮಾಡ್ಲಿ? ಯೋಚನೆ ಮಾಡ್ಬೇಡ್ವೋ, ನೀನ್ ಮೀಸೆ ಹೊತ್ತು ಗಂಡ್ಸಲ್ವೇನೋ? ನಿನಗೆ ಡಿಮಾಂಡ್ ಇದ್ದೇ ಇರುತ್ತೆ, ನಿನಗೆ ಇನ್ನೊಂದ್ ಮದುವೆ ಮಾಡ್ತೀನಿ. ಏನಮ್ಮ, ಅಣ್ಣಂಗ್ ಇನ್ನೊಂದ್ ಮದುವೆ ಮಾಡ್ತೀಯಾ? ಯಾಕಮ್ಮ? ಅವಳು ಮನೆ ಬಿಟ್ಟು ಹೋದ್ಲು. ಅವಳಾಗೆ ಹೋದ್ಲು, ನೀನ್ ಓಡಿಸ್ತೀಯೋ? ಅಯ್ಯ, ಹೋದ್ರೆ ಹೋಗ್ಲಿ ಬಿಡ, ಕತ್ತೆ ಬಾಲ. ಕತ್ತೆ ಬಾಲ ಹೋದ್ರೆ ಪರವಾಗಿಲ್ಲಮ್ಮ, ಕತ್ತೆ ಚಾಕ್ರೆ ನಿನ್ ತಲೆ ಮೇಲೆ ಬಿತ್ತಲ್ಲ. ಅಯ್ಯೋ ಹೌದು ಕಣೋ, ನಾನು ಅದ್ರ ಬಗ್ಗೆ ಯೋಚಿಸಲೇ ಇಲ್ಲ. ಅಯ್ಯೋ ದೇವ್ರೆ, ಇನ್ಮೇಲೆ ನಮ್ಮನೇಲಿ ಬೆಳಿಗ್ಗೆ ತಿಂಡಿನೂ ಚಿತ್ರಾನ್ನ, ಮಧ್ಯಾಹ್ನ ಊಟನೂ ಚಿತ್ರಾನ್ನ, ರಾತ್ರಿ ಡಿನ್ನರ್ ಚಿತ್ರಾನ್ನ, ನಾವು ಚಿತ್ರಾನ್ನ, ವಾರಕ್ಕೊಂದ್ ಶ್ರಾವಣನ ಚಿತ್ರಾನ್ನ. ಆ ಹಳೆ ಕೆಲ್ಸದವಳ ದೆಸೆಯಿಂದ ಯಾರು ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾ ಇಲ್ಲ, ನಾಳೆನೆ ಬೇರೆ ಯಾರಾದ್ರೂ ಕೆಲ್ಸದವಳನ್ನ ನೋಡ್ತೀನಿ. ಏನಮ್ಮ ಇದು ಇಷ್ಟೊಂದು ಕಸ ಬಿದ್ದಿದೆ ಇಲ್ಲಿ? ಎಲ್ಲೋ ಗಾಳಿಗೆ ಬಂದ್ ಬಿದ್ದಿರ್ಬೇಕು, ಆಮೇಲೆ ಗುಡಿಸ್ತೀನಿ ಬಿಡಪ್ಪ. ಅಮೋರೆ ಅಮೋರೆ, ಇಲ್ಲಿ ಸೋಮಶೇಖರಣ್ಣ ಅವ್ರ ಮನೆ ಯಾವ್ದ್ರ? ಮೊದ್ಲು ಪಕ್ಕದ ಮನೇಲೆ ಇದ್ದಿದ್ರು, ಇವಾಗ ಇಲ್ಲ. ಏನ್ ವಿಷಯ? ಆ ವಯ್ಯನ್ ಮನೆಗೆ ಕೆಲ್ಸದವ್ರ ಬೇಕು ಅಂತ ನಮ್ಮವ್ವ ಹೇಳಿತ್ತು, ಅದಕ್ಕೆ ಕೇಳ್ಕೊಂಡು ಹೋಗವ ಅಂತ ಬಂದೆ. ಸರಿ ಬಿಡಿ, ನಾನು ಬೇರೆ ಎಲ್ಲಾದ್ರೂ ಹುಡುಕತೀನಿ. ನಿನ್ ಮನೆ ಕೆಲ್ಸದವಳ? ಹೂ ಕಣವ, ಅದ್ರಲ್ಲೇ ನಮ್ ಜೀವನ ನಡೆಯೋದು. ಒಳಗ್ ಬಾ, ಮಾತಾಡೋಣ. ಪಾಮಾ, ಮೂರ್ ಜನ ಇರೋ ಮನೆ ಕೆಲ್ಸಕ್ಕೆ ಏನ್ ಕೊಡ್ಬೇಕು ನೀನೇ ಹೇಳಮ್ಮ. ತಲೆಗೆ ನೂರ್ ನೂರ್ ರೂಪಾಯಿ ಹಂಗೆ 300 ರೂಪಾಯಿ ಕೊಡ್ರವ ಸಾಕು. ಹಾ, ನಮ್ದು 100 ರೂಪಾಯಿ ತಲೆ ಅಲ್ಲ, ಇನ್ನೂ ಚೀಪು, 50 ರೂಪಾಯಿ. 150 ರೂಪಾಯಿ ಕೊಡ್ತೀನಿ, ಮಾಡ್ತೀಯಾ? ನಾನು ಅಡುಗೆ ಸಹಾಯದಿಂದ ಹಿಡಿದು ಎಲ್ಲಾ ಕೆಲ್ಸನೂ ಮಾಡ್ತೀನಿ ರವ, ನನ್ ಕೆಲ್ಸ ನೋಡಿದ್ಮೇಲೆ ಕಾಸ್ ಕೊಡ್ರವ ಸಾಕು. ಇದೇನಮ್ಮ ಕಾರ್ಪೊರೇಷನ್ ತೊಟ್ಟಿ ವಾಸನೆ ಮನೆ ಒಳಗೆ? ಏ ಸುಮ್ನಿರ, ಏನಮ್ಮ ನಿನ್ ಹತ್ರ ವಾಸನೆ? ಬಟ್ಟೆ ಗಿಟ್ಟೆ ತೊಳೆಯಲ್ವಾ? ನೀವು ಬಟ್ಟೆಗೆ ಹೋದ್ರಿ, ನಮ್ ಮನೆ ತಾವ 2 ತಿಂಗ್ಳಿಗೊಂದ್ಸತಿ ಸ್ನಾನ ಮಾಡಕ್ಕೂ ನೀರ್ ಸಿಗಕ್ಕಿಲ್ಲ. ನಮ್ ಮನೇಲಿ ಬೇರೆ 4 ದನಗಳು ಕಟ್ಟಿದೀವಿ. ಇವಳನ್ ಇಟ್ಕೊಂಡ್ರೆ ಇವನ್ ದೆಸೆಯಿಂದ ಇವಳು ವಾಂತಿ ಮಾಡೋದು ತಪ್ಪಿಸ್ಬಹುದು. ನೋಡು, ನೀನು 2 ತಿಂಗಳಲ್ಲ ವರ್ಷಕ್ಕೊಂದ್ಸಲ ಸ್ನಾನ ಮಾಡು, ನಮಗೇನಂತೆ. ಆದ್ರೆ ಇಲ್ಲಿ ಮಾಡೋ ಕೆಲಸ ಮಾತ್ರ ಶುದ್ಧವಾಗಿದ್ರೆ ಸಾಕು. ಏನು ದನದ ಕೊಟ್ಟಿನ ಕೆಲ್ಸಕ್ಕೆ ಇಟ್ಕೋತಿಯಾ? ಏ ವಯ್ಯ, ಹಂಗೆಲ್ಲ ಅನ್ಬೇಡ ನೋಡು, ನನ್ ಬಾಯಿ ಬಾಳ ಅರ್ಥ. ಬಾಯಿ ಅರ್ಥ ಅಂದ್ಮೇಲೆ ಇವನು ಇವಳ ಹತ್ರ ಹೋಗಂಗೇ ಇಲ್ಲ, ನಮ್ಮನೆ ಕೆಲ್ಸಕ್ಕೆ ಇವಳೇ ಕರೆಕ್ಟ್. ಅಲ್ಲಮ್ಮ, ಕಣ್ ಬಿಟ್ರೆ ಅವಳು ಮುಖ ನೋಡಕ್ ಆಗಲ್ಲ, ವಾಸನೆ ತಡ್ಕೊಳಕ್ ಆಗಲ್ಲ,
ಕಣ್ಣು ಮೂಗು ಎರಡು ಮುಚ್ಕೊಂಡಿರ್ಬೇಕು. ಹ್ಮ್, ನೀನ್ ಎಲ್ಲ ಮುಚ್ಕೊಂಡಿರ್ಲಿ ಅಂತಾನೆ ಇವಳನ್ ಸೆಲೆಕ್ಟ್ ಮಾಡಿರೋದು. ಬೆಳಿಗ್ಗೆ ಇದ್ದಿವಳು ಮುಖ ನೋಡಿದ್ರೆ ಅಷ್ಟೇ, ಆ ದಿವಸ ಏನ್ ಕೆಲಸ ಮಾಡೋಕು ಮೂಡ್ ಬರಲ್ಲ. ಹಾ, ನೀನ್ ಅವಳು ಮುಖ ಯಾಕೋ ನೋಡ್ತೀಯ? ನನಗೇನು ಇವಳು ನೋಡಿದ್ರೆ ಇಷ್ಟ ಇಲ್ಲಮ್ಮ, ಇವಳು ಕೆಲ್ಸಕ್ ಬೇಡ. ನನಗಿಷ್ಟ ಕಣೋ, ಇಟ್ಕೋತೀನಿ. ಅಯ್ಯೋ, ನನ್ ಕಷ್ಟ ನಿನ್ಗೆ ಅರ್ಥ ಆಗಲ್ಲಮ್ಮ. ನನ್ ಕಷ್ಟನೂ ನಿನ್ಗೆ ಅರ್ಥ ಆಗಲ್ಲ. ಚೆನ್ನಾಗಿರೋ ಹುಡುಗಿಯರ್ನ ಇಟ್ಕೊಂಡ್ರೆ ನಿಮ್ಮನ್ ಬೇರೆ ಕಾಯ್ತಿರ್ಬೇಕು. ಯಾಕೆ? ಮತ್ತಿನ್ನೇನು, ನಮ್ಮ ಮನೇಲಿ ಹೆಂಡತಿ ಬಿಟ್ಟು ಗಂಡು ಕೋತಿ ಬಂದಿದೆ, ಮದುವೆ ಆಗದಿರೋ ಪುಂಡು ಕೋತಿ ಬಂದಿದೆ. ಇವೆರಡರ ಮಧ್ಯ ಮಾವನ ಹಣ್ಣು ತಂದಿಟ್ಬಿಟ್ರೆ ಗೊರಟ ಸಮೇತ ನುಂಗಿ ಬಿಡ್ತವೆ. ಮತ್ತೆ ಹಣ್ಣು ಬೇಕು? ಬೇವಿನ ಹಣ್ಣು. ನಾನು ಈ ಬೇವಿನ ಹಣ್ಣು ಬಗ್ಗೆ ಒಂದ್ ಪೈಸನು ಕೊಡಲ್ಲ. ಬೇಡ, ನಾನೇ ಕೊಟ್ಕೋತೀನಿ. ಇಲ್ಲ ನೋಡಮ್ಮ, ನನ್ಗೂ ಅವಳಿಗೂ ಏನಾದ್ರೂ ಮಾತುಕತೆ ಆಗಿ ಜಗಳ ಆಗಿ ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರಲ್ಲ, ಮೊದ್ಲೇ ಹೇಳಿದೀನಿ. ನೀನ್ ಹೋಗಮ್ಮ, ನಾಳೆಯಿಂದ ಕೆಲ್ಸಕ್ಕೆ ಬಾ. ಸರಿ ಅಮ್ಮ. ನಾನು ಆಫೀಸ್ಗೆ ಹೋಗ್ಬರ್ತೀನಮ್ಮ. ಏನಮ್ಮ, ಗಂಜಿನೂ ಕುಡ್ದ ಇಲ್ಲ? ತಳ್ಳಗಾಗಿದೆ ಮಗ, ಬಾಯಿಗೆ ರುಚಿನೆ ಹತ್ತಾ ಇಲ್ಲ. ರಾಣಿ, ಅವಳು ಒಂದು ಗಂಟೆ ಮುಂಚೆ ತಂದ್ಕೊಟ್ಟಾಗ ಬಿಸಿಯಾಗೇ ಇತ್ತು, ಆಗ ನಂಗೆ ಹಸಿವಿರ್ಲಿಲ್ಲ. ಆಮೇಲೆ ತಂದ್ಕೊಡಮ್ಮ ಅಂದೆ, ಆದ್ರೂ ಇಟ್ಬಿಟ್ಟು ಹೋದ್ಲಪ್ಪ. ಏನ್ರಿ ಅಮ್ಮ, ಯಾವಾಗ ಗಂಜಿ ಬೇಕು ಅಂತ ಕೇಳಿ ಅವಾಗ ಅವಾಗ ಬಿಸಿ ಬಿಸಿಯಾಗಿ ಗಂಜಿ ಮಾಡ್ಕೊಡು. ಬರೀ ಇದನ್ನೇ ಮಾಡ್ತಾ ಇರೋಕೆ ನಂಗೆ ಬೇರೆ ಕೆಲ್ಸಗಳು ಇರುತ್ತೆ. ಗಂಜಿ ತಂದ್ಕೊಟ್ಟಾಗ ಬಿಸಿಯಾಗೇ ಇರುತ್ತೆ, ಆಗ್ಲೇ ಊಟ ಮಾಡಕ್ ಹೇಳಿ. ಏಯ್, ಬಾಯಿ ಮುಚ್ಕೊಂಡು ಗಂಜಿ ಬಿಸಿ ಮಾಡ್ಕೊಂಬ ಹೋಗ. ಏನು ಇವತ್ ನಾಗಮ್ಮ ಅವರು ಸೆಗಣಿ ಅಮ್ಮ ಅವ್ರ ಹತ್ರ ಚೆನ್ನಾಗಿ ಮಸಾಜ್ ಮಾಡಿಸ್ಕೊತಾ ಇದ್ದೀರಾ? ಮಸಾಜ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಕಣೋ. ಹಾ, ಎಂತ ಅನ್ಸುತ್ತೆ? ನಾನು ಮಾಡಿಸ್ಕೊಂಡು ನೋಡ್ತಿದ್ದೆ, ಆದ್ರೆ ಇವಳ ಹತ್ರ ಮಾಡಿಸ್ಕೊಂಡ್ರೆ ಕೊಟ್ಟಿಯಲ್ಲಿರೋ ದನ ಆಗಿದ್ದೀನೇನೋ ಅಂತ ಅನ್ಸುತ್ತೆ. ಏ ಸುಮ್ನಿರ, ನಿನ್ಗೆ ಯಾವಾಗ್ಲೂ ಆಡ್ಕೊಳ್ಳೋದು ಮಾತ್ರ ಗೊತ್ತು. ಯಾವ ಕೆಲ್ಸದವಳ ತಾನೆ ಈ ರೀತಿ ಎಲ್ಲ ಸೇವೆ ಮಾಡ್ತಾಳೋ? ಹ್ಮ್, ಎಕ್ಸ್ಟ್ರಾ ದುಡ್ಡು ಕೊಟ್ರೆ ಮಾಡ್ದೆ ಏನು? ಏ ಸುಮ್ಕಿರ ಸ್ವಾಮಿ, ಹಿರಿಯರ್ ಸೇವೆ ಎಲ್ಲ ನನ್ ದುಡ್ಡಿಗೆ ಮಾಡಕ್ಕಿಲ್ಲ. ಹಿರಿಯರ್ ಸೇವೆ ಮಾಡಿದ್ರೆ ಪುಣ್ಯ ಬತ್ತೈತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇತ್ತು, ಅದಕ್ಕೆ ನಾ ಮಾಡೋದು. ಮಸಾಜ್ ಸಾಕು, ಹೋಗಿ ನಿನ್ ಪಾತ್ರೆ ತೊಳೆದಿಡು. ಸರಿ ಅಮ್ಮ. ಕಾಫಿ ಕೊಡಮ್ಮ. ಡಿಕಾಕ್ಷನ್ ಹಾಕಿದೀನಿ, ಕಳಿಸ್ತೀನಿ. ಆ ಸೆಗಣಿ ಬಾಯ ಹತ್ರ ಮಾತ್ರ ಕಳಿಸ್ಬೇಡ, ಆಮೇಲೆ ಕುಡ್ದಿದ್ದೆಲ್ಲ ವಾಂತಿ ಆಗ್ಬಿಡುತ್ತೆ. ಹೋಗ, ಆ ಹುಡುಗಿ ಬಗ್ಗೆ ಅಷ್ಟೊಂದು ಆಡ್ಕೋಬೇಡ, ಬೇಜಾರಾಗಿ ಕೆಲ್ಸ ಬಿಟ್ಟು ಹೋದಿತ್ತು. ಮೊದ್ಲು ಹೋಗ್ಲಿ, ಒಂದ್ ಪೀಡೆ ತೊಲ್ಲದಂಗ ಆಗುತ್ತೆ. ಕೆಂಪಿ ಬಂದೆ ಅಮ್ಮರೆ. ಕಾಫಿ ತಗೊಳ್ಳಿ ಸ್ವಾಮಿ. ಓ, ನಿನ್ನ ಹತ್ರನೇ ಕಳ್ಸ್ಬಿಡ್ಲ ಕಾಫಿನ? ದೂರ ನಿಂತ್ಕೋ, ಹತ್ರ ಬರ್ಬೇಡ. ವಾಸನೆ ಗೊತ್ತಾಯ್ತಾ? ಸೆಗಣಿ ವಾಸನೆ ದೆಸೆಯಿಂದ ಅವನವಳ ಹತ್ರ ಹೋಗೋದೇ ಇಲ್ಲ. ನನ್ನ ಮಾನ ಉಳಿತು. ಏ, ನಾನು ಯಾವತ್ತು ಗಂಡ್ಸಿಂದ ದೂರಾನೇ ಇರೋದು. ಹಿಂದೆ ಒಂದ್ ಮನೇಲಿ ಕೆಲ್ಸ ಮಾಡ್ತಿದ್ದಾಗ ನನ್ ಮೈ ಮುಟ್ಟಿದ್ದಕ್ಕೆ ಆ ಯಜಮಾನನ್ ಕೈಯ ಕತ್ತರಿಸಾಕ್ಬಿಟ್ಟಿದ್ದೆ. ಆಹಾ, ಜೋರಾಗೆ ಇದ್ದಾಳೆ ನಮ್ಮ ಆಂಜನೇಯ, ಅವಳ ಹತ್ರ ಬಾಲ ಬಿಚ್ಚೋಂಗೆ ಇಲ್ಲ. ಅದ್ಯಾವನವನು ನಿನ್ನ ಹತ್ರ ಬಂದವನು? ಅವ್ನಿ ಮೂಗಿತ್ತೋ ಇಲ್ವೋ? ಮೂಗು ಇತ್ತು, ಎಲ್ಲಾನು ಇತ್ತು. ಹೌದಾ? ಹಾಗಾದ್ರೆ ಅವನು ಎಲ್ಲ ನಿನ್ನಾಗೆ ಸೆಗಣಿ ತೊಟ್ಟೆಲ್ಲ ಬೇಕು. ಬಂದೆ ಮಾ. ಏನ್ ರವ, ಆ ಕಾಫಿ ಪಾತ್ರನೆಲ್ಲ ತೊಳೆದಿಟ್ಬಿಡು. ಆಯ್ತವ. ಏ ಪಾಂಡು, ನಾನು ಮಾರ್ಕೆಟ್ ಹೋಗಿ ಬರ್ತೀನಿ, ಮನೇಲಿ ಯಾರು ಇರೋದಿಲ್ಲ, ಆ ಕೆಲ್ಸದವಳ ಮೇಲೆ ಸ್ವಲ್ಪ ನಿಗಾ ಇಟ್ಟಿರು. ಯಾಕಮ್ಮ? ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗೋದಿಲ್ಲ, ಅದಕ್ಕೆ. ನನ್ನನ್ನು ನಂಬಕ್ಕಾಗಲ್ವಾ? ನಿನ್ನಂತೂ ಮೊದ್ಲೇ ನಂಬಕ್ಕಾಗೋದಿಲ್ಲ, ಆದ್ರೆ ಈ ಕೆಲ್ಸದವಳ ವಿಷಯದಲ್ಲಿ ಮಾತ್ರ ನಿನ್ನ ನಂಬುತ್ತೀನಿ. ಈಗ ನೀನ್ ಮಾಡ್ಬೇಕಾಗಿರೋದು ಇಷ್ಟೇ ಕಣೋ, ಅವಳು ಮನೆ ಕೆಲ್ಸ ಮಾಡುವಾಗ ಯಾವ್ದಾದ್ರೂ ಕದ್ದು ಒಳಗಡೆ ಇಟ್ಕೊಳ್ತಾಳಾ ಅಂತ ಒಂದ್ ಕಣ್ಣಿಟ್ಟಿರು. ಒಂದ್ ಕಣ್ಣಲ್ಲ, ಎರಡು ಕಣ್ಣಿಟ್ಟಿರ್ತೀನಿ, ಆದ್ರೆ ಮೂಗು ಮುಚ್ಕೊಂಡು. ಅವಳು ಸಾಮಾನ್ ಕದ್ದಿದ್ದೇನಾದ್ರೆ ನಂಗೆ ಗೊತ್ತಾಗ್ಬೇಕು. ಅವಳ ಅಜ್ಜಿ ಆ ಸಾಮಾನ್ ಸಮೇತ ಸೆಗಣಿಗೊಂಡಿ ಬಿಸಾಡ್ಬಿಡ್ತೀನಿ. ಆ ಕೆಲ್ಸ ನೀನೇನ್ ಮಾಡೋದ್ ಬೇಡ, ನನಗೆ ಹೇಳು ಸಾಕು. ಏನಾಯ್ತೆ, ವಾಂತಿ ಮಾಡ್ತಾ ಇದೀಯಾ? ಬಿತ್ತದ್ದಾ? ಇಲ್ಲ ಮರೆ, ನಾನ್ ಎರಡು ತಿಂಗಳಿಂದ ಮೊಟ್ಟೆ ಆಗಿಲ್ಲ, ನನಗ್ ಬಸರಿ. ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ. ಮತ್ತೇನಿದು,
ನಿನ್ ಬಸರಿಗೆ ಯಾರ ಕಾರಣ? ನಿಮ್ ಕಿರಿ ಮಗ. ನಮ್ಮ ಅಂಜನೇಯನ ನಿನ್ ತಲೆಗಿಲ್ಲ ಕೆಟ್ಟಿಲ್ಲ ತಾನೆ? ಇಲ್ಲ ಅಮ್ಮವ್ರೆ, ನಿಮ್ ಮಗನ್ನ ಕೇಳ್ ನೋಡಿ, ಅವತ್ತೊಂದಿನ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಶೋಭನಾನೆ ಮಾಡ್ಬಿಟ್ರು. ನೀ ನಮ್ಮನೆ ಬಂದ್ ಎಷ್ಟು ದಿವಸ ಆಯ್ತು? ಎರಡೂವರೆ ತಿಂಗಳಾಯ್ತಮ್ಮ. ಏ ಪಾಂಡು ಬಾರೇ ಇಲ್ಲಿ. ಏನಮ್ಮ? ಏ ಆಂಜನೇಯ, ನಿಂದೇ ಏನದು ಪಿಂಡದಾನ? ಅಯ್ಯಯ್ಯೋ, ನಾನೇನು ಪಿಂಡನ್ನೇ ಕಟ್ಟಿಲ್ಲ, ಇವತ್ ಅಪ್ಪನ್ ತಿತ್ತಿನ. ನಿಮ್ ಅಪ್ಪಂದಲ್ಲ, ನಿಮ್ ಅಮ್ಮನ್ ತಿತ್ತಿ ಮಾಡ್ತಾ ಇದೀಯ. ನಿನ್ ತಿತ್ತಿನ? ನೀನು ಸತ್ತೋಗಿಲ್ವಲ್ಲಮ್ಮ? ಸತ್ತೋಗ್ತೀನಿ ಈಗ. ಇವಳು ಎರಡುವರೆ ತಿಂಗಳು ಬಸರಿ ಅಂತೆ. ಆಗ್ಲಿ ಬಿಡು, ನಮ್ ಗಂಟೆ ಏನ್ ಖರ್ಚಾಗತ್ತೆ? ನಮ್ ಗಂಟೆ ಖರ್ಚಾಗ್ತಿರೋದಕ್ಕೆ ಹೇಳ್ತಿರೋದು, ಇವಳನ್ನ ಬಸರಿ ಮಾಡಿ ನೀನೇ ಅಂತೆ. ಓ ಅದ್ದ ಅಮ್ಮ, ಅದೇನಾಯ್ತು ಗೊತ್ತಾ? ಅವತ್ ನಾನು ಆಫೀಸಿಂದ ಲೇಟ್ ಆಗಿ ಬಂದ, ಅವತ್ ನೀನು ಅಣ್ಣ ಮನೇಲಿ ಇರ್ಲಿಲ್ವಾ? ದಿವಸದಾಗೆ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತ. ನಾನ್ ಹಾಗೇ ಬ್ಯಾಟ್ರಿ ತರೋಣ ಅಂತ ಒಳಗ್ ಬರ್ತಾ ಇದ್ನ, ಇವಳು ಹಾಲಲ್ಲಿ ಹಾಗೇ ನೆಲದ ಮೇಲೆ ಮಲ್ಕೊಂಡಿದ್ಲ. ನನ್ ಕತ್ಲಲ್ಲಿ ಕಣ್ ಕಾಣಿಸ್ಲಿಲ್ಲ, ಎಡಿವ ಅವಳ ಮೇಲೆ ಬಿದ್ಬಿಟ್ಟೆ. ಅಷ್ಟೇ ಅಮ್ಮ ನಡೆದಿದ್ದು. ಎಡವಿ ಅವಳ ಮೇಲೆ ಬಿದ್ದ ಕೂಡ್ಲೆ ಅವಳು ಬಸರಿ ಆಗ್ಬಿಟ್ಲೇನಾ? ಬಿದ್ದ ಕೂಡ್ಲೆ ಇವಳು ಸಗಣಿ ವಾಸನೆ ಕುಡ್ದು ನನ್ ಜ್ಞಾನನೇ ತಪ್ಪೋಗ್ಬಿಟ್ಟಿತ್ತಮ್ಮ. ಇವಳು ಕಿರ್ತಿಲಿಲ್ವೇನಾ? ಇಲ್ಲಮ್ಮ, ಇವಳು ಹಾಗೇ ಮಲ್ಕೊಂಡಿದ್ಲು. ನೀನು ಜ್ಞಾನ ತಪ್ಪಿ ಬಿದ್ದೆ, ಇವಳು ಮಲ್ಕೊಂಡೇ ಇದ್ಲು, ಇಬ್ರು ಬಟ್ಟೆನೇ ಇದ್ದ ಹಾಗೆ ಇತ್ತು, ಆದ್ರೂ ಇವಳು ಬಸರಿ ಆಗ್ಬಿಟ್ಲು. ಬಟ್ಟೆ ಇದ್ದಾಗ ಇರ್ಲಿಲ್ಲಮ್ಮ, ಸ್ವಲ್ಪ ಮೇಲೆ ಕೆಳಗೆ ಹೋಗ್ಬಿಟ್ಟಿತ್ತು, ಕೆಳಗೆ ಬಿದ್ದ ಫೋರ್ಸಿಗೆ ಮೇಲೆ ಹೋಗ್ಬಿಟ್ಟಿತ್ತು. ಜ್ಞಾನ ಬಂದ್ ಕೂಡ್ಲೆ ಎಲ್ಲ ಸರಿ ಮಾಡ್ಕೊಂಡು ಬಿಟ್ಟಪ್ಪ. ಅದೇ ನಾನು ಕೇಳ್ತಿರೋದು, ಜ್ಞಾನ ತಪ್ಪದಾಗ ಏನ್ ನಡೀತು ಅಂತ. ಅದೇ ಮಾಮೂಲು ಯೌವನದಲ್ಲಿ ನಡೆಯೋದು. ಏನಂದೆ? ಅದೇ ಜ್ಞಾನ ತಪ್ಪೋದಾಗ ಅಜ್ಞಾನ ನಡೆದಿರ್ಬೇಕು ಅಂದೆ. ಈ ವಿಜ್ಞಾನ ಯುಗದಲ್ಲೂ ಅಜ್ಞಾನವೇನೋ, ಆ ಅಜ್ಞಾನದ ಫಲನೇ ಈ ಪಿಂಡ. ಇವಳು ಮುಖ ನೋಡಿದ್ರೆ ಇವಳ ಜೊತೆ ಮಲ್ಗಕ್ ನಿಂಗೆ ಹೇಸಿಗೆ ಆಗ್ಲಿಲ್ವೇನೋ? ನಾನು ಮುಖನ ನೋಡ್ಲಿಲ್ಲಮ್ಮ. ಮತ್ತೇನು ನೋಡ್ದೆ? ಏನು ನೋಡ್ಲಿಲ್ಲ, ಕಣ್ಣು ಮುಚ್ಕೊಂಡಿದ್ದೆ. ಕಣ್ಣು ಮುಚ್ಕೊಂಡು ಕಲ್ಪನಾ ಸಾಮ್ರಾಜ್ಯದಲ್ಲಿ ಈಜಾಡ್ತಿದ್ದೆ. ಆ ಈಜಾಡಿದ್ರ ಫಲನೇ ಇದು. ಮುಖ ನೋಡಿದ್ರೆ ಮೂಡ್ ಬರಲ್ಲ ಅಂತಿದ್ದವನು ಮಗು ಮಾಡ್ಬಿಟ್ಟಿದ್ಯಲ್ಲೋ. ಏ ಹುಡುಗಿ, ನಿನಗಾದ್ರೂ ಸ್ವಲ್ಪ ಜ್ಞಾನ ಬೇಡವೇನೆ? ಆಸ್ಪತ್ರೆಗೆ ಹೋಗಿ ಬಸರು ತೆಗೆಸ್ಕೋ, ದುಡ್ಡು ಕೊಡ್ತೀನಿ. ಛೀ, ನೀವು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಹೇಳೋ ಮಾತ ಇದು? ನಿಮ್ ಮಗಳಿಗೆ ಹೀಗಾಗಿದ್ದಿದ್ರೆ ಹೀಗೆ ಹೇಳ್ತಿದ್ರ? ಅದ್ ನನ್ನಿಂದ ಸಾಧ್ಯ ಇಲ್ಲ. ನಿಮ್ ಮಗ ಏನಾದ್ರೂ ನನ್ ಮದ್ವೆ ಆಗಿಲ್ಲ ಅಂದ್ರೆ ಪೊಲೀಸ್ ಕಾದ್ನ ಬಂದಿಟ್ಟು ಕೆರೆಗೋ ಬಾವಿಗೋ ಹಾರಿ ಬಿಡ್ತೀನಿ. ಅಯ್ಯಯ್ಯೋ, ನೀನ್ ಕೆರೆ ಹಾರ್ಬಿಟ್ರೆ ಪೊಲೀಸರು ನಮ್ಮನ್ನ ಸಮುದ್ರಕ್ಕೆ ಎಸ್ ಬಿಡ್ತಾರ ಅಷ್ಟೇ. ಎಸಲಿ, ನನಗ್ ಮೋಸ ಮಾಡಿದ್ದಕ್ಕೆ ನಿಮಗ್ ತಕ್ಕ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಇದೇನೋ ಇವ್ಳು ಹೀಗಾಡ್ತಿದ್ದಾಳೆ, ಈಗೇನೋ ಮಾಡೋದು? ಇನ್ನೇನ್ ಮಾಡೋದು, ಪಾಪ ಮಾಡಿದ್ದಕ್ ಮದ್ವೆ ಆಗೋದು. ಏನು ಕೆಲಸದವಳ ಮದ್ವೆ ಆಗ್ತೀಯ? ಓ ಎಲ್ಲ ನೀನ್ ಹಣೆ ಬರ, ಹಾಳಾಗ್ ಹೋಗು. ಲಕ್ಷ ಲಕ್ಷ ವರದಕ್ಷಿಣೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಏ ಹುಡುಗಿ, ನಾಳೆ ನೀನ್ ದೊಡ್ಡವ್ರು ಕರ್ಕೊಂಬ, ನಿಶ್ಚಿತಾರ್ಥ ಮುಗಿಸ್ಬಿಡ್ತೀನಿ. ಅಯ್ಯೋ, ಇಲ್ಲಿದ್ರೆ ನಂಗೆ ಹುಚ್ಚ ಹಿಡ್ದೋಗುತ್ತೆ, ನಾನು ದೇವಸ್ಥಾನಕ್ಕಾದ್ರೂ ಹೋಗ್ತೀನಿ. ಹೌದೇನಮ್ಮ, ಹುಳಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಪಾಂಡು ನನ್ ಜೊತೆ ಇರ್ತಾರಲ್ಲಮ್ಮ, ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಅಷ್ಟೇ. ಸರಿ ಅಮ್ಮ, ನೀನ್ ಸಂತೋಷವಾಗಿದ್ರೆ ಸಾಕು, ನಾಳೆ ನಾಗಮ್ಮ ಏನಂತಾರೋ ನೋಡೋಣ. ಹುಡುಗಿ ಬಸರಿ ಆಗಿರೋದ್ರಿಂದ ಮದುವೆ ತಡ ಮಾಡಬಾರ್ದು, ಅದಕ್ಕೆ ಭಟ್ರನ್ ಬರಕ್ ಹೇಳಿದೀನಿ, ಮದುವೆ ದಿನ ನಿಶ್ಚಯ ಮಾಡಿಬಿಡೋಣ. ಯಾಕೆ ಎಷ್ಟೊತ್ತಾದ್ರೂ ಭಟ್ರು ಬರ್ಲಿಲ್ಲ? ಟೈಮ್ ಆಯ್ತು. ಏ ಪಾಂಡು, ಆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಟ್ರು ಬರೋಕ್ ಹೇಳಿದ್ದೆ, ಆ ವೈನಿಗೆ ಸ್ವಲ್ಪ ಮರವು ಜಾಸ್ತಿ, ನೀನೇ ಹೋಗಿ ಕರ್ಕೊಂಬಾ. ಅಷ್ಟೂರಣ, ಅವ್ರಾಗ ಬರ್ತಾರೆ ಬಿಡು. ಮುಹೂರ್ತ ಮೀರಿದ್ರೆ ಕಷ್ಟ ಕಣೋ, ನೀನೇ ಹೋಗೋ. ಸರಿ ಹೋಗಿ ಬರ್ತೀನಿ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಡಿಯಪ್ಪ. ಓ ಹೌದಾ? ಓ ಭಟ್ರು ಬಂದ್ರು ಅಂತ ಕಾಣಿಸುತ್ತೆ. ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಿದ್ದೆ. ಬನ್ನಿ ಬನ್ನಿ ಬನ್ನಿ. ಇವಳೆ ಆ ಹುಡುಗಿ, ಅವಳ ತಾಯಿ. ಓಹೋ, ಇವಳೆನಾ ನಿನ್ ಮಗಳು?
ಹೌದು ಇನ್ಸ್ಪೆಕ್ಟರ್. ಎಷ್ಟು ತಿಂಗಳು ಬಸ್ ರೀ? ಎರಡೂವರೆ ತಿಂಗಳು. ಹೌದೇನೆ? ಯಾರ ಕಾರಣ? ಇವರ ಕಿರಿ ಮಗ. ಏಯ್ ನಡೆಯ ರೂಮ್ ಒಳಕ್ಕೆ ನಡೆಯ. ನೀವಿಲ್ಲಾರಮ್ಮ ಇನ್ಸ್ಪೆಕ್ಟ್ರೆ. ಇನ್ನೊಂದ್ಸಲ ಅವಳು ನನ್ನ ಮಗನ ಹತ್ರ ಸುಳಿಬಾರ್ದು, ಆ ರೀತಿ ಅವಮಾನ ಮಾಡಿ. ಏಯ್ ತಗಿಯ ಸೀರೆನ, ನಿನಗೆ ಹೇಳ್ತಾ ಇರೋದು. ಇಲ್ಲ ನಾನ್ ಬಸ್ರಿ ಅಲ್ಲ, ಇವ್ರ ಮಗನ ಮಾತನಾಡಕ್ ಹೇಳಿದ್ರು, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಇನ್ಸ್ಪೆಕ್ಟ್ರೆ. ಏಯ್ ಕತೆ ಪುರಾಣ ಎಲ್ಲ ಬೇಕಾಗಿಲ್ಲ, ತಗಿಯ ಸೀರೆನ. ಅದನ್ನು ತಗಿ. ಬಸ್ರಿ ಅಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಇನ್ಸ್ಪೆಕ್ಟ್ರೆ. ಅದನ್ನ ನಾನ್ ಚೆಕ್ ಮಾಡ್ಬೇಕು. ಇಲ್ಲಿರೋರೆಲ್ಲ ಬರೀ ಹೆಂಗಿಸ್ರೆ, ತಗಿಯಬೇಕ. ಇದೇನಾ ನಿನ್ ಬಸ್ರು? ಇದನ್ನು ತಗಿಯ. ಇದನ್ನು ತಗಿ. ದಯವಿಟ್ಟು ಬೇಡ ಇನ್ಸ್ಪೆಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ನನ್ ಮೇಲೆ ಆಡೆ ಹಾಕೇಳ್ತೀನಿ. ಏನು ನಡೆದಿಲ್ಲ ಇನ್ಸ್ಪೆಕ್ಟ್ರೆ, ಪ್ಲೀಸ್. ಅದನ್ನ ಡಾಕ್ಟರ್ ಸರ್ಟಿಫೈ ಮಾಡ್ಬೇಕು. ಇಲ್ಲ ಅಂದ್ರೆ ಇವತ್ತಿಲ್ಲ ಅಂತ ಹೇಳ್ದವಳು, ನಾಳೆ ಆಗಿದೆ ಅಂತ ಹೇಳಿದ್ರೆ. ಪಿ ಸಿ ನೀನೇ ತಗಿ ಅದನ್ನ. ಡಾಕ್ಟ್ರೆ ಚೆಕ್ ಮಾಡಿ. ನಡಿಯಮ್ಮ ಅಲ್ಲಿ ಮಲ್ಕು. ಏನು ನಡೆದಿಲ್ಲ. ಎಪಿಸಿ ಅವಳ ಡ್ರೆಸ್ ಮಾಡಿಸ್ಕೊಂಡು ಹೊರಗಡೆ ಕರ್ಕೊಂಡ್ ಬಾ. ನೋಡಿ ನಾಗಮ್ಮನವರು ನಿಮ್ಮಿಬ್ಬರ ಮೇಲೆ ಚೀಟಿಂಗ್ ಕೇಸ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ನಿಮ್ ಮಗಳು ನಡೀರಿ ಸ್ಟೇಷನ್ಗೆ. ನಿಮ್ ಕೈ ಮುಗಿದ್ ಬೇಡ್ಕೊಳ್ತೀನಿ, ದಯವಿಟ್ಟು ಆ ರೀತಿ ಮಾಡಬೇಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ನಡೀರಿ ನಡೀರಿ ಸ್ಟೇಷನ್ಗೆ ನಡೀರಿ. ಅಮ್ಮ ಭಟ್ರತ ನೀನ್ ಏನು ಹೇಳಲ್ವಂತೆ? ಹೌದು, ನಿನ್ ಹೊರಗ್ ಕಳ್ಸಕ್ಕೆ ನಾನು ಆ ಸುಳ್ಳು ಹೇಳ್ದೆ. ಅವ್ರಿದ್ರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾರೆ. ನೀನ್ ಆಡ್ಸಿದ್ ನಾಟಕಕ್ಕೆ ಕೊನೇ ಸೀನು ಕ್ಲೈಮ್ಯಾಕ್ಸ್ಗೆ. ಸುಳ್ಳು ಬಸರು ಅನ್ನೋದು ನನಗ್ ಹೇಗ್ ಗೊತ್ತಾಯ್ತು ಅಂತ ಅನ್ಕೋತಿದ್ದೀಯಾ? ಅವತ್ತು ನನ್ ಕರ್ಮ. ಸುಳ್ಳು ಹೇಳುವಾಗ ನಡ್ಕ ಬಂದು ಬಸರ್ಗೆ ಅಂತ ಹೊಟ್ಟೆ ಕಟ್ಕೊಂಡಿದ್ನಲ್ಲ, ಆ ಬಟ್ಟೆ ಜಾರ್ತಾ ಇತ್ತು. ಅಯ್ಯಯ್ಯೋ ಹಾಗೇನಾದ್ರೂ ಆಗ್ಬಿಟ್ಟಿದ್ರೆ ನಾವ್ ಆಡಿದ ನಾಟಕ ಎಲ್ಲ ಡಮಾರ್. ಯಾವ್ದು ಗತಿ ಇಲ್ಲದ ಭಿಕಾರಿ ಹೆಣ್ಣನ್ನ ಉಪಾ ಇವಾಗ ಮದ್ವೆ ಆಗ್ತೀನಿ ಅಂದ್ರೆ ನಾನ್ ಬಿಡ್ತೀನೇನೋ? ನಿಲ್ಲು ನಿಲ್ಲು, ಇಲ್ಲಿ ಕೇಳ ಸುಮ್ಮ. ದಯವಿಟ್ಟು ಇನ್ಮೇಲೆ ಬಡ ಹೆಣ್ಮಕ್ಳು ಮಾನದ ಜೊತೆ ಆಟ ಆಡ್ಬೇಡಿ. ನಿಮ್ಗೆ ಅಷ್ಟೊಂದು ತೆವಲಿದ್ರೆ ಈ ಊರ್ನಲ್ಲಿ ಬೇಕಾದಷ್ಟು ಜನ ಬಸವಿಗಳಿದ್ದಾರೆ, ಅವ್ರ ಜೊತೆ ಬೇಕಾದ್ರೆ ಸರಸಾಡಿ. ಸುಮ್ಮ ನಮ್ಮಅಮ್ಮ ಹೀಗ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ, ದಯವಿಟ್ಟು ನೀವ್ ಇಬ್ರು ನನ್ ಕ್ಷಮಿಸ್ಬಿಡಿ. ಅವ್ ಜೀವದಾನ ಮಾಡೋದಕ್ಕಿಂತ ಎರಡು ಪಟ್ಟು ಪ್ರಾಣ ಹಿಂಬಿಟ್ಟಿಯಲ್ಲಪ್ಪ. ನಿಮ್ ನಾಟಕದಂತೆ ನಿಜವಾಗ್ಲೂ ನಾನೇನಾದ್ರೂ ಬಸರಿ ಆಗಿದ್ದಿದ್ರೆ ಇಷ್ಟೊತ್ತ ಕೆರೆನ ಬಾವಿನ ನೋಡ್ಕೋಬೇಕಾಗಿತ್ತು. ಸುಮ್ಮ ನೀನ್ ಇಷ್ಟೇ ನನ್ನ ಅರ್ಥ ಮಾಡ್ಕೊಂಡಿದ್ದು, ನಿನ್ ಮೇಲೆ ಪ್ರೀತಿ ಇಲ್ಲದಿದ್ರೆ ನಿನ್ ತಾಯಿ ಆಪರೇಷನ್ಗೆ 50,000 ರೂಪಾಯಿ ಕೊಡ್ತಾ ಇದ್ನ. ಬೆಲೆ ಕಟ್ಲಾಗದ್ ನನ್ ಮಾನಕ್ಕೆ ನೀವ್ ಕಟ್ಟಿರೋ ಬೆಲೆ ಇದು ಅಲ್ವಾ? ನಿಮ್ಗೂ ನಿಮ್ ದುಡ್ಡಿಗೂ ದೊಡ್ಡ ನಮಸ್ಕಾರ. ತಿಂಗಳ ತಿಂಗಳ ಕಂತಲ್ಲಿ ನಿಮ್ ದುಡ್ಡನ್ನೆಲ್ಲ ತೀರ್ಸ್ಬಿಡ್ತೀನಿ, ನಿಮ್ ಋಣ ಯಾವತ್ತೂ ಇಟ್ಕೊಳ್ಳಲ್ಲ. ಬಾಮ ಹೋಗೋಣ. ಐವತ್ 50,000 ರೂಪಾಯಿ ದುಡ್ಡಿನ ಸಹಾಯ ಮಾಡಿ ನಮ್ ತಾಯಿ ಪ್ರಾಣ ಉಳಿಸಿದ್ರಿ. ನಿಮ್ ಋಣ ನಾನು 7 ಜನ್ಮಕ್ಕೂ ತೀರ್ಸಕ್ಕಾಗೋದಿಲ್ಲ. ನಮ್ಮಿಬ್ರು ಮದುವೆ ನಮ್ಮ ಅಮ್ಮ ಒಪ್ತಾ ಇದ್ರೆ ಏನೇ ಮಾಡ್ತೀಯಾ? ಈ ಜನ್ಮದಲ್ಲಿ ನಾನು ಯಾರನ್ನೂ ಮದ್ವೆ ಆಗಲ್ಲ. ದೇವ್ರ ಹತ್ರ ಏನೇ ಬೇಡ್ಕೊಂಡೆ? 7 ಜನ್ಮದಲ್ಲೂ ನೀವೇ ನನ್ನ ಗಂಡ ಆಗಿರ್ಲಿ ಅಂತ ಬೇಡ್ಕೊಂಡೆ. ಹೋಗಿರ್ಲೇ ಹೋಗಿ ಕತ್ತೆ ಬಾಲ.
ಇವತ್ತು ನನಗೆ ಅರ್ಥ ಆಗ್ತಾ ಇದ್ರೆ ಜಗತ್ತಂದ್ರೆ ಏನು ಅಂತ. ನಾನು ಅಯ್ಯೋ ಅಂದ ವ್ಯಕ್ತಿಗಳೇ ನಾನು ಕಲಿಸಿದ ಪಾಠದಿಂದ ಗೊತ್ತಾಯ್ತು ನೀನ್ ಹೇಳಿದ್ದಾರೆ ಸರಿ ಅಂತ. ಆ ಹೆಣ್ಣಿಗೆ ಪಾಪ ಬಡವಿ ಅಂತ ಸಹಾಯ ಮಾಡ್ಲಿಕ್ಕೆ ಹೋದ್ರೆ ಹೋಗುವಾಗ ನನ್ನ ಮಕ್ಕ ಕೂಗಳು ಹೋದ್ಲು. ಇನ್ಮೇಲೆ ನನ್ನ ಆದರ್ಶಗಳನ್ನೆಲ್ಲ ಗಾಳಿ ತೂರ್ ಬಿಡ್ತೀನಿ, ಲಕ್ಷ ಲಕ್ಷ ವರಷ ತಗೊಂಡೇ ಮದುವೆ ಆಗ್ತೀನಿ. ಅಮ್ಮ ಇಷ್ಟು ದಿವಸ ನಿನ್ನ ಅರ್ಥ ಮಾಡ್ಕೊಳ್ದೆ ನಿನ್ ಮನ್ಸು ನಾನು ಬಹಳ ನೋಯಿಸ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು ಅಮ್ಮ, ನನಗೆ ಕ್ಷಮಿಸ್ಬಿಡು. ಹೇಳಪ್ಪ. ಅಯ್ಯೋ ಅಯ್ಯೋ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ನನ್ನ. ಆದರ್ಶ ಆದರ್ಶ ಅಂತ ಕೂತಿದ್ರೆ ಆ ನಿಮ್ಮ ಅಪ್ಪನಿಗ ಗತಿನೇ ನಿನಗೂ ಆಗ್ತಿತ್ತು. ನಾನಿನ್ನ ಯಾರಿಗೂ ಹೆದರೋದಿಲ್ಲ, ನಾನೀಗ ಎರಡು ಗಂಡು ಮಕ್ಕಳ ಹೆಮ್ಮೆಯ ತಾಯಿ. ನಾನು ವೇದಿ ಉಚ್ಚೆ ಮಾಡಬಾರ್ದು ಅಂತ ಆಹಾರ ನೀರು ನಾನು ಕೇಳಿದ್ರು ಕೊಡ್ತಿರ್ಲಿಲ್ಲ. ಈ ವಿಷಯ ಮಗನ ಹತ್ರ ಹೇಳಿದ್ರೆ ಸೊಸೆ ಮೇಲೆ ಚಾಡಿ ಹೇಳ್ದಾಗ ಆಗುತ್ತೆ ಅಂತ ನಾನು ಹೇಳಲಿಲ್ಲ. ನೀವು ಕೂಡ ನನ್ನ ಮಗನ ಹತ್ರ ಹೇಳ್ಬೇಡಿ ಡಾಕ್ಟ್ರೆ. ಅಲ್ಲಮ್ಮ ಈಗಾದ್ರೂ ಗುಣ ಆಗೋದಾದ್ರು ಹೇಗಮ್ಮ? ಅರೆ ಈ ಟ್ಯಾಬ್ಲೆಟ್ಸ್ ಯಾರಮ್ಮ ನಿಮಗೆ ಕೊಡ್ತಾ ಇರೋದು? ನಾನ್ ಬರ್ಕೊಂಡಿದ್ದ ಟ್ಯಾಬ್ಲೆಟ್ಸ್ ಅಲ್ವಲ್ಲ ಇದು? ನನ್ನ ಸೊಸೆ ಕೊಡ್ತಾ ಇದ್ದಿದ್ದು ಇದೇ ಮಾತ್ರೆ ಡಾಕ್ಟ್ರೆ. ನೋಡಿ ನಾನೇಳಿ ಟ್ಯಾಬ್ಲೆಟ್ಸ್ ಬದಲಾಗಿ ಬೇರೆ ಯಾವ್ದೋ ಟ್ಯಾಬ್ಲೆಟ್ಸ್ ನ ನಿಮ್ಮ ಹೆಂಡತಿ ನಿಮ್ ತಾಯಿ ಕೊಡ್ತಾ ಇದಾರೆ. ಬಹುಶಃ ನಿಮ್ ತಾಯಿ ಬೇಗ ಸತ್ತೋಗ್ಲಿ ಅಂತಿರ್ಬೋದು. ಆಕೆ ಸರಿಯಾಗಿ ಬುದ್ಧಿ ಹೇಳ್ರಿ, ನಾನ್ ಬರ್ತೀನಿ. ನಮ್ಮ ಅಮ್ಮನಿಗೆ ನೀನ್ ಕೊಡ್ತಿದ್ ಮಾತ್ರ ಇದೇನಾ? ಹೌದು. ಯಾಕೆ? ಡಾಕ್ಟರ್ ಬರ್ಕೊಟ್ ಮಾತ್ರ ಇದಲ್ಲ. ಯಾವ ಮಾತ್ರ ಇದ್ರೇನು ಸಾಯ ಮುದ್ಕಿಗೆ? ಎಷ್ಟು ಧೈರ್ಯ ರೀ ನಿಮ್ಗೆ? ನನ್ನ ಇಡೀ ಜೀವನದಲ್ಲಿ ಯಾರು ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ನಿನ್ನೆ ಮೊನ್ನೆ ನನ್ನ ಬಾಣದ ಬಂದು ನಿಮ್ಗೆ ಅಂದ್ರೆ ಹಾಕಿದೆ ನನ್ನ ಮೇಲೆ ಕೈ ಮಾಡೋಕೆ. ಈ ಮಟ್ಟಕ್ಕೆ ಬೆಳೆದ್ಬಿಟ್ಟಿಯ ನೀನು? ಇನ್ನು ಈ ಮನೆಯಲ್ಲಿ ನಿನ್ ಜಾಗ ಇಲ್ಲ. ನಿನ್ನ ನನ್ನ ಸಂಬಂಧ ಇವತ್ತೇ ಕಳೆದೋಯ್ತು. ನಿಮ್ ಸಂಬಂಧಕ್ಕೆ ಬೆಂಕಿ ಹಾಕು, ಹೋಗ್ತೀನಿ. ಮನೆ ಆಚೆ ಹೋಗಕ್ ಮುಂಚೆ ಈ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದು ಸೈನ್ ಮಾಡಿ ಹೋಗು. ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಇಲ್ಲೇ ಕೊನೆ. ಭೇಷ್ ತಂಗಿ ಭೇಷ್, ಈ ಶತಮಾನದ ಮಾದರಿ ಹೆಣ್ಣು ನೀನು. ಅವನಿಗೆ ಬರೀ ಕೈಯಲ್ಲಿ ಬಾರಿಸೋ ಬದಲು ಎಕ್ರ ತಗೊಂಡು ಬಾರಿಸ್ಬೇಕಿತ್ತು. ನನಗೆ ಬಂದ್ ಸಿಟ್ಟಿಗೆ ಚಪ್ಪಲಿ ಹಾಕೊಂಡಿದ್ರೆ ಅದನ್ನೇ ತಗೊಂಡು ಬಾರಿಸ್ತಿದ್ದೆ. ಏನೇ ನೀನ್ ಹೇಳ್ತಾ ಇರೋದು? ಸತಿ ಸಾವಿತ್ರಿ ಹರಿಕತೆ ಸುಮ್ಮನಿರಮ್ಮ. ನೀನ್ ಅವನಿಗೆ ಎಕ್ರದಲ್ಲಿ ಬಾರಿಸಿದ್ದಿದ್ರೆ ವೀರ ವನತೆಯರಾದ ಕಿತ್ತೂರು ಚೆನ್ನಮ್ಮ ವನಕೆ ಓಬವ ಹುಟ್ಟಿದ ಈ ನಾಡಿನಲ್ಲಿ ನಿನ್ ಹೆಸರು ಕೂಡ ಅಮರವಾಗ್ತಾ ಇತ್ತು. ಎಕ್ಕಡದ ಯಂಕಮ್ಮ ಅಂತ. ಸುಮ್ಮನಿರೋ, ಹುರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಇದು ಬೆಂಕಿ ಅಲ್ಲಮ್ಮ, ವನಿತಾ ಜ್ಯೋತಿ. ಇದು ತುಪ್ಪ ಸುರಿದಷ್ಟು ಪ್ರಕಾಶಮನ ಉರಿದು ಇಡೀ ಮಹಿಳಾ ಲೋಕಕ್ಕೆ ದಾರಿ ದೀಪ ಆಗುತ್ತೆ. ಹಿರಾಣಿ, ನಿನ್ ಗಂಡ ಏನಾದ್ರೂ ಬೇರೆ ಮದುವೆ ಮಾಡ್ಕೊಂಡ್ರೆ ಏನೇ ಮಾಡ್ತೀಯ? ಅವನ ಮೇಲೆ ಕೇಸ್ ಹಾಕಿ ಅವನಿಂದನೇ ಲಕ್ಷ ಲಕ್ಷ ರೂಪಾಯಿ ಕಕ್ಕಿಸ್ತೀನಿ. ಆಮೇಲೆ ನಾನೇ ಮುಂದಿಂತು ನಮ್ ರಾಣಿ ಒಂದ್ ಒಳ್ಳೆ ಶ್ರೀಮಂತ ಗಂಡಿನ ಜೊತೆ ಮದುವೆ ಮಾಡ್ತೀನಿ. ಮದುವೆ ಅಂದ್ರೆ ಗೊಂಬೆ ಆಟ ಅಂತ ತಿಳ್ಕೊಂಡಿದ್ಯೇನೋ? ಯಾಕಮ್ಮ ಆಗ್ಬಾರ್ದು? ಏನ್ ಕಮ್ಮಿ ಆಗಿದೆ ಅಮ್ಮ ನನ್ ತಂಗಿಗೆ? ಅವಳು ಈಗ್ಲೂ ಬೀದಿಯಲ್ಲಿ ನಿಂತ್ರೆ ನಾಲ್ಕಾರು ಹುಡುಗರು ಕಣ್ಣು ಕುಕ್ಕೋ ಆಗಿದ್ದಾಳೆ. ಬೀದಿ ಬಸವಿ ಮಾಡ್ಬೇಕಂತಿದ್ಯೇನೋ? ಛೇ, ನಾನು ಹಾಗೆಲ್ಲ ಹೇಳ್ದೆ. ನೀವು ರಾಮರಾಮ ಅಂತ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಳು ಸೀತೆ ತರ ಭೂಮಿಯಲ್ಲಿ ಹೋಗ್ದೋಗ್ತಾಳೆ ಅಷ್ಟೇ. ಈ ಗಂಡಸ್ರ ಜಾತಿ ಬುದ್ಧಿ ಕಲ್ಸ್ಬೇಕಾದ್ರೆ ನಾವು ದ್ರೌಪದಿನ ಆದರ್ಶವಾಗಿ ಇಟ್ಕೋಬೇಕು. ಗಂಡಸ್ರು ಮಾತ್ರ ಎರಡನೇ ಮದ್ವೆ ಆಗ್ಬೋದು, ಹೆಂಗ್ಸ್ ಆಗ್ಬಾರ್ದ? ಬಾರೆ ರಾಣಿ, ನೀನ್ ವರದಕ್ಷಿಣೆ ತರ್ಲಿಲ್ಲ ಅಂತ ಸೀಮೆಣ್ಣೆ ಹಾಕಿ ಸುಡ್ಲಿಕ್ಕೆ ಪ್ರಯತ್ನ ಪಟ್ರು ಅಂತ ನಿನ್ ಗಂಡನ್ ಮನೆಯವ್ರ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ನವ್ರು ಒದ್ದು ಒಳ ಹಾಕ್ತಾರೆ ಅಂತ ಗೊತ್ತಾದ ಕೂಡಲೇ ನಿನ್ ಗಂಡನ್ ಮನೆಯವ್ರು ಬಂದು ನಮ್ ಕಾಲಿಡ್ತಾರೆ, ಆವಾಗ ತೋರ್ಸೋಣ ನಾವೇನು ಅಂತ. ಬರೇ ಅಮ್ಮ, ಪಾಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ ನೋಡಿ, ನನ್ನ ಹೆಂಡತಿ ಮನೆಯವರು ನಮ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಪೊಲೀಸ್ನವ್ರು ನಮ್ಮಿಬ್ರು ಒದ್ದು ಒಳಗಾಕ್ಬಿಡ್ತಾರಲ್ಲಮ್ಮ. ಅಯ್ಯೋ ಹೌದಲ್ವಾ, ಓಡ್ ಹೋಗಿ ಆಂಜನೇಯನಿಗೆ ಅದೇ ರೀತಿ ಹೇಳಿ ವಾಪಸ್ ಕರ್ಕೊಂಡ್ ಬರೋ. ಏನು ತಿಳಿದ್ ಮಗುನ? ರಾಮಾಯಣದ ಶೂರ್ಪನಕ್ಕಿ, ಮಹಾಭಾರತದ ಪೂತ್ನಿ, ಇಬ್ರು ಸೇರಿ ನಿಮ್ ಮಗಳಾಗಿದ್ದಾಳೆ. ಅವಳು ಮಾಡಿದ ತಪ್ಪಿಗೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ಕೊತೀನಿ. ದುಡ್ಡಿನಿಂದ ಜನ ನಡೆಯೋ ನಿಮ್ಮಂತವ್ರು ದುಡ್ಡು ಕೊಟ್ಟ ಕ್ಷಮಾಪಣೆ ಕೇಳ್ಬೇಕು. ನಿಮ್ ಮಗಳು ಈ ಮನೆ ಹೊಸಲು ತುಳಿಬೇಕಾದ್ರೆ 600,000 ರೂಪಾಯಿ ತರ್ಬೇಕು. ಇಲ್ಲಾಂದ್ರೆ ನನ್ನ ಹತ್ರ ಅವಳು ಸೈನ್ ಮಾಡಿರೋ ಸ್ಟ್ಯಾಂಪ್ ಪೇಪರ್ ಇದೆ, ಅದರಿಂದ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ. 600,000? ನಾವೆಲ್ಲಿಂದ ತರೋದಪ್ಪ? ಸೊಗಸಾದ ಸ್ವಂತ ಮನೆ ಇದೆ, ಒಡವೆ ಚಿನ್ನ ಇದೆ, ಎರಡ್ ಗಂಡ್ ಮಕ್ಳಿದ್ದಾರೆ, ಇನ್ನೇನ್ ಬೇಕು? ಹೋಗಿ ಹೋಗಿ. ಛೇ, ಅವನ ಹತ್ರ ಕಮ್ಮ ಬಿಡಕ್ ಹೋಗಿದ್ದೆ ನೀನು? ಎಂತ ಸ್ವಾಭಿಮಾನ ಇದ್ದಿತ್ತಲ್ಲಮ್ಮ ನಿನ್ಗೆ, ಎಲ್ಲೋತಮ್ಮ ಅದೆಲ್ಲ? ನಾವ್ ಎಷ್ಟಾದ್ರೂ ಹೆಣ್ಣು ಹೆತ್ತವ್ರ ಕಣಪ್ಪ, ತಗ್ಗಿ ಬಗ್ಗಿ ನಡಿಬೇಕಲ್ಲ. ಯಾಕಮ್ಮ ತಗ್ಗಿ ಬಗ್ಗಿ ನಡಿಬೇಕು? ನಮ್ಗೇನ್ ಗೌರವನೇ ಇಲ್ವಾ? ಸಿಕ್ಕಿದ್ಲ? ಹೌದು ಕಣಿ. ಇವಳೆ ನಮ್ಮ ನಾಗಮ್ಮನ ಮಗಳು.
ಜಗಳ ಆಡ್ಕೊಂಡು ಗಂಡನ್ ಬಿಟ್ಟು ಬಂದವಳು. ಓಹೋ, ಇದು ನಮ್ ಗಿರಾಕಿನ? ಏನಮ್ಮ, ಗಂಡನ್ ಬಿಟ್ಟು ಬಹಳ ದಿವಸ ಆಯ್ತಲ್ಲ, ಏಕೆ ಗಂಡು ಬೇಕು ಅನ್ನಿಸ್ತಾ ಇಲ್ವಾ? ಬರ್ತೀಯಾ, ಊಟಿಗೆ ಹೋಗೋಣ. ರುಚಿ ನೋಡಿದ ದೇಹ, ಎಷ್ಟ್ ದಿನ ಸುಮ್ನೆ ಇರ್ತೀಯ? ಓ, ಬಹಳ ದಿನ ಬೇಕಿನ್ನು ಪಳಗಕ್ಕೆ. ನಡಿಯಮ್ಮ ಹೋಗೋಣ. ಏಯ್, ಯಾಕ್ರೆ ವಾಪಸ್ ಹೋಗ್ತಾ? ಬೇಡಮ್ಮ ನಿನ್ ಸಹವಾಸ, ನಿನ್ನಂತ ಗಂಡನ್ ಬಿಟ್ಟು ಗಂಡಿರಿ ಜೊತೆ ಬಂದ್ರೆ ನಮಗ್ ಮರ್ಯಾದೆ ಇರಲ್ಲ. ನಿನ್ ಜೊತೆಲ್ ಬಂದು ಹೀಗ್ ಬೀದಿಲ್ ಮರ್ಯಾದೆ ಹೋಗಿದ್ ಗೊತ್ತಾದ್ರೆ ನಮ್ ಗಂಡದ್ರು ನಮ್ಮನ್ ಮನೆ ಬಿಟ್ಟು ಓಡಿಸ್ತಾರಷ್ಟೇ. ಏ, ಬಾರೆ ಹೋಗೋಣ. ಚೆನ್ನಾಗಿದ್ದೀರಾ ಅತ್ತೆ? ಕಾಂತಮ್ಮನವ್ರು. ಓ, ಬನ್ನಿ ಕಾಂತಮ್ಮನವ್ರೆ, ನೀವು ಬರ್ತೀರೋ ಇಲ್ವೋ ಅನ್ಕೊಂಡಿದ್ದೆ. ಭೀಮ್ ನಮಾವಾಸೆ ಪೂಜೆ ಅಂತ ಕರೆದ್ಮೇಲೆ ಬರದೇ ಇರೋಕ್ಕಾಗತ್ತಾ? ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಸಾವಿತ್ರಿ ಬಂದೈತೆ. ರೀ, ಇವಳೆ ಕಂಡ್ರಿ ನಾಗಮ್ಮನ್ ಮಗಳು ಮೊನ್ನೆ ಗಂಡನ ಜೊತೆ ಜಗಳ ಮಾಡ್ಕೊಂಡ್ಲು, ಅವನು ಇವಳನ್ನ ಓಡಿಸ್ಬಿಟ್ಟ, ಈಗ ತಾಯಿ ಮನೆ ಸೇರ್ಕೊಂಡಿದ್ದಾಳೆ. ಒಳ್ಳೆ ಜೋಡಿ, ಒಬ್ಳು ಗಂಡ ಬಿಟ್ಟಳು, ಇನ್ನೊಬ್ಳು ಗಂಡ ಸತ್ತಳು. ಏನತ್ತೆ? ತಗೋ ಇದನ್ನ, ಇದನ್ನ ಮುತ್ತೈದ್ರ ಕೈಲಿ ಬಿಡ್ಸಿ ಆಶೀರ್ವಾದ ತಗೊಂಡ್ ಬಾ, ನಿನ್ ಮಾಂಗಲ್ಯ ಭಾಗ್ಯ ಗಟ್ಟಿ ಆಗತ್ತೆ. ಆಯ್ತತ್ತೆ. ಸಾವಿತ್ರಿ, ಏ ಸಾವಿತ್ರಿ, ನಿನಗ್ ಬುದ್ಧಿಗಿದ್ದು ಇದೇನೆ? ಅವಳ ಹತ್ರ ಆಶೀರ್ವಾದ ತಗೊಂಡ್ರೆ ಅವಳಗಾದ ಗತಿನೇ ನಿನ್ಗೂ ಆಗತ್ತೆ. ನೀವು ಒಂದ್ ಹೆಣ್ಣಾಗಿ ಈ ರೀತಿ ಮಾತಾಡೋ ಸರಿ ಇಲ್ಲಮ್ಮ. ಇಷ್ಟಕ್ಕೂ ನಮ್ಮನ್ನೇ ಕರಿಬೇಕಾಗಿತ್ತು? ಅದು ನನಗ್ ತಿಳಿದೆ, ಈ ಸಾವಿತ್ರಿ ಮಾಡಿದ ಅವಿವೇಕದ ಕೆಲ್ಸ. ಅವಳಗಂತೂ ಬುದ್ಧಿ ಇಲ್ಲ. ನೀವಾದ್ರೂ ನಿಮ್ ಮಗಳಿಗೆ ಆ ಪವಿತ್ರವಾದ ದಾರ ಮುಟ್ಬಾರ್ದಂತ ಹೇಳ್ಬಾರ್ದಾ? ನಡಿಯಮ್ಮ, ಇದ್ದಂಗ ಹೇಳಿದ್ರೆ ಹೀಗೇನೆ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೋ. ನಿನ್ನೆ ನನ್ ಸ್ನೇಹಿತರು ಆಡ್ಕೊಂಡ್ರು, ಇವತ್ತು ಇವ್ರು ಆಡ್ಕೊಂಡಿದ್ದಾರೆ. ಎಲ್ರಿಗೂ ನಾನು ಆಡ್ಕೊಳ್ಳೋ ವಸ್ತು ಆಗ್ಬಿಟ್ನಲ್ಲಮ್ಮ. ಸುಮ್ನಿರಮ್ಮ, ಸಮಾಧಾನ ಮಾಡ್ಕೋ. ನನಗೊಂದು ದೊಡ್ಡ ವಿಷ ತಂದು ಕೊಟ್ಬಿಡಮ್ಮ. ಅಯ್ಯೋ, ಹಾಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರ್ಸ್ಬೇಡಮ್ಮ. ಅಯ್ಯೋ, ಏನಾಯ್ತಮ್ಮ? ಏ ಪಾಂಡು, ಅಯ್ಯಯ್ಯೋ, ಏನಾಯ್ತಮ್ಮ? ರಾಣಿ, ರಾಣಿ, ಏನಾಯ್ತಮ್ಮ? ಏನಾಯ್ತು ಮಗಳೇ? ಪಾಂಡು, ನಿನ್ ತಂಗಿ ವಿಷ ಕುಡಿದ್ಬಿಟ್ಟಿದ್ದಾಳೆ, ಹೋಗಿ ಡಾಕ್ಟರ್ ಕರ್ಕೊಂಬಾರು. ನನ್ ಮುಟ್ಟಾಗಿ ಒಂದೂವರೆ ತಿಂಗಳಾಯ್ತು. ಹಾ, ನೀನ್ ಬಸರಿನಾ? ಓಹೋ, ಇದ್ ಬೇರೆ ಮಾಡಿದ್ದಾನಾ ರಾಸ್ಕಲ್? ಇರ್ಲಿ ಬಿಡು, ಕೋರ್ಟ್ನಲ್ಲಿ ಅವನಿಂದ ದುಡ್ಡು ಇನ್ನೂ ಜಾಸ್ತಿ ಕಕ್ಸ್ತೀನಿ. ಆಮೇಲೆ ಆ ಕೆಟ್ಟ ಪಿಂಡನ ತೆಗ್ಸಿದ್ರಾಯ್ತು. ಏಯ್, ಮುಚ್ಚ ಬಾಯ್ನ, ನಿನ್ಗೆ ಯಾಕೋ ಈ ದರಬ್ ವಿಷ ಚೀಡಿತ್ತು? ಅವನ್ ಯಾಕಮ್ಮ ಬೈತೀಯ? ಅವನ್ ಬದ್ಲಾಗೋಕೆ ನೀನೇ ಕಾರಣ, ನನ್ನ ಈ ಸ್ಥಿತಿಗೂ ನೀನೇ ಕಾರಣ. ನನ್ನ ನಿನ್ ತಲೆ ಮೇಲೆ ಕೂರಿಸ್ಕೊಳ್ದೆ ಜೀವನದ ಸತ್ಯ ಹೇಳಿ ಒಂದ್ ಹೆಣ್ಣಾಗಿ ಬೆಳೆಸಿದ್ರೆ ನಾನು ಹಾಗೆ ಮಾಡ್ತಿರ್ಲಿಲ್ಲ. ನೀನ್ ಹೆದರ್ಬೇಡ ರಾಣಿ, ನಾನು ಈಗ್ಲೇ ಹೋಗಿ ಲಾಯರ್ನ ಡಾಕ್ಟರ್ನ ಇಬ್ರು ಕನ್ಸಲ್ಟ್ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ನಾನೇ ಒಂದ್ಸಲ ಹೋಗಿ ನನ್ ಗಂಡನ್ ಕೇಳ್ಕೊತೀನಿ. ನಾನು ಬರ್ತೀನಿ ನಡಿಯಮ್ಮ, ನಿನ್ ಬಸರಿ ಆಗಿರೋ ವಿಷಯನ ತಿಳಿಸೋಣ. ಬಸರಿ ಆದ್ ಮಾತ್ರಕ್ಕೆ ಏನಾಯ್ತು? ನನ್ ಮನಸ್ಸಿನ ಮೇಲೆ ಅಳಿಸ್ಲಾರ್ದಂತ ಬರೆ ಹಾಕಿದಾಳೆ. ಇವ್ಳು ಮಾಡಿರೋ ತಪ್ಪಿಗೆ ದುಡ್ಡಿನ ದಂಡನೆ ತಕ್ಕ ಪ್ರಾಯಶ್ಚಿತ್ತ. ನಂಗ್ ಗೊತ್ತಿತ್ತು ನೀನ್ ಇಲ್ಲಿ ಇರ್ತೀಯ ಅಂತ. ಆಯ್ತಾ, ನಿಂದು ಕೃಷ್ಣ ಸಂಧಾನ? ನೀನಾದ್ರೂ ಇವ್ರಿಗೆ ಹೇಳೋ, ನಿನ್ ತಂಗಿ ಪರಿಸ್ಥಿತಿ ಬಗ್ಗೆ ನಾನು ಎಷ್ಟು ಹೇಳಿದ್ರು ನನ್ ಮಾತ್ ನಂಬ್ತಾನೆ ಇಲ್ಲ ಕಣೋ. ಗಂಡ್ಸಾಗ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋ ಅಂತ ಕಚಡ ನನ್ ಮಗ ಹತ್ರ ನಿನ್ಗೇನ ಮಾತು? ಓಹೋ, ಇಷ್ಟಾದ್ರೂ ಕೊಬ್ಬಿಡ್ದಿಲ್ವಲ್ಲ ನಿಮ್ಗೆ. ಸರಿ, ನಿಮ್ ಮಗಳು ಬೇಡ, ನಿಮ್ ಮಾರ್ಲಕ್ಷನೂ ಬೇಡ. ಮುಂದೇನ್ ಮಾಡ್ಬೇಕಂದ್ರೆ ನಾನು ಮಾಡ್ಕೋತೀನಿ. ಏನ್ ಮಾಡ್ಕೋತೀವಿ ಮಾಡ್ಕೊಳ್ಳೋ, ನಾನು ನೋಡ್ತೀನಿ. ನಿನ್ನೆ ಕೋರ್ಟಿಗಳು ನಿನ್ನ ಹತ್ರನೇ 6 ಲಕ್ಷ ರೂಪಾಯಿ ಕಕ್ಸಿ ನ್ಯಾಯ ಸುತ್ತಿಂದ ನಿನ್ನ ಚಟ್ನಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಪಾಂಡ್ರಂಗನ್ನೆಲ್ಲ ನೋಡ್ಕೊಂಡಿರು. ಅಡಿಯಮ್ಮ, ಅಡಿಯ ರಾಣಿ, ಸಮಾಧಾನ ಮಾಡ್ಕೋ. ನಿನ್ ಗಂಡನೆ ಬಂದು ನಿನ್ ಖಾಲಿ ಬಿಡೋ ಮಾಡ್ತೀನಿ, ಹೆದರ್ಬೇಡ. ಪಾಂಡು ನಿನ್ನೆ ಮಧ್ಯಾಹ್ನ ಮನೆ ಬಿಟ್ಟು ಹೋದವನು, ಬೆಳಿಗ್ಗೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಬೆಳಿಗ್ಗಿಂದ ಬರೀ ಅಪಶಕ್ನೇ ಆಗ್ತಿದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ರಾಮು, ನೀನು ಹೋಗಿ ಅವನ ಫ್ರೆಂಡ್ಸ್ನಾದ್ರೂ ವಿಚಾರಿಸ್ಕೊಂಬಪ್ಪ. ಆಯ್ತಮ್ಮ. Thank you.
ಏನಪ್ಪ ರಾಮಂದಿರ ಚಿತ್ರದಲ್ಲಿ ನಿಮ್ಮ ಮಳೆಯನಿಗೂ ಸುಮಾರು ನುಡಿಗೆಗೂ ಮದುವೆ ನಡೀತಾ ಇದೆ ಅಂತಮ್ಮ? ಯಾರು ಹೇಳಿದ್ರಪ್ಪ? ಸುರಜಮ್ಮ ನಿಮ್ಗೆ ಕೂಡಲೇ ತಿಳಿಸಿ ಅಂತ ಹೇಳಿದ್ರು, ಅದಕ್ಕೆ ನನ್ನ ನೋಡೋದಲ್ಲೇ ಬಂದ್ಬಿಟ್ಟೆಮ್ಮ. ನಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡಪ್ಪ. ಬನ್ನಿ ಬನ್ನಿ, ಹತ್ತಾಗುತ್ತೆ. ನಾವಿಲ್ಲಿರೋದು ಅವ್ರಿಗೆ ಗೊತ್ತಾಗಿರ್ಬೇಕು. ಇಲ್ಲಿಗೆ ಅವ್ರು ಪೊಲೀಸ್ ಕರ್ಕೊಂಬರೋದಕ್ಕಿಂತ ಮುಂಚೆ ನಾವು ಬೇರೆ ಛತ್ರದಲ್ಲೇ ಮದುವೆ ಮುಗಿಸ್ಕೊಂಬರೋಣ. ಹಾ, ನಡೀರಿ. ಅಳಿಯಂದ್ರೆ ನನ್ ಕ್ಷಮಿಸಿ ಬಿಡಿ, ನನ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ನನ್ನ ಮಗಳ ಕೈ ಮಾತ್ರ ಬಿಡ್ಬೇಡಿ. ತಪ್ಪಾಯ್ತು ರೀ, ಇನ್ಮೇಲೆ ಆ ರೀತಿ ನಡ್ಕೊಳ್ಳೋದಿಲ್ಲ. ದಯವಿಟ್ಟು ಒಂದ್ ಅವಕಾಶ ಮಾಡ್ಬಿಟ್ಬಿಡಿ, ಸಾಕು. ನೋಡಿ, ನಿಮ್ ನಾಟಕ ಎಲ್ಲ ಸಾಕು, ನಾನು ಸಾಕಷ್ಟು ನೋಡಿದ್ದೀನಿ. ನೀವೆಲ್ಲರೂ ಸೇರಿ ನಮ್ಮ ಮೂರ್ ಜನಕ್ಕೂ ಸಾಕಷ್ಟು ಮೋಸ ಮಾಡಿದ್ದೀರಾ, ಅದು ತಕ್ಕ ಪ್ರಾಯಶ್ಚಿತ್ತ ಆಗ್ಲೇಬೇಕು. ನಿಮ್ಮಂತ ಅತ್ತೆಯಂದಿರಿಗೆ ಪಾಠ ಕಲಿಸ್ತಾ ಇದ್ರೆ ನಮ್ಮಂತ ಸೊಸೆಯಂದಿರಿಗೆ ಹುಡುಗನ ಅನ್ನೋದೇ ಇಲ್ಲ. ಮಾಡಿದ ಪಾಪಕ್ಕೆ ಅನುಭವಿಸಿ. ನಡೀರಿ ಗೋಪಿ, ಮುಹೂರ್ತ ಮೀರೋಗ್ತಾ ಇದೆ. ಇದೊಂದ್ಸಾರಿ ಕ್ಷಮಿಸಿ ಬಿಡಿ ಅಂದ್ರೆ. ನಾವು ಆತ್ಮಹತ್ಯೆ ಕೇಸುಗಳನ್ನೆಲ್ಲ ತಗೊಳ್ಳಲ್ಲಮ್ಮ, ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋಗಿ. ಇಲ್ಲಮ್ಮ, ಆತ್ಮಹತ್ಯೆ ಕೇಸ್ ತಗೊಂಡ್ರೆ ನಾವು ಕೋರ್ಟು ಕಚೇರಿ ಅಲ್ಲಿ ಬೇಕಾಗುತ್ತೆ, ಆಗಲ್ಲ. ಹೋಗಮ್ಮ. ನೋಡಪ್ಪ, ಯಾವ್ದಾದ್ರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ನಡಿಯಪ್ಪ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ಟ್ರೈಕ್ ನಡೀತಿದೆಯಲ್ಲಮ್ಮ. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ. ಬನ್ನಿ ಅಮ್ಮ, ನನಗೊಬ್ಬ ಡಾಕ್ಟರ್ ಗೊತ್ತಿದ್ದಾರೆ, ನೀವು ಸ್ವಲ್ಪ ಕೇಳ್ಕೊಡಿ, ಟ್ರೀಟ್ಮೆಂಟ್ ಕೊಡ್ತಾರೆ. ನಡಿಯಪ್ಪ. ಬನ್ನಿ ಅಮ್ಮ, ಡಾಕ್ಟರ್ ಹತ್ರ ನೀವೇ ಮೊದಲು ಮಾತಾಡಿ, ಅವ್ರು ಖಂಡಿತ ಸಹಾಯ ಮಾಡ್ತಾರೆ. ಬನ್ನಿ ಅಮ್ಮ. ಪಾಂಡು, ಏ ಪಾಂಡು, ನಿನ್ ತಂಗಿ ಅಲ್ಲಿ ವಿಷ ಕೊಡು ಸಾಯ್ತಾ ಇದ್ದಾಳೆ, ನೀನ್ ಇಲ್ಲಿ ಮದುವೆ ಮಾಡ್ಕೊಳ್ತಾ ಇದೆಯಲ್ಲೋ. ನಿಮ್ಮ ವಿಷ ತಗೊಂಡಿದ್ದಾಳ? ಅಯ್ಯೋ ದೇವ್ರೆ, ಎಲ್ಲಿದ್ದಾಳೆ ಅಮ್ಮ ಅವಳು? ಇಲ್ಲ, ಹೊರಗಡೆ ಆಟೋದಲ್ಲಿದ್ದಾಳೆ. ಸರಿ ಅಮ್ಮ. ಆಟೋದಲ್ಲಿ ರಾಣಿ ಕಾಣಿಸ್ತಾ ಇಲ್ವೇ? ರಾಣಿ, ರಾಣಿ, ರಾಣಿ. ಆಟೋದಲ್ಲಿ ಜಂಕ್ಷನಮ್ಮ. ಹೌದಪ್ಪ. ಎಲ್ಲಾರು ಜ್ಯೂಸ್ ಕೊಡ್ಸಿದಾರೆ ನೋಡಿ. ಅವಳು ವಿಷ ತಗೊಂಡಿದ್ದಾಳಪ್ಪ, ಜ್ಯೂಸ್ ಕುಡಿದ್ರೆ ಏನಾಗುತ್ತೆ? ಡಾಕ್ಟ್ರು ಬೇಕಪ್ಪ, ಡಾಕ್ಟ್ರು. ಅಳಿಯಂದ್ರೆ ಅವಳು ವಿಷ ತಗೊಂಡ್ಬಿಟ್ಟಿದ್ದಾಳೆ, ಅವಳನ್ನು ಉಳಿಸ್ಕೊಳ್ಳಿ ಅಳಿಯಂದ್ರೆ. ಅದಕ್ಕೋಸ್ಕರನೇ ಆಂಜನೇಯ ಸಂಜೀವಿನಿ ಕುಡಿಸ್ತಾ ಇರೋದು. ಜ್ಯೂಸ್ ಕುಡಿಸಿದ್ರೆ ವಿಷ ಕುಡಿದ್ದೆಲ್ಲಪ್ಪ ಹೋಗುತ್ತೆ. ವಿಷ ಕುಡ್ದಿದ್ರೆ ತಾನೇ ಹೋಗೋದು? ಏ ಪಾಂಡು, ಅವಳು ವಿಷ ಕುಡ್ದು ನಾನೇ ಕಣ್ಣಾರೆ ನೋಡಿದಿರೋ? ವಿಷನೂ ಇಲ್ಲ, ಮಣ್ಣಂಗ್ ಗಟ್ಟಿನೂ ಇಲ್ಲ. ಅವ್ಳು ವಿಷದ ಬಾಟ ತಂದಿದ ದಿವಸನೇ ನಂಗೆ ಗೊತ್ತಾಗಿ ಆ ವಿಷನೆಲ್ಲ ಹೊರಚೆಲ್ ಬಿಟ್ಟಿದ್ದೆ. ಮತ್ತವಳು ಕುಡ್ದಂತೇನು? ವಿಷದ ಬದಲು ನಾನ್ ತುಂಬಿಟ್ಟು ಗುಂಟೂರು ಮೆಣಸಿನ್ಕಾಯಿ ಅರ್ದ ನೀರು. ಆ ಮೆಣಸಿನ್ಕಾಯಿ ಕಾರ್ದಿಂದಲೇ ಅವಳು ಹೊಟ್ಟೆ ಉರಿ ಅಂತಿದ್ದು. ಕೋಲ್ಡ್ ಜ್ಯೂಸ್ ಕುಡ್ದು ಕೂಡ್ಲೇ ಉರಿಯೆಲ್ಲ ತಣ್ಣಗಾಯ್ತು. ಸದ್ಯ ನಿನ್ ಕಪಿ ಚೇಷ್ಟೆ ಒಂದ್ ಪ್ರಾಣ ಉಳಿಸ್ತು. ಉಳಿಸೋದಂದೇ ಅಲ್ಲ, ನೀನ್ ನಿನ್ನ ಮಗಳಲ್ಲಿ ಬೆಳೆಸಿದ ಅಸೂಯೆ ದುರಂಕಾರದ ಬಳ್ಳಿನ ಸುಟ್ಟು ಕರ್ಕಲಾಗ ಮಾಡ್ತು ನನ್ನ ಮೆಣಸಿನ್ಕಾಯಿ ಟಾಣಿಕ್ಕು. ಮತ್ತೆ ನೀನು ಶ್ರುತಿನ ಬೈದದ್ದು, ಅಳಿಯಂದ್ರ ಜೊತೆ ಜಗಳಾಡಿದ್ದು ಎಲ್ಲ ನಿಜಾನೇ, ಎಲ್ಲ ನಿನ್ನೆದ್ರಿಗಷ್ಟೇ. ಆಮೇಲೆ ನಾನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ಈ ನನ್ನ ನಾಟಕದಲ್ಲಿ ಭಾಗವಹಿಸಕ್ ಹೇಳಿದೆ. ಮತ್ತೆ ಅವತ್ತು ನೀನು ಬದಲಾಗ್ಬಿಟ್ಟೆ ಅಂತ ಹೇಳಿದ್ದು? ಅದು ಈ ಆಂಜನೇಯನ ಹೊಸ ಅವತಾರ, ನಿನಗೂ ನಿನ್ ಮಗಳಿಗೂ ಬುದ್ಧಿ ಕಲ್ಸಕ್ಕೋಸ್ಕರ ಎತ್ತಿದ್ದು. ಅಮ್ಮ ಅಮ್ಮ, ಊರೆಲ್ಲ ಹುಡುಕಿದ್ರು, ನಮ್ಮ ಆಂಜನೇಯ ಸಿಕ್ಲೇ ಇಲ್ಲ. ಆಂಜನೇಯ ವಾಯುಪುತ್ರ ತಾನೇ, ಎಲ್ಲೋ ಹೆಂಡತಿನ ಅಮೆರಿಕ ಕರ್ಕೊಂಡು ಹಾರೋಗಿದ್ದು. ಹೌದಮ್ಮ. ಏ ಆಂಜನೇಯ, ನೀನ್ ಅಮೆರಿಕಕ್ಕೆ ಹೋಗ್ಲಿಲ್ವೇನಾ? ನಿನ್ನೆ ಹೋಗಿದ್ದೆ, ಇವತ್ ಬಂದ್ಬಿಟ್ಟೆ.
ನಿನಗೋಸ್ಕರ ಒಂದು ಹುಡುಗಿನೂ ತಂದ್ಬಿಟ್ಟೆ. ಹೌದಾ? ಎಲ್ಲಿ ನೋಡ್ ಅಲ್ಲಿ. ಅಯ್ಯೋ ಹಳೆ ಹುಡುಗಿನೇನಾ? ಹ್ಮ್, ನಿನ್ಗೆ ಹಳೆ ಹೆಂಡತಿ ಪಾದನೆ ಗತಿ. ಏ ಪಾಂಡು, ನೀನ್ ಇಷ್ಟವರೆಗೂ ನಾಟಕ ಆಡದೆ ಈಗ ನೀನ್ ಮದುವೆ ಆಗ್ತಿರೋದು ನಿಜಾನೋ ನಾಟಕನೋ? ಅದು ಈಗ ನಿಜವಾಗ್ತಿರೋ ನಾಟಕ. ಇವಳೆ ನನ್ನ ಹೆಂಡತಿ. ಅಮ್ಮ, ಇಷ್ಟು ದಿವಸ ನಿಂಗೆ ನೋವು ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸಮ್ಮ. ನಿಂದೇನು ತಪ್ಪಿಲ್ಲ ಕಣೋ, ತಪ್ಪೆಲ್ಲ ನಂದೇ. ನಮ್ಮನೆ ಸೊಸೆ ಬೇರೊಬ್ಬರ ಮನೆ ಮಗಳಾಗಿರ್ತಾಳನ್ನೋದೇ ಮರೆತು ಬಿಟ್ಟಿದ್ದೆ. ಅವಳಿಗೆ ಕಷ್ಟ ಕೊಟ್ಟಾಗ ಅವಳ ತಂದೆ ತಾಯಿ ಎಷ್ಟು ದುಃಖ ಪಡ್ತಾರೆ ಅನ್ನೋದು ನನ್ನ ಮಗಳಿಗೆ ಕಷ್ಟ ಬಂದಾಗಲೇ ನನಗೆ ಗೊತ್ತಾಗಿತ್ತು. ಅಮ್ಮ ಆಶೀರ್ವಾದ ಮಾಡಮ್ಮ. ಶ್ರೀರಾಮ ಭಕ್ತ ಆಂಜನೇಯನ ರೀತಿ ನಮ್ಮ ಆಂಜನೇಯನ ತತ್ವನಿಷ್ಠೆಗಳು ಬದಲಾಗದೇ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊತೀನಿ. ಈ ಆಂಜನೇಯನ ತತ್ವನಿಷ್ಠೆಗಳು ಎಂದೂ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲಮ್ಮ. ಸೊಸೆ ಆಡಿದ ಮಾತನ್ನ ಮಗಳು ಹೇಳಿದಾಗೆ ಅಂತ ಅತ್ತೆ ತಿಳ್ಕೊಂಡ್ರೆ, ಅತ್ತೆ ಬೈದ ಮಾತನ್ನ ತಾಯಿ ಬೈದಾಗೆ ಅಂತ ಸೊಸೆ ತಿಳ್ಕೊಂಡ್ರೆ ಎಲ್ಲ ಸಂಸಾರಗಳು ಸುಖಮಯವಾಗಿರುತ್ತೆ. ಅತ್ತೆ ಸೊಸೆಯಂದರಿಗೆ ಇದೇ ಈ ಆಂಜನೇಯನ ಸಂದೇಶ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.